ವೀಕ್ಷಕ ನಮಸ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಬಹುಶಃ ನಮ್ಮ ಕರಾವಳಿ ಭಾಗವೂ ಕೂಡ ಚರ್ಚೆ ಮಾಡ್ತಾ ಇದೆ ಜೊತೆಗೆ ರಾಜ್ಯವೂ ಕೂಡ ಚರ್ಚೆ ಮಾಡುವಂತಹ ವಿಚಾರ ಜೊತೆಗೆ ನಮ್ಮ ದೇಶವೂ ಚರ್ಚೆ ಮಾಡುವಂತಹ ವಿಚಾರ ಯಾಕೆ ಅಂತ ಬಂದಾಗ ಈಗಾಗಲೇ ಇನ್ನೂ ಕೆಲವು ತಿಂಗಳುಗಳು ಬಾಕಿ ಇದೆ ಲೋಕಸಭಾ ಚುನಾವಣೆಗೆ ಇನ್ನೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇವೆಲ್ಲದರ ಜೊತೆಗೆ ಮೇಜರ್ ಆಗಿರುವಂತ ಸರ್ಜರಿಗಳು ಪ್ರತಿಯೊಂದು ಪಕ್ಷದಲ್ಲಿ ನಡೆಯತಾ ಇದೆ ಒಂದಕಡೆ ಪ್ರಬಲವಾಗಿರುವಂತ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮೇಜರ್ ಸರ್ಜರಿಯಲ್ಲಿ ತೊಡಗಿಕೊಂಡಿದೆ ಯಾಕೆಂದ್ರೆ ದೇಶದಾದ್ಯಂತ ಅರಳಿದಂತ ಕವಲ ಒಂದೊಂದೇ ಕ್ಷೇತ್ರಗಳನ್ನು ಬಿಟ್ಟುಕೊಡುತ್ತಾ ಒಂದೊಂದೇ ಭಾಗವನ್ನು ಬಿಟ್ಟುಕೊಡುತ್ತಾ ಮುದುಡ್ತಾ ಬರ್ತಾ ಇದೆಯಾ ಅಥವಾ ಬಾಡುತ್ತಾ ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೀಗ ನಮ್ಮ ಕಣ್ಣ ಮುಂದೆ ನಿಮ್ಮ ಕಣ್ಣ ಮುಂದೆ ಶ್ರೀಸಾಮಾನ್ಯನ ಕಣ್ಣ ಮುಂದೆ ಮತದಾರನ ಕಣ್ಣ ಮುಂದೆ ಬರ್ತಾ ಇದೆ ಮಾತ್ರ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ಕಣ್ಣ ಮುಂದೆ ಬಿಜೆಪಿಯ ಮುಖಂಡರ ಕಣ್ಣ ಮುಂದೆ ಬಿಜೆಪಿಯ ಕಾರ್ಯಕರ್ತರ ಕಣ್ಣ ಮುಂದೆ ಬರ್ತಾ ಇದೆ ಎಸ್ ನಾನು ಮಾತಾಡ್ತಿರುವಂತದ್ದು ಇವತ್ತು ಪ್ರಬಲ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಯಾಕೆ ಹಿಂಗಾಯ್ತು ಅನ್ನುವಂತ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ ಕಾರಣ ಸದ್ಯದ ಪರಿಸ್ಥಿತಿ ಆ ರೀತಿ ಇದೆ ಕಮಲ ಭಾರತಾ ಇದೆಯಾ ಕಮಲ ಮುದುಡ್ತಾ ಇದೆ ಅನ್ನುವಂತ ಪ್ರಶ್ನೆ ಯಾಕೆ ಅಂತ ಬಂದಾಗ ಈಗಾಗಲೇ ಗೊತ್ತಿರಬಹುದು ವಿಧಾನಸಭಾ ಚುನಾವಣೆ ಆಯಿತು ತದನಂತರ ಸರ್ಕಾರ ಕೂಡ ರಚನೆ ಆಯಿತು ಅತ್ಯಂತ ಬಹುಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಅಸ್ತು ಅಂದಿದ್ದಾರೆ ಬರೋಬ್ಬರಿ 135 ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಆದರೆ ಸರ್ಕಾರ ರಚನೆಯಾಗಿ ಚುನಾವಣೆ ಮುಗಿದು 3 ತಿಂಗಳಾದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬರೇ ಒಬ್ಬ ವಿಪಕ್ಷ ನಾಯಕ ಯಾರು ಅನ್ನುವಂತದ್ದು ಇನ್ನೂ ಕೂಡ ಆಯ್ಕೆಯಾಗಲಿಲ್ಲ ಸಿಗಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಒಂದು ಮಾತುಗಳಿತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರೇ ನಾಯಕರು ಹುಡುಕಿದ್ರಲ್ಲಿ ಕಣ್ಣು ಹಾಯಿಸಿದ್ರಲ್ಲಿ ಕಾರ್ಯಕರ್ತರು ಸಿಗ್ತಾರೆ ಕಣ್ಣು ಹಾಯಿಸಿದ್ರಲ್ಲಿ ನಾಯಕರು ಸಿಗ್ತಾರೆ ಯಾರನ್ನು ಬೇಕಾದರೂ ಹೆಕ್ಕಿ ತೆಗೆದ್ರು ಕೂಡ ಅವರು ನಾಯಕರು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಿಪಕ್ಷ ನಾಯಕನನ್ನೇ ಆಯ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ದುರಂತ ಅಲ್ವಾ ಅನ್ನುವಂತ ಪ್ರಶ್ನೆ ಒಂದು ಕಡೆ ಅಟ್ ದ ಸೇಮ್ ಟೈಮ್ ಬಹಳ ದೊಡ್ಡದಾಗಿರುವಂತ ಒಂದು ಬೆಳವಣಿಗೆ ನಡೆದಿದೆ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಏರಿದ್ದಾರೆ ಬಿಎಲ್ ಸಂತೋಷ್ ಜಿ ಅವರು ಮತ್ತೆ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ್ ಬಿಎಲ್ ಅವರು ನಮ್ಮ ಕರಾವಳಿ ಭಾಗದವರು ಹೇಳಿ ಕೇಳಿ ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಕಟ್ಟಿ ಬೆಳೆಸಿದವರು ಜೊತೆಗೆ ಸಂಘಟನಾತ್ಮಕವಾಗಿ ಬಹಳಷ್ಟು ಕೆಲಸವನ್ನ ಮಾಡಿದವರು ಒನ್ಸ್ ಅಗೇನ್ ಇದು ಕರಾವಳಿ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಅವರು ಮತ್ತೆ ಆಯ್ಕೆಯಾದರು ಅನ್ನುವಂತ ನಿಟ್ಟಿನಲ್ಲಿ ಕರಾವಳಿ ಭಾಗಕ್ಕೆ ಎಫೆಕ್ಟ್ ಆಗುವಂಥದ್ದಲ್ಲ ಬದಲಾಗಿ ಮತ್ತೊಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರ ಆಯ್ಕೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇನ್ನೊಂದು ಕಡೆ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಕೊಂಡು ನಾನು ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೇನೆ ಅಟ್ ದ ಸೇಮ್ ಟೈಮ್ ಲೋಕಸಭಾ ಚುನಾವಣೆ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಯಾರಾಗ್ತಾರೆ ಸಂಸದರ ಮುಂದಿನ ಆಯ್ಕೆ ಏನು ಬಿಜೆಪಿಗೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಸಂಸದರು ಅಟ್ ದ ಸೇಮ್ ಟೈಮ್ ರೇಸ್ ನಲ್ಲಿ ಇದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಅವರು ಬಂಡಾಯ ಎದ್ದಿರುವಂತ ನಾಯಕ ಒಂದ ಕಡೆ ಪುತ್ತಿಲ ಬಿಕ್ಕಟ್ಟು ಬಿಜೆಪಿಗೆ ಬಹಳಷ್ಟು ತಲೆನೋವು ತರ್ತಾ ಇದ್ರೆ ಇನ್ನೊಂದ ಕಡೆ ಯುವ ನಾಯಕ ಬ್ರಿಜೇಶ್ ಚೌಟ ನಾನು ಕೂಡ ಈ ರೇಸ್ ನಲ್ಲಿ ಇದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸೀಟಿಗೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಅಟ್ ದ ಸೇಮ್ ಟೈಮ್ ಈ ಹಿಂದಿನಂದು ಕೂಡ ಗರ್ಜಿಸ್ತಾ ಇರುವಂತ ಹಿಂದೂ ಹುಲಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಅವರ ಅಭಿಮಾನಿ ವರ್ಗದವರು ಕಾಯ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಆಯ್ಕೆಗಳು ಈ ಎಲ್ಲ ಬೆಳವಣಿಗೆಗಳು ಬಹಳಷ್ಟು ಪಾತ್ರವನ್ನು ವಹಿಸುತ್ತೆ ಅಟ್ ದ ಸೇಮ್ ಟೈಮ್ ಈಗಾಗಲೇ ಬಹಳ ದೊಡ್ಡ ಕೂಗು ಎದ್ದಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಯಾಕೆ ಏನು ಈ ಸಂದರ್ಭ ಬೇಡ ಆದರೂ ಕೂಡ ನಾನು ಮಾತಾಡ್ತೀನಿ ಯಾವ ರೀತಿ ಅಂತ ಬಂದಾಗ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಕರ್ನಾಟಕದ ರಾಜ್ಯಾಧ್ಯಕ್ಷರ ಪಟ್ಟ ಬದಲಾಗುತ್ತೆ ಅಥವಾ ಈ ಒಂದು ನಾಯಕ ಬದಲಾಗ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ನೋಡಿದಾಗ ಸಿಟಿ ರವಿ ಅವರು ಮುನ್ನೆಲೆಗೆ ಬಂದಿದ್ದಾರೆ ಸಿಟಿ ರವರಿಗೆ ಬಹುತೇಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವಂಥದ್ದು ಫಿಕ್ಸ್ ಆಗಿದೆ ಹಾಗಾಗಿ ಎಲ್ಲಾ ವಿಚಾರದ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ ಒಟ್ಟಿನಲ್ಲಿ ಬಿಜೆಪಿಗೆ ಅಂದ್ರೆ ಕಮಲಕ್ಕೆ ಮೇಜರ್ ಸರ್ಜರಿ ಅಂತೂ ಬೇಕಾಗಿದೆ ಯಾಕಂದ್ರೆ ಪ್ರಸಕ್ತ ಕಾಲಘಟ್ಟ ಆ ರೀತಿ ಇದೆ ವಿಶೇಷ ಕಾರ್ಯಕ್ರಮ ಬಾಡಿತೆ ಕಮಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಕರಾವಳಿ ಭಾಗ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎದ್ದಿರುವಂತಹ ಒಂದು ಕೂಗು ಬಿಜೆಪಿಯ ಹೀನಾಯ ಸೋಲಿಗೆ ರಾಜ್ಯಾಧ್ಯಕ್ಷರು ಕಾರಣರಾಗ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಆರೋಪಗಳ ನಡುವೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಥವಾ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದೀಗ ರಾಜ್ಯಾಧ್ಯಕ್ಷರ ಪಟ್ಟ ಬದಲಾವಣೆ ಆಗ್ತಾ ಇದೆ ಆದರೆ ಇದು
ಯಾವ ರೀತಿ ಅಂತ ಬಂದಾಗ ಅವರ ಅವಧಿ ಮುಗಿದ ಬಳಿಕ ಈಗಿದ್ದೀಗ ರಾಜ್ಯಾಧ್ಯಕ್ಷರ ಪಟ್ಟ ಬದಲಾವಣೆ ಆಗ್ತಾ ಇರುವಂತದ್ದು ಸಿಟಿ ರವಿ ಅವರು ಈ ರೇಸ್ ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಎಂಎಲ್ಎ ಚುನಾವಣೆಯಲ್ಲಿ ಸೋತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಪಕ್ಷಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದ್ದಾರೆ ಹಾಗಾಗಿ ಈ ನಾಯಕನನ್ನ ಬಿಟ್ಟು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಫ್ಟ್ ಕಾರ್ನರ್ ಅನ್ನು ಸಿಟಿ ರವಿ ಅವರಿಗೆ ಕೊಟ್ಟಿದ್ಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ ಇವೆಲ್ಲದರ ಜೊತೆಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ರಾಷ್ಟ್ರೀಯ ಹುದ್ದೆಯಿಂದ ಸಿಟಿ ರವಿ ಅವರನ್ನ ಕೈಬಿಡಲಾಗಿದೆ ಔಟ್ ಮಾಡಲಾಗಿದೆ ಹಾಗಿದ್ದಾಗ ಅವರು ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತ ಪ್ರಶ್ನೆ ಚರ್ಚೆನ ಪ್ರಾರಂಭ ಮಾಡ್ತಾನೆ ಬಿಫೋರ್ ದಟ್ ಇದರ ಬಗ್ಗೆ ಕ್ವಿಕ್ ಆಗಿರುವಂತ ರಿಯಾಕ್ಷನ್ ಬರ್ತಾ ಇದೆ ನೋಡ್ಕೊ ಬನ್ನಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಸಿಟಿ ರವಿ ಔಟ್ ರವಿಗೆ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಬಹುತೇಕ ಪಕ್ಕ ಮೇ 2024 ರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ಹೈಕಮಾಂಡ್ ಹೊಸ ತಂಡವನ್ನ ರಚಿಸಿದೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ರಚಿಸಲಾದ ತಂಡಕ್ಕೆ ಹೊಸಬರು ಸೇರ್ಪಡೆಗೊಂಡಿದ್ದಾರೆ ಆದರೆ ಕೆಲ ನಾಯಕರನ್ನ ಕೈಬಿಡಲಾಗಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಟಿ ರವಿ ಅವರನ್ನ ಕೆಳಗಿಳಿಸಲಾಗಿದೆ ಕಾರಣ ಅವರನ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುವುದು ಬಹುತೇಕ ಪಕ್ಕಾ ಆಗಿದೆ ಅಂತ ಮೂಲಗಳು ತಿಳಿಸಿವೆ ನಳಿನ್ ಕುಮಾರ್ ಜಗಕ್ಕೆ ಸಿಟಿ ರವಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೂರು ಅನುಭವಿಸಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಏಕೈಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಟಿ ರವಿ ಅವರನ್ನು ಹುದ್ದೆಯಿಂದ ಕೈಬಿಡಲಾಗಿದೆ ಅಂತ ಹೇಳಲಾಗುತ್ತಿದೆ ಈಗ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಸ್ಥಾನಕ್ಕೆ ಸಿಟಿ ರವಿ ಅವರನ್ನು ತಂದುಕೊಡಿಸುವ ಬಯಕೆಯನ್ನು ಬಿಜೆಪಿ ರಾಷ್ಟ್ರೀಯ ನಾಯಕರು ಹೊಂದಿದ್ದಾರೆ ಅಂತ ತಿಳಿದುಬಂದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಹೊಸ ತಂಡದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೊರತುಪಡಿಸಿ ಕರ್ನಾಟಕದ ಯಾವುದೇ ನಾಯಕರು ಸ್ಥಾನ ಪಡೆದಿಲ್ಲ ಎಂಬುದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ ಇತ್ತೀಚೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಹಾಗೂ ಪಕ್ಷದ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ದೆಹಲಿಯಲ್ಲಿ ಜೆಪಿ ನಡ್ಡಾ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಕೂಡ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದರು ಇವರಿಬ್ಬರಲ್ಲಿ ಯಾರಿಗಾದರೂ ಪಕ್ಷದಲ್ಲಿ ಪ್ರಮುಖ ಸ್ಥಾನ ಸಿಗಬಹುದು ಎಂಬ ಮಾತುಗಳು ಕೇಳಿಬಂದಿದ್ದವು ಆದರೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಬೇರೆ ನಿರ್ಧಾರಕ್ಕೆ ಬಂದಂತೆ ಕಾಣುತ್ತಿದೆ ಚುನಾವಣಾ ಫಲಿತಾಂಶ ಪ್ರಕಟವಾಗಿ 75 ದಿನಗಳು ಕಳೆದರೂ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನನ್ನ ಬಿಜೆಪಿ ನೇಮಿಸಿಲ್ಲ ಇದು ಆಡಳಿತಾರೂಢ ಕಾಂಗ್ರೆಸ್ಸಿನ ಟೀಕೆಗೆ ಗುರಿಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮುಖಭಂಗ ಅನುಭವಿಸುತ್ತಾ ಇರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವೇನು ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಲಾಗಿತ್ತು ಈಗ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕಲು ಒತ್ತಡಗಳು ಹೆಚ್ಚುತ್ತಿವೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯವಾದ ನಾಯಕನನ್ನ ಬಿಜೆಪಿ ಹೈಕಮಾಂಡ್ ಹುಡುಕುತ್ತಿದೆ ಈಗ ರವಿ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಸಿಟಿ ರವಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವುದು ಬಹುತೇಕ ಪಕ್ಕ ಆಗಿದೆ ಅಂತ ಪಕ್ಷದ ಕೆಲ ಪದಾಧಿಕಾರಿಗಳು ಖಚಿತಪಡಿಸಿದ್ದಾರೆ ಒಕ್ಕಲಿಗರಿಗೆ ಗಾಳ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡಿದೆ ಇದು ಒಕ್ಕಲಿಗರ ಭದ್ರಕೋಟೆಯಾಗಿದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕನನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡುವ ಚಿಂತನೆಯನ್ನ ಬಿಜೆಪಿ ಹೈಕಮಾಂಡ್ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರಿಗೆ ಮಣೆ ಹಾಕೋದು ಖಚಿತವಾದಂತೆ ಕಾಣುತ್ತಿದೆ ಅಂತ ರಾಜಕೀಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಒಕ್ಕಲಿಗ ನಾಯಕರೊಬ್ಬರು ರಾಜ್ಯಾಧ್ಯಕ್ಷನಾದ್ರೆ ಲಿಂಗಾಯತ ನಾಯಕರೊಬ್ಬರನ್ನ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದ ರೇಸ್ನಲ್ಲಿದ್ದಾರೆ ಎಸ್ ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಹಳ ದಿನಗಳ ಕೂಗು ಕರಾವಳಿ ಭಾಗ ಜೊತೆಗೆ ರಾಜ್ಯದಲ್ಲಿ ಎದ್ದಿರುವಂತಹ ಒಂದು ಭಿನ್ನಮತ ಬಿಜೆಪಿಯಲ್ಲಿ ಕಾರ್ಯಕರ್ತರ ಭಿನ್ನಮತ ಆ ನಿಟ್ಟಿನಲ್ಲಿ ಸಿಟಿ ರವಿ ಅವರು ಇನ್ನು ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಬೆಳವಣಿಗೆಗಳು ರಾಜ್ಯಾದ್ಯಂತ ನಡೀತಾ ಇದೆ ತಮ್ಗೆ ಗೊತ್ತಿದೆ ಇದರ ಬಗ್ಗೆ ಅಪ್ಡೇಟ್ಸ್ಗಳು ಇನ್ನೇನು ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು 2 ದಿನಗಳ ಒಳಗೆ ಸಿಟಿ ರವಿ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗ್ತಾರ ಅನ್ನುವಂಥದ್ದು ಮಹತ್ವದ ಒಂದು ಆದೇಶ ಬರಲಿಕ್ಕಿದೆ ಇವೆಲ್ಲದರ ಜೊತೆಗೆ ಸಿಟಿ ರವಿ ಅವರು ಬಹುತೇಕ ಫಿಕ್ಸ್ ಆಗಿದ್ದಾರೆ ಅಟ್ ದ ಸೇಮ್ ಟೈಮ್ ಬಿ ಎಲ್ ಸಂತೋಷ್ ಜಿ ಅವರು ಮತ್ತೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಬಂದಾಗ ಕರಾವಳಿ ಭಾಗಕ್ಕೆ ಬಹಳಷ್ಟು ಬದಲಾವಣೆಗಳು ಇಲ್ಲಿ ಬಹಳಷ್ಟು ಮೇಜರ್ ಸರ್ಜರಿಗಳು ನಡೆಯುತ್ತೆ ರಾಜ್ಯದಲ್ಲೂ ಕೂಡ ಯಾಕಂದ್ರೆ ಮುಂದಿನ ಎಂಪಿ ಎಲೆಕ್ಷನ್ಗೋಸ್ಕರ ಹಾಗಿದ್ದಾಗ ಮಹತ್ವದ ಚರ್ಚೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ತಮ್ಮಗಳ ಅಭಿಪ್ರಾಯ ಅಭಿವ್ಯಕ್ತಿಸುವ ತಂತ್ರ ಅದನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವೀಕಾರ ಮಾಡ್ತೀನಿ ಬಿಫೋರ್ ದಟ್ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಮಾಡ್ತಾ ಇದ್ದೀನಿ
ಮೊದಲದಾಗಿ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಇದ್ದಾರೆ ಆತ್ಮೀಯವಾಗಿ ಸ್ವಾಗತ ಜಿತೇಂದ್ರ ಕುಂದೇಶ್ವರ ನಮಸ್ತೆ ಸರ್ ನಮಸ್ಕಾರ ಅದರಂತೆ ನಮ್ಮ ಜೊತೆ ಬಿಜೆಪಿ ಯಾಕೆ ಕಮಲ ಬಾರ್ತಾ ಇದೆ ಯಾಕೆ ಮುದುಡ್ತಾ ಇದೆ ಯಾಕೆ ಕರೆಂಟ್ ಇದೆ ಅನ್ನುವಂತ ಪ್ರಶ್ನೆ ಬೇಕು ಸೋ ದಟ್ಸ್ ವೈ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರವಿಶಂಕರ್ ಮಿಜರ್ ಅವರು ಆತ್ಮೀಯವಾಗಿ ಸ್ವಾಗತ ಸರ್ ನಮಸ್ತೆ ಸರ್ ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅಟ್ ದ ಸೇಮ್ ಟೈಮ್ ಇದು ಬಿಎಲ್ ಸಂತೋಷ್ ಜಿ ಅವರು ಅಟ್ ದ ಸೇಮ್ ಟೈಮ್ ಸಿಟಿ ರವಿ ಅವರ ವಿಚಾರವಾಗಿ ಮಾತಾಡಿದಾಗ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಮಾತಾಡಿದಾಗ ಜೊತೆಗೆ ವಿಪಕ್ಷ ನಾಯಕನ ವಿಚಾರವಾಗಿ ಮಾತಾಡಿದಾಗ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಬಹಳ ದೊಡ್ಡದಾಗಿರುವಂತಹ ಟೆನ್ಷನ್ ತಲೆಬಿಸಿ ಯಾಕಂತ ಬಂದಾಗ ಆ ಒಂದು ತಲೆಬಿಸಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೊತ್ತಾಗಿತ್ತು ಇಲ್ಲಿ ಬಂಡಾಯ ಎದ್ದಿರುವಂತಹ ಹಿಂದೂ ಪರ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರು ಬಹಳಷ್ಟು ತಲೆನೋವು ತರ್ತಾ ಇದ್ದಾರೆ ಬಿಜೆಪಿಗೆ ಆ ಒಂದು ಉನ್ನತ ಮಟ್ಟದಲ್ಲಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಕೂಡ ಈ ಭಿನ್ನಮತ ಶಮನವಾದಂತೆ ಕಾಣ್ತಾ ಇಲ್ಲ ಅದಕ್ಕೆ ನೇರವಾಗಿರುವಂತಹ ಉದಾಹರಣೆ ಪುತ್ತಿಲ ಪರಿವಾರ ಪುತ್ತಿಲ ಪರಿವಾರ ಪುತ್ತೂರಿನ ಗ್ರಾಮ ಪಂಚಾಯತ್ ಉಪಚುನಾವಣೆಗಳಲ್ಲಿ ಬಿಜೆಪಿಯನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಒನ್ಸ್ ಅಗೇನ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕುಸಿದು ಬಿದ್ದಿದೆ ಅರುಣ್ ಕುಮಾರ್ ಪುತ್ತಿಲ ಅವರ ಮುಂದುಗಡೆ ಹಾಗಿದ್ದಾಗ ಒನ್ಸ್ ಅಗೇನ್ ಬಿಜೆಪಿಗೆ ಬಹಳಷ್ಟು ತಲೆನೋವು ತಂದಿರುವಂತದ್ದು ಅರುಣ್ ಕುಮಾರ್ ಪುತ್ತಿಲ ಅಟ್ ದ ಸೇಮ್ ಟೈಮ್ ಈಗಾಗಲೇ ಯುವ ನಾಯಕ ಬ್ರಿಜೇಶ್ ಚೌಟ್ ಅವರು ಅಟ್ ದ ಸೇಮ್ ಟೈಮ್ ಸತ್ಯಜಿತ್ ಸುರತ್ಕಲ್ ಅವರು ಏನಾಗುತ್ತೆ ಅನ್ನೋ ಪ್ರಶ್ನೆಗಳ ನಡುವೆ ಅರುಣ್ ಕುಮಾರ್ ಪುತ್ತಿಲ ಅವರು ಯಾವ ರೀತಿ ಟೆನ್ಷನ್ ಅನ್ನು ತಂದಿದ್ದಾರೆ ಬಿಜೆಪಿಗೆ ಕ್ವಿಕ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಬನ್ನಿ ಬಿಜೆಪಿ ಪಾಳೆಯದಲ್ಲಿ ಅತ್ತ ದರಿ ಇತ್ತ ಪುತ್ತಿಲ ಸ್ಥಿತಿ ಪಟ್ಟು ಬಿಡದ ಪುತ್ತಿಲ ಇನ್ನು ತೀರ್ಮಾನ ಪ್ರಕಟಿಸದ ಹೈಕಮಾಂಡ್ ವಿಧಾನಸಭಾ ಚುನಾವಣೆ ಸಂದರ್ಭ ಉದ್ಭವಿಸಿದ ಬಂಡಾಯದ ಬಿಕ್ಕಟ್ಟು ಇನ್ನೂ ಶಮನಗೊಳ್ಳದ ಪರಿಣಾಮ ಬಿಜೆಪಿ ಭದ್ರಕೋಟೆಯಲ್ಲಿ ಪಕ್ಷದ ಪ್ರಭಾವ ದಿನೇ ದಿನೇ ಕಡಿಮೆಯಾಗುವ ಆತಂಕ ಎದುರಾಗಿದೆ ಇತ್ತೀಚಿನ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ತನ್ನ ತೆಕ್ಕೆಯಲ್ಲಿದ್ದ ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ಕಳ್ಕೊಂಡಿದೆ ಜೊತೆಗೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ವಿಧಾನಸಭಾ ಚುನಾವಣೆಯಲ್ಲೂ ಸೋತು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು ಈಗಿನ ಮಾದರಿಯಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲೂ ಕಾರ್ಯಕರ್ತರ ದೊಡ್ಡ ಪಡೆಯೇ ಬಿಜೆಪಿ ವಿರುದ್ಧ ನಿಂತಿದೆ ಇದೇ ಸ್ಥಿತಿ ಮುಂದುವರೆದರೆ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಸಂಕಷ್ಟ ಎದುರಾಗುವ ಸಂಭವವಿದೆ ರಾಷ್ಟ್ರೀಯ ನಾಯಕರ ಮಧ್ಯಸ್ಥಿಕೆ ಮಾತುಕತೆ ವಿಫಲ ಅಖಾಡಕ್ಕೆ ಇಳಿದು ಬಿಜೆಪಿಗೆ ಸಡ್ಡು ಹೊಡೆದ ಪುತ್ತಿಲ ಪರಿವಾರ ವಿಧಾನಸಭಾ ಚುನಾವಣೆಯ ಬಳಿಕ ಎರಡೂ ಬಣಗಳನ್ನು ಒಗ್ಗೂಡಿಸುವಲ್ಲಿ ರಾಷ್ಟ್ರೀಯ ನಾಯಕರ ಮಧ್ಯಸ್ಥಿತಿಕೆಯಲ್ಲಿ ಮಾತುಕತೆ ನಡೆದಿದ್ರೂ ಫಲಪ್ರದವಾಗಲಿಲ್ಲ ಈ ಮಧ್ಯೆ ಪುತ್ತಿಲ ಪರಿವಾರ ರಚಿತವಾಗಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿತು ಗ್ರಾಮ ಪಂಚಾಯತ್ ಉಪಚುನಾವಣೆ ಸಂದರ್ಭ ಪುತ್ತಿಲ ಪರಿವಾರದಿಂದ ಕಣಕ್ಕಿಳಿಯದಂತೆ ಒಪ್ಪಂದ ಪತ್ರ ಹೆಣೆದ್ರೂ ಫಲ ಕೊಡಲಿಲ್ಲ ಪುತ್ತಿಲ ಪರಿವಾರ ಅಖಾಡಕ್ಕೆ ಇಳಿದು ಬಿಜೆಪಿಗೆ ಸಡ್ಡು ಹೊಡೆದಿತ್ತು ಬಿಜೆಪಿಗೆ ಸಿಗದ ಲಾಭ ಬಿಜೆಪಿಯ ಮಾಜಿ ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಘಟಾನುಘಟಿ ನಾಯಕರು ಅಖಾಡಕ್ಕೆ ಇಳಿದು ವಾರ್ಡ್ ಮಟ್ಟದಲ್ಲಿ ಪ್ರಚಾರ ನಡೆಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಉಪಚುನಾವಣೆ ಘೋಷಣೆ ಅನಂತರ ಎರಡು ಬಾರಿ ಪುತ್ತೂರಿಗೆ ಭೇಟಿ ನೀಡಿ ಪ್ರಚಾರ ನಡೆಸಿದ್ರು ಇದು ಪ್ರಯೋಜನವೇ ಆಗಲಿಲ್ಲ ಪಟ್ಟು ಬಿಡದ ಪುತ್ತಿಲ ಲೋಕಸಭಾ ಚುನಾವಣೆಗೂ ಸಿದ್ಧತೆ ನಡೆಸಿರುವ ಅರುಣ್ ಪುತ್ತಿಲ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇರಿಸಿದ್ದು ಪಕ್ಷದ ಹೈಕಮಾಂಡ್ ಉಪಾಧ್ಯಕ್ಷ ಸ್ಥಾನದ ಭರವಸೆಯನ್ನ ನಿರಾಕರಿಸಿದ್ದಾರೆ ಹಾಗಾಗಿ ಮತ್ತೆ ಬಂಡಾಯ ಮುಂದುವರೆದಿದೆ ಹೈಕಮಾಂಡ್ ನಡೆ ಅಸ್ಪಷ್ಟ 2008 ರ ವಿಧಾನಸಭಾ ಚುನಾವಣೆಯಲ್ಲಿ ಶಕುಂತಲಾ ಟಿ ಶೆಟ್ಟಿಯವರು ಟಿಕೆಟ್ ಸಿಗದೆ ಬಂಡಾಯವಾಗಿ ಸ್ಪರ್ಧಿಸಿದ್ರು ಆಗ ಬಿಜೆಪಿ ಗೆದ್ದಿತ್ತು ಆದ್ರಿಂದ ಈ ಬಾರಿ ಅರುಣ್ ಪುತ್ತಿಲ ಅವರ ಸ್ಪರ್ಧೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದ್ರೆ ಲೆಕ್ಕಾಚಾರ ಉಲ್ಟಾಗಿ ಬಿಜೆಪಿ ಸೋತಿತ್ತು ಬಿಜೆಪಿ ರಾಜ್ಯ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಲ್ ಮತ್ತಿತರರು ಪುತ್ತೂರಿಗೆ ಭೇಟಿ ನೀಡಿ ಪುತ್ತಿಲ ಅವರೊಂದಿಗೆ ಸಮಾಲೋಚಿಸಿದ್ರು ಬಳಿಕ ರಾಷ್ಟ್ರೀಯ ನಾಯಕರು ಮಾತುಕತೆ ನಡೆಸಿದ್ರು ಉಪಯೋಗ ಆಗಿಲ್ಲ ಹೈಕಮಾಂಡ್ ನಡೆ ಅಸ್ಪಷ್ಟವಾಗಿದ್ದು ಸ್ಥಳೀಯ ಮುಖಂಡರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಬದಲಾವಣೆಗೆ ಸಿದ್ಧ ಸಂದೇಶ ಪುತ್ತಿಲ ಅವರನ್ನ ಮಣಿಸುವ ಉತ್ಸಾಹದಲ್ಲಿದ್ದ ಬಿಜೆಪಿ ನಾಯಕರು ಎಲ್ಲ ತಂತ್ರಗಾರಿಕೆ ಪ್ರದರ್ಶಿಸಿದ್ರು ವಿಫಲವಾದ್ರು ಇದು ಸ್ಥಳೀಯ ಬಿಜೆಪಿ ನಾಯಕರಲ್ಲಿನ ಉತ್ಸಾಹವನ್ನ ಕಡಿಮೆ ಮಾಡಿದೆ ಹೀಗಾಗಿ ಜಿಲ್ಲಾ ಮತ್ತು ರಾಜ್ಯ ಸಮಿತಿಗಳು ಸಮ್ಮತಿಸಿದ್ರೆ ಮಂಡಲ ಸಮಿತಿಯ ಹೊಣೆ ಕಳಚಿಕೊಳ್ಳಲು ನಾಯಕರು ಮುಂದಾಗಿದ್ದಾರೆ ಈ ಮೂಲಕ ಪುತ್ತಿಲ ಅವರಿಗೆ ಸ್ಥಾನಮಾನ ನೀಡಲು ಆಕ್ಷೇಪ ಇಲ್ಲವೆಂಬ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಮುಂದಿನ ಉಳಿದ ಚುನಾವಣೆಗಳು ಬರುವಷ್ಟರಲ್ಲಿ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಸಿದು ಭಾರತೀಯ ಜನತಾ ಪಾರ್ಟಿಗೆ ಕರಾವಳಿ ಭಾಗದಲ್ಲಿ ಒನ್ಸ್ ಅಗೇನ್ ತಲೆಬಿಸಿ ಆಗಿರುವಂತದ್ದು ಅರುಣ್ ಕುಮಾರ್ ಪುತ್ತಿಲ್ ಅವರು ಬಂಡಾಯ ಎದ್ದಿರುವಂತಹ ಹಿಂದೂ ಪರ ನಾಯಕ ಅಟ್ ದ ಸೇಮ್ ಟೈಮ್ ಈ ಬಾರಿ ಆದರೂ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ
ಅವರು ಬಿಜೆಪಿ ಅಲ್ಲಿ ಮಾತುಕತೆ ನಡೆಸಿದಾಗ ಉನ್ನತ ಮಟ್ಟದ ಒಂದು ಹುದ್ದೆಯನ್ನು ಕೊಡಬೇಕು ಅಂತ ಕೇಳಿದ್ರಂತೆ ಒಂದ ಕಡೆ ಜಿಲ್ಲಾಧ್ಯಕ್ಷನ ಸ್ಥಾನ ಅಟ್ ದಿ ಸೇಮ್ ಟೈಮ್ ಅಥವಾ ಉಪಾಧ್ಯಕ್ಷನ ಸ್ಥಾನ ಯಾವುದು ಕೂಡ ಕೊಡಲಿಲ್ಲ ಅಂತ ಬಂದಾಗ ಪುತ್ತಿಲ ಪರಿವಾರದಿಂದ ಸ್ಪರ್ಧೆ ಮಾಡಲಾಗಿತ್ತು ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ಒನ್ಸ್ ಅಗೇನ್ ಜಯಭೇರಿ ಭಾರಿಸಿದ್ದಾರೆ ಬಿಜೆಪಿಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ ಬಿಕಾಸ್ ಆಫ್ ಅರುಣ್ ಕುಮಾರ್ ಪುತ್ತಿಲ ಹಾಗಾಗಿ ದೊಡ್ಡ ತಲೆಬಿಸಿ ಅರುಣ್ ಕುಮಾರ್ ಪುತ್ತಿಲ ಅವರು ಅಟ್ ದಿ ಸೇಮ್ ಟೈಮ್ ಬ್ರಿಜೇಶ್ ಚೌಟ್ ಅವರು ಅಟ್ ದಿ ಸೇಮ್ ಟೈಮ್ ಸತೀಶ್ ಸುರತ್ಕಲೋನ್ ಒಂದ ಕಡೆ ಇವರೆಲ್ಲರೂ ಕೂಡ ಇದೇ ರೀತಿ ಬಂಡಾಯ ಎದ್ರೆ ಅಥವಾ ಈ ಕಾರ್ಯಕರ್ತರು ಇವರುಗಳ ಹಿಂದಿರುವಂತ ಅಭಿಮಾನಿ ವರ್ಗ ಅಥವಾ ಕಾರ್ಯಕರ್ತರು ಎಲ್ಲೋ ಒಂದ ಕಡೆ ಬಂಡಾಯ ಎದ್ರೆ ಅವರ ಅಸಮಾಧಾನ ಆದ್ರೆ ಬಿಜೆಪಿಗೆ ಒನ್ಸ್ ಅಗೇನ್ ಇದು ಬಿಸಿ ತುಪ್ಪವಾಗುತ್ತೆ ಜೊತೆಗೆ ಬಹಳಷ್ಟು ಜನರು ಹೇಳ್ತಾರೆ ಲೋಕಸಭಾ ಚುನಾವಣೆ ಇಲ್ಲಿ ಯಾವುದು ಕೂಡ ವರ್ಕೌಟ್ ಆಗಲ್ಲ ವರ್ಕೌಟ್ ಆಗುವಂತದ್ದು ನರೇಂದ್ರ ಮೋದಿ ಅನ್ನುವಂತ ಒಂದು ಹೆಸರು ಆ ಬ್ರ್ಯಾಂಡ್ ಅನ್ನುವಂತದ್ದು ಅದೇ ವಿಮರ್ಶಕರ ಪ್ರಕಾರ ವಿಶ್ಲೇಷಕರ ಪ್ರಕಾರ ನರೇಂದ್ರ ಮೋದಿ ಅನ್ನೋ ಬ್ರ್ಯಾಂಡ್ ಇದೆ ಆದ್ರೆ ಈ ಹಿಂದೆ ಇದ್ದಂತಷ್ಟು ವರ್ಕೌಟ್ ಆಗಲ್ಲ ಈ ಬಾರಿ ಅನ್ನುವಂತ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ನವರು ರಾಜ್ಯಾದ್ಯಂತ ಸ್ವೀಪ್ ಮಾಡಿದ್ದಾರೆ ಹಾಗಿದ್ದಾಗ ಕಾಂಗ್ರೆಸ್ ನ ಪ್ರಭಾವ ಬಹಳಷ್ಟು ಇದೆ ಅನ್ನುವಂತ ವಿಚಾರ ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು ಒಟ್ಟಿನಲ್ಲಿ ಕಮಲ ಬಾಡ್ತಾ ಇದೆಯಾ ಅಥವಾ ಬಾಡಿ ಹೋಗಿದೆಯಾ ಅನ್ನುವಂತ ಪ್ರಶ್ನೆಗಳ ನಡುವೆ ನನ್ನ ಫಸ್ಟ್ ರಿಯಾಕ್ಷನ್ ನೇರವಾಗಿ ನಿಮ್ಮಲ್ಲೇ ನಾನು ಬರ್ತೀನಿ ಸರ್ ರವಿಶಂಕರ್ ಮಿಜಾರ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಫಸ್ಟ್ ರಿಯಾಕ್ಷನ್ ನಾನು ಟೈಟಲ್ ಮೇಲೆ ಹೋಗ್ತಾ ಇದ್ದೀನಿ ಬಾಡಿತೆ ಕಮಲ ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಹುಟ್ಟಾಕಿರುವಂತ ಆ ರೀತಿ ಪ್ರಬಲವಾಗಿರುವಂತಹ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಯಾಕೆ ಹಿಂಗಾಯ್ತು ಅನ್ನುವಂತಹ ಪ್ರಶ್ನೆ ಕೇವಲ ಒಂದು ವಿಧಾನಸಭಾ ಚುನಾವಣೆ ಈ ರೀತಿ ಎಸ್ ಸರ್ ಬಾಡಿದೆ ಅಂತ ಹೇಳುವಂಥದ್ದು ನಿಮ್ಮ ವಿಶ್ಲೇಷಣೆ ಓಕೆ ಬಾಡಿದೆ ಅಂತ ಹೇಳಲಿಕ್ಕೆ ನಾನು ಅಂತ ಒಪ್ಪುವುದಿಲ್ಲ ಓಕೆ ಕರ್ನಾಟಕ ರಾಜ್ಯ ಒಂದು ಚುನಾವಣೆಯಲ್ಲಿ ಸೋತಿದೆ ಅಂತ ಅಂತ ಕೂಡಲೇ ಭಾರತೀಯ ಜನತಾ ಪಾರ್ಟಿ ಬಾಡಿದೆ ಅಂತ ಹೇಳುವಂಥದ್ದು ತಪ್ಪು ಕಲ್ಪನೆ ಅಂತ ನನ್ನ ಮನಸ್ಸಿಗೆ ಓಕೆ ಅದು ಅವಿರತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಪುಡಿದೇಳುವಂತಹ ಕೆಲಸ ಕಾರ್ಯಗಳನ್ನು ಕರ್ನಾಟಕ ರಾಜ್ಯದಲ್ಲಿಯೂ ಮಾಡಲಿಕ್ಕಿದೆ ಹಾಗಿರುವಾಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಒಂದು ಸಮರ್ಥ ನಾಯಕನ ಅಧಿಪತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದುಡಿದೆ ಅಂತ ಹೇಳುವಂತದ್ದು ಶಬ್ದವೇ ಅದು ತಪ್ಪು ಅಂತ ನನ್ನ ಭಾವನೆ ಓಕೆ ಈಗ ಹೇಗಿದೆ ಕಮಲ ಹಾಗಾದ್ರೆ ಖಂಡಿತ ಒಳ್ಳೆಯದಿದೆ ಯಾವ ರೀತಿ ಅರಳ್ತಾ ಇದೆ ಮುಂಬರುವ ಮೂರು ಚುನಾವಣೆ ಮುಂಬರುವ ಮೂರು ರಾಜ್ಯಗಳ ಚುನಾವಣೆಗೆ ಫಲಿತಾಂಶ ನಮಗೆ ಅದು ಮನದಟ್ಟು ಮಾಡಬಹುದು ಕಮಲ ಮುದುಡಿದ ಅಥವಾ ಕಮಲ ಅರಳಿದ ಅಂತ ಓಕೆ ಮುಂಬರುವಂತಹ ಚುನಾವಣೆ ಅಲ್ವಾ ಎಸ್ ಸರ್ ಇದು ರವಿಶಂಕರ್ ಮಿಜಾರ್ ಅವರು ಬಿಜೆಪಿ ವಕ್ತಾರರು ಮುದುಡಲಿಲ್ಲ ಬಾಡ್ಲಿಲ್ಲ ಅರಳ್ತಾ ಇದೆ ಇನ್ನಷ್ಟು ತೇಜಸ್ ಇದೆ ಉತ್ಸಾಹ ಇದೆ ಅಂತ ಹೇಳ್ತಾರೆ ಜೊತೆಗೆ ಕೇಳಬೇಕು ನಾನು ಮಾತಾಡ್ತೇನೆ ಫಸ್ಟ್ ರಿಯಾಕ್ಷನ್ ಸರ್ ಕುಂದೇಶ್ವರ ಸರ್ ನಾವು ಟೈಟಲ್ ಮೇಲೆ ಹೋಗೋಣ ಫಸ್ಟ್ ಆಗಿ ಫಸ್ಟ್ ರಿಯಾಕ್ಷನ್ ಬಾಡಿತೆ ಕಮಲ ಅನ್ನುವಂತ ಪ್ರಶ್ನೆ ಬರುತ್ತೆ ಆದ್ರೆ ಸೂರ್ಯೋದಯ ಆದಾಗ ಅರಳ್ತದೆ ಸಂಜೆ ಹೊತ್ತಿಗೆ ಅದು ಮುದುಡ್ತದೆ ಅಷ್ಟೇ ಬಾಡಿ ಹೋಗ್ಲಿಲ್ಲ ಮುದುಡಿದು ನಾಳೆ ಬೆಳಿಗ್ಗೆ ಆದ್ರೆ ಪುನಃ ಅರಳ್ತದೆ ಈಗ 36% ವೋಟಿಂಗ್ ಶೇರ್ ಆದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಇದೆ ಆದ್ರೆ ಆಡಳಿತ ಇಲ್ಲದೆ ಅದು ಸೂರ್ಯಾಸ್ತಮಾನವಾಗಿ ಸ್ವಲ್ಪ ಮುದುಡಿದಾಗಿ ಕಾಣ್ತದೆ ನಾಳೆ ಇನ್ನೊಂದು ಚುನಾವಣೆಯಲ್ಲೋ ಅಥವಾ ಇನ್ನೊಂದು ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲೋ ರಾಜ್ಯ ವಿಧಾನ ಚುನಾವಣೆಗಳಲ್ಲೋ ರಾಷ್ಟ್ರದಲ್ಲಿ ಮತ್ತೆ ಅದು ವಾಪಸ್ ಏನು ಅರಳ್ತದೆ ಆದರೆ ಇದು ರಾಜಕೀಯ ಪಕ್ಷಗಳಿಗೆ ಖಂಡಿತ ಒಂದು ಇಂತಹ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ ಯಾಕೆ ಹೇಳಿದ್ರೆ ಅವರ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಅಥವಾ ಯಾವ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಬಲವರ್ಧನೆ ಮಾಡಲಿಕ್ಕೆ ಜನರನ್ನ ರೀಚ್ ಆಗಲಿಕ್ಕೆ ತಾವು ಕಳೆದ ಬಾರಿ ಏನೆಲ್ಲ ಮಾಡಿದ ತಪ್ಪುಗಳಿದೆಯೋ ಅದನ್ನು ತಿದ್ದುಕೊಳ್ಳಿಕ್ಕೆ ಇದೊಂದು ಎಲ್ಲ ರಾಜಕೀಯ ಪಕ್ಷಗಳು ಇಂಥದ್ದೊಂದು ಅವಕಾಶ ಅಂದರೆ ಬಾಡಿ ಎಲೆಗಳು ಉದುರುವ ಸಾಧ್ಯತೆ ಇಲ್ಲ ನಾಳೆ ಮತ್ತೆ ಅರಳುವ ಸಾಧ್ಯತೆ ಇದೆ ಓಕೆ ಓಕೆ ಬಾಡ್ಲಿಲ್ಲ ಹಾಗಾದ್ರೆ ಮುದುಡಿದೆ ಅಂತದ ಶುವರ್ ಸದ್ಯದ ಪರಿಸ್ಥಿತಿ ಅದು ಇನ್ನು ಅರಳುತ್ತದೆ ಅಂತ ಓಕೆ ಮತ್ತೆ ಅರಳಬಹುದು ಅನ್ನುವಂತ ವಿಚಾರ ಅಲ್ವಾ ಸರ್ ಎಸ್ ಜೊತೆಗೆ ಇದು ಫಸ್ಟ್ ರಿಯಾಕ್ಷನ್ ಜೊತೆಗೆ ಜನರು ಏನ್ ಹೇಳ್ತಾರೆ ನಾವೇನೇ ಮಾತಾಡಬಹುದು ಜನರ ಒಂದು ವಿಚಾರ ಜನರ ಒಂದು ಮನಸ್ಥಿತಿ ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ ಅವರ ಒಂದು ಅಭಿಪ್ರಾಯ ಹಾಗಾಗಿ ಈ ಜನರ ಕರೆಗಳನ್ನು ಕೂಡ ನಾನು ಮುಂದಕ್ಕೆ ಸ್ವೀಕಾರ ಮಾಡ್ತೇನೆ ಯಾರು ತಮ್ಮಗಳ ನಾಯಕರಾಗ್ತಾರೆ ಅಥವಾ ಏನು ಕತೆ ನಿಜವಾಗ ಕೂಡ ಕಮಲ ಮುದುಡಿದ್ಯಾ ಅನ್ನುವಂಥ ಪ್ರಶ್ನೆಗಳ ನಡುವೆ ತಮ್ಮ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ ಬಿಫೋರ್ ದಟ್ ನಾನು ನೇರವಾಗಿ ಹೋಗ್ತಾ ಇರುವಂಥದ್ದು ಎಸ್ ಸರ್ ಬಿಜೆಪಿ ವಕ್ತಾರರು ಏನು ಹೇಳ್ತೀರಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಸಿಟಿ ರವ ಅವರು ಔಟ್ ಆಗಿದ್ದಾರೆ ಇನ್ನು ಮುಂದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನ ಸಿಟಿ ರವರಿಗೆ ಸಿಗುತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಔಟ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಏನು ಹೇಳ್ತೀರಾ ಸರ್ ರಾಷ್ಟ್ರೀಯ ಪಕ್ಷದ ಚಿಂತನೆಗಳು ಬದಲಾವಣೆಗಳು ಅದು ಸಾಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಸಮರ್ಥವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು ಇವತ್ತು ಆ ಸ್ಥಾನಕ್ಕೇನು ಇವತ್ತು ಚ್ಯುತಿ ಬಂದಿಲ್ಲ ಆದರೆ ಒಂದು ಊಹನೆ ಇದೆ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಇದೆ ಚೇಂಜ್ ಮಾಡಬಹುದಾ ಅಂತ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಸಿ ಟಿ ರವಿಯವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ ಅದರ ಅರ್ಥ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗ್ತಾರೆ ಅಂತ ನಾವಂತೂ ಈ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಬದಲಾವಣೆಗಳು ಖಂಡಿತ ಎಲ್ಲ ಕಡೆಗಳಲ್ಲಿ ಇವೆ
ಇವತ್ತು ಸಿಟಿ ರವಿಯವರ ಸ್ಥಾನದಲ್ಲಿ ಸಂಜಯ್ ಅವರು ಬಂದಿದ್ದಾರೆ ಹಾಗಾಗಿ ಕೆಲವೆಲ್ಲ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಗಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಮುಂದಿನ ದಿವಸದಲ್ಲಿ ಇದೆ ಅಂತ ಹೇಳಲಿಕ್ಕೆ ಈಗ ಕಾಲ ಅದು ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಓಕೆ ಸದ್ಯಕ್ಕೆ ಆ ವಿಚಾರದ ಬಗ್ಗೆ ಸ್ವಲ್ಪ ದೊಂದುವ ನಿಲುವು ಇದೆ ಇದನ್ನ ಬಿಜೆಪಿ ವಕ್ತಾರರು ಏನೇ ಅಟ್ ಎನಿ ಕಾಸ್ಟ್ ಜಾಸ್ತಿ ಮಾತಾಡೋಕೆ ಕಷ್ಟ ಆಗುತ್ತಲ್ವ ಸರ್ ಎನಿವೇ ಜಯತಂದ್ರ ಕುಂದೇಶ್ ಅವರು ಯಾ ಸರ್ ಈಗ ಬಿಜೆಪಿ ಒಂದು ಕಾಲ ಪಕ್ವವಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಜನವನ್ನ ಆಯ್ಕೆ ಮಾಡಲಿಕ್ಕೆ ಇದು ಅನಿವಾರ್ಯ ಕೂಡ ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲಿ ಪಾಯಿಂಟ್ ಹೇಳೋದಾದ್ರೆ ಈಗ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಆಯ್ಕೆ ಆದಂತ ಹೊತ್ತು ಏನು ಆವಾಗ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಹೊಂದಿದ್ರು ಎರಡು ಸೇಮ್ ಟೈಮ್ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಒಂದು ವರ್ಷದ ಅವಧಿ ಕಾಲ ಇವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅದಾದ ಬಳಿಕ ಅಂದ್ರೆ ಚುನಾವಣಾ ಪ್ರಕ್ರಿಯೆ ಯಾವುದೆಲ್ಲ ನಡೆಯುತ್ತದೆ ಪಕ್ಷದೊಳಗೆ ಆಂತರಿಕವಾಗಿ ಆ ವ್ಯವಸ್ಥೆಯ ಮೂಲಕ ಮೂರು ವರ್ಷಗಳ ಕಾಲ ಏನು ಅಧ್ಯಕ್ಷರನ್ನಾಗಿ ಚುನಾಯಿತರಾದರು ಆಯ್ಕೆಯಾದರು ಅದಾದ ಮೇಲೆ ಆ ಎಲೆಕ್ಷನ್ ಬಂತು ರಾಜ್ಯ ವಿಧಾನಸಭಾ ಚುನಾವಣೆ ಇನ್ನೊಂದು ಆರು ತಿಂಗಳಲ್ಲಿ ಬಂದಾಗ ಪುನಃ ಅಧ್ಯಕ್ಷರ ಬದಲಾವಣೆ ಸೂಕ್ತ ಅಲ್ಲ ಅಂತ ಹೈಕಮಾಂಡ್ ಮನಗಂಡಿತು ಆಕ್ಚುಲಿ ಫೆಬ್ರವರಿಯಲ್ಲೇ ಅವರ ಆಡಳಿತ ಏನು ಅವರ ಅಧ್ಯಕ್ಷ ಅವಧಿ ಮುಗಿದಿದೆ ಮತ್ತೆ ಬಿಜೆಪಿಯ ಒಳಗೆ ಒಂದು ತಾಂತ್ರಿಕವಾಗಿ ಒಂದು ಏನು ಇತ್ತು ಅಂತ ಹೇಳಿದ್ರೆ ಮೊದಲು ಎರಡು ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಬಹುದು ಕಂಟಿನ್ಯೂಸ್ ಆಗಿ ಅಂದ್ರೆ ಎರಡು ವರ್ಷ ಆಗ್ಬೋದು ಅದಾದ್ಮೇಲೆ ಪುನಃ ಎರಡು ವರ್ಷ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಅವರ ಸಂವಿಧಾನ ಪಕ್ಷದೊಳಗಿನ ಬೈಲಾ ಅಥವಾ ಸಂವಿಧಾನ ಪ್ರಕಾರ ಆದ್ರೆ ಈ ಮತ್ತೆ ಬದಲಾದ ಬೈಲಾ ಪ್ರಕಾರ ಸಂವಿಧಾನ ಪ್ರಕಾರ ಮೂರು ವರ್ಷ ಅವರು ಅಧ್ಯಕ್ಷರಾಗಬಹುದು ಆದ್ರೆ ಅದನ್ನ ತಕ್ಷಣಕ್ಕೆ ಮುಂದುವರಿಸುವ ಹಾಗಿಲ್ಲ ನೆಕ್ಸ್ಟ್ ಮೂರು ವರ್ಷಗಳ ಕಾಲ ಅದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಆಗ್ಬಹುದು ರಾಜ್ಯಾಧ್ಯಕ್ಷರ ಸ್ಥಾನ ಹಾಗಾಗಿ ಈಗ ಮೂರು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅದು ಹಂಗಾಮಿ ಅಧ್ಯಕ್ಷ ಸ್ಥಾನ ಅದು ಬೇರೆ ಅಂತದ್ದು ಈಗ ಇನ್ನು ಬದಲಾಗಲೇಬೇಕು ಈಗ ಯಾವ ರೀತಿ ಅವರು ಅಂದ್ರೆ ಈಗ ಇನ್ನು ಚುನಾವಣೆ ಮಾಡೋದಿಲ್ಲ ಮಾಡೋ ಸಾಧ್ಯತೆಗಳು ಬಹುತೇಕ ಕಡಿಮೆ ಯಾಕಂದ್ರೆ ಲೋಕಸಭಾ ಚುನಾವಣೆಯ ಎದುರು ಇರುವುದರಿಂದ ಅದು ಚುನಾವಣಾ ಪ್ರಕ್ರಿಯೆಗಳಾದ್ರೆ ಸ್ವಲ್ಪ ಅಸಮಾಧಾನಕ್ಕೆಲ್ಲ ಕಾರಣ ಆಗ್ಬೋದು ಅಥವಾ ಅವರು ಸದ್ಯದ ನನಗೆ ತಿಳಿದ ಪ್ರಕಾರ ಅವರು ಅಡಾಕ್ ಒಂದು ಸಮಿತಿಯನ್ನು ಮಾಡಿ ಸಮಿತಿಯನ್ನು ಆ ರೀತಿಯಾಗಿ ಮಾಡಿ ಎಲ್ಲ ಶಾಸಕರ ಇವರು ಏನು ಪ್ರಮುಖರ ಅಭಿಪ್ರಾಯಗಳನ್ನೆಲ್ಲ ಪಡೆದು ಯಾರು ಅಧ್ಯಕ್ಷ ರಾಜ್ಯಾಧ್ಯಕ್ಷ ಆಗ್ಬೋದು ಆ ಪ್ರಕ್ರಿಯೆಯನ್ನು ಅವರು ಈಗ ಮಾಡುವ ಸಾಧ್ಯತೆ ಹಾಗಾಗಿ ನಾಳೆ ಈಗ ಸಿ ಟಿ ರವಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ಆಗಬಹುದು ಅವರು ಆದ್ರೆ ನಾವು ಹೇಳುವಂತದ್ದು ಈಗ ಪ್ರಸಕ್ತ ಏನಾಗುದಿಲ್ಲ ಯಾಕಂದ್ರೆ ಅವರಿನ್ನ ಅಡಾಕ್ ಸಮಿತಿ ರಚನೆ ಆಗ್ಲಿಲ್ಲ ಅಂದ್ರೆ ಅಧಿಕೃತವಾಗಿ ಎಲ್ಲೂ ಘೋಷಣೆ ಮಾಡಲಿಲ್ಲ ಬಿಜೆಪಿ ಪಕ್ಷದ ಒಳಗೆಯೂ ಕೂಡ ಬಟ್ ಅಭಿಪ್ರಾಯಗಳನ್ನ ತಗೊಂಡಿರ್ಬೋದು ಬಟ್ ತಗೊಂಡಾದ್ಮೇಲೆ ಅವರಿಗೊಂದು ಸಂವಿಧಾನ ಇರ್ತದಲ್ಲ ಒಂದು ಘೋಷಣೆ ಮಾಡ್ಲಿಕ್ಕೆ ಅಧ್ಯಕ್ಷರನ್ನ ಆ ಪ್ರಕ್ರಿಯೆ ಇನ್ನೂ ನಡೀಲಿಲ್ಲ ಶೀಘ್ರದಲ್ಲಿ ನಡಿಬಹುದು ನಡೆದ್ರೆ ಯಾರ ಹೆಸರುಗಳು ಈಗಾಗಲೇ ಚಾಲ್ತಿಯಲ್ಲಿವೆ ಅಂತ ಹೇಳಿದ್ರೆ ಒಂದು ಈಗ ರೇಸ್ ನಂಬರ್ ಒನ್ ರೇಸ್ ಅಲ್ಲಿ ಇರುವಂತವರು ಸಿ ಟಿ ರವಿ ಒಕ್ಕಲಿಗ ಕೋಟಾಕ್ಕೆ ಕೊಡಬೇಕು ಎನ್ನುವಂತ ಒಂದು ವಿಚಾರ ಬಂದಿರೋದ್ರಿಂದ ಅದಾದ್ಮೇಲೆ ಇನ್ನೊಂದು ಕೋಟಾ ಒಕ್ಕಲಿಗರಲ್ಲೇ ಶೋಭಾ ಕರಂದ್ಲಾಜೆ ಅವರು ನಮ್ಮ ಯಡಿಯೂರಪ್ಪನವರ ಬಣದವರು ಅದಾದ್ಮೇಲೆ ಯತ್ನಾಳ್ ಅವರು ಅದೊಂದು ಹೆಸರು ಸೀನಿಯಾರಿಟಿ ಪ್ರಕಾರ ಹೋಗ್ತದೆ ಹಾಗೆ ಹೋಗಿದೆ ಮತ್ತೊಂದು ಯೂತ್ ವಿಜಯೇಂದ್ರ ಅವರು ಯೂತ್ ಹೆಸರಲ್ಲಿ ವಿಜಯೇಂದ್ರ ಅವರ ಹೆಸರು ಕೂಡ ಅವರ ಏನು ಚಾಲ್ತಿಯಲ್ಲಿದೆ ಹೆಸರು ಇದೆ ಆದ್ರೆ ಇದೆಲ್ಲವನ್ನ ಏನು ಅಡಾಕ್ ಸಮಿತಿ ರಚನೆ ಆಗಿ ಎಲ್ಲ ಆಗಿ ಎಲ್ಲ ಇರ್ತದೆ ಆದ್ರೆ ಇದೆಲ್ಲವೂ ಕೂಡ ಅಭಿಪ್ರಾಯಗಳನ್ನು ಪಡೆದರೂ ಕೂಡ ಬಹುತೇಕ ಒಕ್ಕಲಿಗರಿಗೆ ಸಿಗುವ ಸಾಧ್ಯತೆಗಳು ಇರುವುದರಿಂದಾಗಿ ಮತ್ತೆ ಸಂತೋಷ್ ಜಿ ಪುನರಾಯ್ಕೆಗೊಂಡಿರುವುದ್ರ ಅಂದಾಗೆ ಸಂಘಟನಾ ಕಾರ್ಯದರ್ಶಿಯಾಗಿ ನನಗೇನೋ ಸಿ ಟಿ ರವಿಯವರ ಹೆಸರು ಹೆಚ್ಚು ಪ್ರಸ್ತುತ ಅಂತ ಅನಿಸ್ತದೆ ಈಗೇನೋ ಅಂತ ಪ್ರಕ್ರಿಯೆಗಳು ಚಾಲ್ತಿ ಆಗದಿದ್ರೂ ಕೂಡ ಸಿ ಟಿ ರವಿಯರು ಆಗ್ಬೋದು ಅಂತಹ ಜೋರು ಗಲಾಟೆಗಳು ಅಥವಾ ಏನು ತಾಕಲಾಟಗಳು ಯಡಿಯೂರಪ್ಪನವರು ಅಥವಾ ಅಂಥದ್ದೆಲ್ಲ ಬಂದ್ರೆ ಬಹುಶಃ ಆಲ್ಟರ್ನೇಟಿವ್ ಆಗಿ ಶೋಭಾ ಕರಂದ್ಲಾಜೆ ಅಥವಾ ವಿಜಯೇಂದ್ರ ಅವರು ಬಟ್ ವಿಜಯೇಂದ್ರ ಅವರು ಟೂ ಅರ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು ಮೊನ್ನೆ ಅಷ್ಟೇ ಏನು ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅಷ್ಟೇ ಅವ್ರಿಗೆ ಸ್ವಲ್ಪ ಉಸಿರಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅವರ ಈಗ ಈ ಹಂತಕ್ಕೆ ಹೆಚ್ಚಿನ ಭಾರವನ್ನು ಕೊಟ್ಟರೆ ಅದು ಹೊರಬಹುದು ಆದ್ರೆ ತೂಕ ಜಾಸ್ತಿ ಆದ್ರೆ ಬೆಳವಣಿಗೆ ಕುಂಠಿತ ಆಗ್ಬೋದು ಅವರದ್ದು ವೈಯಕ್ತಿಕವಾಗಿ ಅಂದ್ರೆ ತುಂಬಾ ಇಂಥದ್ದೆಲ್ಲ ನಿಭಾಯಿಸ್ಲಿಕ್ಕೆ ಸ್ವಲ್ಪ ಪಕ್ವತೆ ಬೇಕಾಗ್ತದೆ ಹಾಗಾಗಿ ಈಗ ಸಿ ಟಿ ರವಿ ಅವರನ್ನ ನೀವು ಹೇಳಿದಾಗೆ ಅದೊಂದು ಪ್ರೊಸೆಸ್
ಸಂಘಟನಾ ಕಾರ್ಯದರ್ಶಿ ಬದಲಾಯಿಸುವಂಥದ್ದು. ಬಟ್ ಇಷ್ಟೊತ್ತಿಗೆ ಕಾಲ ಅವರು ಸ್ವಲ್ಪ ಇಂಗ್ಲೀಷ್ ಹಿಂದಿಯನ್ನು ಸ್ವಲ್ಪ ಚೆನ್ನಾಗಿ ಕಲ್ತಿದ್ದಾರೆ ಸಂಘಟನಾ ಕಾರ್ಯದರ್ಶಿ, ಲಾಭದದ್ದು ಅವರಿಗೆ ಆಗಿದೆ. ಮತ್ತೆ ಮುಂದುವರಿಸಲಿಕ್ಕೆ ಏನು ಬೇಡ ಅಂತ ಅಥವಾ ಇಲ್ಲಿ ಅವರಿಗೇನೋ ಪೋಸ್ಟ್ ಕೊಡೋ ಸಾಧ್ಯತೆ ಹಿನ್ನೆಲೆಯಲ್ಲಿಯೂ ಅದು ಮಾಡಿರ್ಬೋದು. ಎಲ್ಲವೂ ಹೈಕಮಾಂಡ್ ವ್ಯವಸ್ಥಿತವಾಗಿ ಲೆಕ್ಕಾಚಾರಯುಕ್ತ ಮಾಡಿದೆ. ಅದರಲ್ಲೂ ಕೂಡ ಆರ್ ಎಸ್ ಎಸ್ನ ಹಿಡಿತ, ಸಂಘಟನಾ ಕಾರ್ಯದರ್ಶಿ ಹಿಡಿತ, ಅದು ಇಡೀ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಅದರಲ್ಲೂ ಬಿ ಎಲ್ ಸಂತೋಷ್ ಕರ್ನಾಟಕದವರು, ಅದರಲ್ಲೂ ನಮ್ಮದೇ ಊರಿನವರಾಗಿರೋದ್ರಿಂದ ಅವರದು ಸಂಪೂರ್ಣ ಈ ಭಾಗದಲ್ಲಿ ಅವರಿಗೆ ಅರಿವಿರುತ್ತದೆ, ನಾಲೆಜ್ ಇತ್ತೆ. ತಂತ್ರಗಾರಿಕೆ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಪಟ್ಟುಗಳನ್ನು ಸರಿಯಾಗಿ ಹಾಕಬೇಕಾದ್ರೆ ಇಲ್ಲಿ ಪರಿಸ್ಥಿತಿ ಎಲ್ಲ ವಿಷಯಗಳ ನಾಲೆಜ್ ಅವರಿಗೆ ಇರ್ತದೆ, ಮತ್ತು ತಗೊಳ್ತಾ ಇರ್ತಾರೆ. ಹಾಗಾಗಿ ನನ್ನ ಲೆಕ್ಕಾಚಾರ ಪ್ರಕಾರ ಇದು ಸಿ ಟಿ ರವಿಯವರು ಆಗುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಆಗ್ಬೋದು ಅಂತ. ಓಕೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಸಿ ಟಿ ರವಿ ಅವರು ಬಹುತೇಕ ಫಿಕ್ಸ್ ಆಗ್ತಾರೆ ಅನ್ನುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಮತ್ತಷ್ಟು ವಿಚಾರಗಳಿವೆ, ನಾನು ಮಾತಾಡ್ತೇನೆ. ಬಹಳಷ್ಟು ಕರೆಗಳಿವೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ಕಾರ, ದೀಪಕ್ ಪೈ ಅಂತ ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ ದೀಪಕ್ ಪೈ ಅವರು, ನಮಸ್ತೆ ದೀಪಕ್ ಅವರೇ, ಮಾತಾಡಿ ಸರ್. ನಮಸ್ಕಾರ ರವಿಶಂಕರ್ ಬಿಜಾರ ಅವರೇ. ನಮಸ್ಕಾರ ಜಿತೇಂದ್ರ ಕುಂದೇಶ್ ಅವರೇ. ನಮಸ್ಕಾರ. ನಮಸ್ಕಾರ. ಹಾಗೆ ನಿತಿನ್ ಅವರೇ, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ. ಈ ಕಾನ್ಸೆಪ್ಟ್ ಕೇಳಿ ಬಹಳ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಕಮಲ ಮುದುಡಿದೆ ಅಂತ ತಾವೇ ಹೇಳಿದ್ರಿ. ಮುದುಡಿತ್ತ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ನಾವು ಹಾಕಿದ್ದೇವೆ. ಎಸ್ ಸರ್, ಮಾತಾಡಿ. ಪತ್ರಕರ್ತರಾಗಿ ತಮ್ಮಲ್ಲಿ ಒಂದು ನಾನೊಂದು ವಿನಂತಿ, ಏನಂದ್ರೆ ಮೊನ್ನೆ ನಡೆದಂತಹ ಏನೋ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರತಿಷ್ಠಿತ 36% ಮತದಾನವನ್ನು ಮತದಾರರ ಪರ್ಸೆಂಟ್ ಅಂತ ತಗೊಂಡಿದ್ದ ಪಕ್ಷ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಕ್ಷ. ನಮ್ಮ ಪಕ್ಷದ ಮತದಾರರು ಎಲ್ಲಿ ನಮ್ಮ ಪಕ್ಷವನ್ನು ಬಿಟ್ಟು ಹೋಗ್ಲಿಲ್ಲ. ಏನೋ ಈ ಕಾಂಗ್ರೆಸ್ಸಿನ ಈ ಡೋಂಗಿ ಗ್ಯಾರಂಟಿ ಏನಿದೆ ನೋಡಿ, ಅದು ಮುಗ್ಧ ಜನರನ್ನು. ಉದಾಹರಣೆಗೆ ನೋಡಿದ್ರೆ ದಕ್ಷಿಣ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ನಮ್ಮ ಮಲೆನಾಡು ಪ್ರದೇಶ ಇರ್ಬೋದು, ಎಲ್ಲಿ ಕೂಡ ಪಕ್ಷಕ್ಕಂಥದ್ದೇನು ಹಾನಿ ಆಗ್ಲಿಲ್ಲ. ಚಿಕ್ಕಮಗಳೂರು ಈ ಮುಗ್ಧ ಮತದಾರರನ್ನು ಅಮಿಷ ಒಡ್ಡಿ ಜನರನ್ನು ಮಿಸ್ಗೈಡ್ ಅದು ಮಾಡ್ತಾರೆ ನೋಡಿ, ಆ ತರ ಮಾಡಿ ಜನರನ್ನು ಮರಳು ಮಾಡಿ ಈ ಚುನಾವಣೆ ಗೆದ್ಬಿಟ್ರು. ಈಗ ತಾನೇ ಯಾರೋ ಒಬ್ರು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ವಿರುದ್ಧ ಒಂದು ಕೋರ್ಟಲ್ಲಿ ಅರ್ಜಿ ಹಾಕಿದ್ದಾರೆ, ಅಮಿಷ ಹುಡ್ಕೊಂಡು ಅಮಿಷ ಮಾಡಿ ಜನರನ್ನು ಮರಳು ಮಾಡಿ ಗೆದ್ರು ಅಂತ. ಆಗಿರುವಾಗ ಕಮಲ ಇಲ್ಲಿ ಕೂಡ ಮುದ್ದಿಡ್ಲಿಲ್ಲ. ಈಗಾಗ್ಲೇ ನಮ್ಮ ರವಿಶಂಕರ್ ಬಿಜಾರ್ ಅವರು ಒಂದು ಮಾತು ಹೇಳಿದ್ರು, ಈಗ ನಾಡ್ದು ಡಿಸೆಂಬರ್ ಅಲ್ಲಿ ನಡೀತಕ್ಕಂತ ಏನ ಮೂರು ರಾಜ್ಯದ ವಿಧಾನಸಭಾ ಚುನಾವಣೆ ಇದೆ, ಅಲ್ಲಿ ಪಕ್ಷದ ಏನು ಹಿನ್ನೆಲೆ, ಪಕ್ಷ ಯಾವ ಕಡೆ ಗೆಲ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಮತ್ತು ನಾಡ್ದು ನಡೆಯುವಂತ 2024 ನಡೆಯುವಂತ ಏನೀ ಸಾರ್ವತ್ರಿಕ ಚುನಾವಣೆ ಬರ್ತದೆ, ಜನರು ನೂರಲ್ಲಿ ನೂರು ಇದೇ ಜನ ಯಾವ ಈ ಕಾಂಗ್ರೆಸ್ ಇಂದ ಈ ಒಂದು ಡೋಂಗಿ ಗ್ಯಾರಂಟಿಗೆ ಮರಳಾದ್ರು ಅದೇ ಜನ ನಾಡ್ದು ಭಾರತೀಯ ಜನತಾ ಪಕ್ಷಕ್ಕೆ ಮತದಾನ ಮಾಡ್ತಾರೆ. ಆಗ ಕಮಲ ತಾವ್ ಹೇಳಿದ ಹಾಗೆ ಮುದುಡಿದು ಅರಳಿ ನಿಲ್ತದೆ. ಈಗ ಉದಾಹರಣೆ ನೋಡಿರೋದು, ನಿನ್ನೆ ತಾನೇ ಇಂಡಿಯಾ ಟಿವಿಯಲ್ಲಿ ಎಕ್ಸಿಟ್ ಪೋಲ್ ಬಂತು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ 20ರಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದೆ. ಎಕ್ಸಿಟ್ ಪೋಲ್ 9 ತಿಂಗಳ ಮೊದಲೇ ಕೊಟ್ಟಿದ್ದಾರೆ, ಇನ್ನು ಕೂಡ ಸಮಯ ಇದೆ. ಹಾಗೆ ಮತ್ತೆ ಇನ್ನೊಂದು ನಾನು ನಿಮ್ಮನ್ನು ಒಂದು ಇಚ್ಛಿಸ್ತೇನೆ, ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾಗಿ ತನ್ನ ಜವಾಬ್ದಾರಿ ನಿಭಾಯಿಸ್ತಕ್ಕಂತ ಸನ್ಮಾನ್ಯ ನಲಿಮಾರ್ ಕಟೀಲ್ ಅವರು, ಅವರು ಮಾಡಿರತಕ್ಕಂತಹ ಕೆಲಸ, ಮಾಡಿರತಕ್ಕಂತಹ ತ್ಯಾಗ ಇಡೀ ದೇಶಕ್ಕೆ ಮಾದರಿ ಆಗಿರ್ತದೆ. ಒಂದು ಸಂಘದ ಪ್ರಚಾರಕರಾಗಿ ಯಾವುದೇ ಆಸೆ ಅಮಿಷ ಇಲ್ಲದೆ ರಾಜಕೀಯಕ್ಕೆ ಬಂದವರು. ಅವರೇನು 1984 ಬಂದವರು ಸಂಘದ ಪ್ರಚಾರಕ್ಕಾಗಿ, ನಮ್ಮ ಮಂಗಳಾದೇವಿ ಬೋಳಾರ ಆ ಪರಿಸರದಲ್ಲಿ ಸಂಘದ ಪ್ರಚಾರಕ್ಕಾಗಿ ಸೇವೆ ಸಲ್ಲಿಸಿದ ಒಂದು ವಿಶ್ವಾಸ ಸಂಘ ಸ್ವಯಂ ಸೇವಕರು. ಅವರೇನು ಮಂಗಳೂರು ಲೋಕಸಭಾ ಸೇರಿ ದಿಲ್ಲಿ ಸೀಟ್ ಕೇಳಿ ಬಂದವರಲ್ಲ, ಸಂಘದಿಂದಲೇ ಅವರನ್ನು ಪಕ್ಷದ ಒಂದು ಉಮೇದುವಾರ ಆಗಿರೋದ್ರಿಂದ ಅವರು ಆಗ ಆ ಟೈಮಲ್ಲಿ ಗೌರವಾನ್ವಿತ ಜಾರದಾರ್ ಪೂಜಾರಿ ಅವರು ಸತತವಾಗಿ ಗೆಲ್ತಿರತಕ್ಕಂತಹ ಈ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಸಂಘದ ಕಲೆಗೆ ಓಡ್ಕೊಟ್ಟು ಬಂದಿರತಕ್ಕಂತಹ ಒಂದು ವಿಶ್ವಾಸ ಕಾರ್ಯಕ್ರಮ ಮಾಡುತ್ತೆ. ಇವಾಗ ನರೇಂದ್ರ ಕುಮಾರ್ ಪಟೇಲ್ ಬಗ್ಗೆ ಇಲ್ಲ ಸಂಘದ ಆಪಾದನೆ ಮಾಡ್ತಾರೆ, ಅವರು ಮಾಡಿರತಕ್ಕಂತಹ ದೇಶ ಸೇವೆ. ಯಾಕಂದ್ರೆ ಆ ಟೈಮಲ್ಲಿ 1984 ಆ ಮನೆಯನ್ನು ಕುಟುಂಬವನ್ನು ಬಿಟ್ಟು ಸಂಘದ ಪ್ರಚಾರಕ್ಕೆ ವಿಶ್ವಾಸ ಬಂದವರಿಗೆ ಅವರ ಕಷ್ಟ ಏನಂದ್ರೆ ಈಗ ಯಾರು ಅವರ ಬಗ್ಗೆ ಮಾಡ್ತಾರೆ ಅವರಿಗೆ ನಾನು ಯಾಕೆ ಮಾತಾಡಲ್ತಾರಂದ್ರೆ 1984 ಪ್ರಚಾರಕರಾಗಿ ಬೋಳಾರ ಪರಿಸರದಲ್ಲಿ 3 ದಿನ ಒಂದೊಂದು ಮನೆಯಲ್ಲಿ ಮಧ್ಯಾಹ್ನದ ಉಪಹಾರ ಹಾಗೂ ರಾತ್ರಿ ಉಪಹಾರ ಇತ್ತು. ನಾನು ಯಾಕೆ ಈ ಮಾತು ಹೇಳ್ತಾನಂದ್ರೆ ನಿಮ್ಮ ಗಮನದಲ್ಲಿ ಯಾಕೆ ನಮ್ಗೆ ಇದಕ್ಕೆ ತುಂಬಾ ಜನ ಈ ಟಿವಿಯನ್ನು ನೋಡ್ತಾ ಇದ್ದಾರೆ, ಅವರಿಗೆ ನಳಿನ್ ಕುಮಾರ್ ಗಟೀಲ್ ಅವರ ವೈಯಕ್ತಿಕ ಜೀವನ ಹೇಗಿರ್ತದೆ ನಿಮ್ಮಲ್ಲಿ ಕೇಳಿ ಒಂದ್ ಎರಡು ಮಾತು ನಿಮ್ಗೆ ಹೇಳಿ ಇಚ್ಛಿಸ್ತೇನೆ.
ಅವಾಗ ಸರ್ 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 ಒಂದು 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 ಬಹಳಷ್ಟು ಅವಕಾಶವನ್ನು ಕೊಟ್ಟಿದ್ದೇವೆ ಯಾಕೆ ಕೊಟ್ಟಿದ್ದೇವೆ ಅಂತ ತಾವು ಮಾತಾಡಿರುವಂತಹ ವಿಚಾರಗಳೇನಿದೆ ಚೆನ್ನಾಗಿತ್ತು ಅಂದ್ರೆ ವೆರಿ ಇನ್ಫಾರ್ಮೇಟಿವ್ ದಟ್ಸ್ ವೈ ಸರ್ ಒಂದು ಕ್ವಿಕ್ ಆಗಿ ಹೇಳಿ ಸರ್ ಮೂರು ದಿನ ಪ್ರಚಾರ ಊಟಕ್ಕೆ ರಾತ್ರಿ ನಾನು ಯಾಕೆ ಮಾತಾಡ್ತಾರ ಆ ಟೈಮಲ್ಲಿ ಕಡೆ ಬೈಕಿರುವಾಗ ರಾತ್ರಿ ಕಮಿಷನ್ ಆಗ್ತಿರ್ಲಿಲ್ಲ ಒಂದಿನ ಏನಾಗ್ತಾ ಅಂದ್ರೆ ನಾನು ಯಾಕೆ ಮಾತಾಡ್ತಾರಂದ್ರೆ ನಮ್ಮ ತಾಯಿ ದೇಶದ ಅಯ್ಯವರು ಆ ಟೈಮಲ್ಲಿ ಊಟಕ್ಕೆ ಆಗ್ಲಿಲ್ಲ ಮೊದಲ ತಾಯಿಯವರು ಸರ್ ದಯಮಾಡಿ ಕ್ಷಮಿಸಿ ಇಲ್ಲಿ ನಿಮ್ಮ ನೆಟ್ವರ್ಕ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್ ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ನಮ್ಗೆ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಈಗ ಟಿವಿ ಇಟ್ಟಿದ್ದೀರಾ ಸರ್ ತಾವು ಕೇಳ್ತಾ ಇದೆ ಅಂದ್ರೆ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಒಂದು ಧ್ವನಿ ಸರಿ ಕೇಳ್ತಾ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸರ್ ಓಕೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ತಾ ಇದೆ ಅದಕ್ಕೋಸ್ಕರ ಅವಕಾಶ ಕೊಟ್ಟೆ ಸರ್ ಮಾತಾಡಿ ಸರ್ ರಾತ್ರಿ ಕೆಲವೊಮ್ಮೆ ರಾತ್ರಿ ಸಂಘದ ತುರ್ತು ಕರೆ ಇದ್ರೆ ಬೈಟಾಗಿದ್ರೆ ರಾತ್ರಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ತಾಯಿ ಮರುದಿನ ಕೇಳ್ತಿದ್ರು ನಿತ್ಯ ನಳಿನ್ಕುಮಾರ್ ಕಟೀಲ್ ಅವರೇ ನಿನ್ನೇನು ಮಧ್ಯಾಹ್ನ ರಾತ್ರಿ ಊಟಕ್ಕೆ ಬರ್ಲಿಲ್ಲ ಅಂತ ಆಗ ಅವ್ರು ಹೇಳ್ತಿದ್ರು ಬೈಟಕ್ ಆಗುವ ಲೇಟ್ ಆಯ್ತಮ್ಮ ಹಾಗೆ ರಾತ್ರಿ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗ ತಾಯಿ ಕೇಳಿದ್ರು ನೀವು ಇಲ್ಲಿ ಊಟ ಮಾಡಿದೆ ಅಂತ ಈ ಮಾತು ಕೇಳುವಾಗ ಯಾರು ಮನೆ ಕರೆಕ್ತದೆ ಅವಾಗ ನಳಿನ್ಕುಮಾರ್ ಹೇಳಿದ ಮಾತು ಇಲ್ಲಮ್ಮ ನಿನ್ನೆ ಬೈಟಕ್ಕೆ ಆಗುವ ಲೇಟ್ ಆಯ್ತು ರಾತ್ರಿ ಬರ್ಬೇಕಾಗ್ಲಿಲ್ಲ ಅಂತ ನೀವು ಎಲ್ಲಿ ಊಟ ಮಾಡಿದಂತೆ ಇದೇನ್ ನಳಿನ್ಕುಮಾರ್ ಕಟೀಲ್ ನಾನ್ ನೀರು ಕುಡ್ದು ಆ ದಿನ ಮಲಗಿದೆ ಅಂತ ಹೇಳಿ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ನಾನ್ ಯಾಕೆ ಮಾತು ಹೇಳ್ತಾನಂದ್ರೆ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ಬೋದು ಸಂಸದರಾಗಿ ಭೂಸ ಗೆದ್ದಿರ್ಬೋದು ಆದ್ರೆ ಪಟ್ಟಂತ ಪರಿಶ್ರಮ ಇವರು ದೇವರಿಗೆ ಅವರ ಮೇಲೆ ಕರುಣೆ ಬರ್ಲಿಕ್ಕೆ ಕಾರಣ ಇವತ್ತೇನೋ ಅವರು ಮೇಲು ಉದ್ಯೋಗ ಯಾವ್ದು ಅವರು ಎಲ್ಲಿ ಸಿಕ್ಕಿರು ನಲಿನ ಮಾಡೋರು ಸಾವಿರ ನಾನು ಯಾಕೆ ಮಾತಾಡ್ರು ಯಾಕೆ ಯಾವ್ದು ಟೋಲ್ ಮಾಡ್ತಾರೆ ಅವರು ಇದೊಂದು ಮಾದರಿಯಾಗಿರ್ಲಿ ಅಂತ ಹೇಳಿದ್ರೆ ಮಗಳಿ ಹೇಳಿದೆ ಹಾಗೆ ಮಾತಾಡಿ ಅವಕಾಶ ಮಾಡಿಕೊಟ್ಟಂತ ಬಗ್ಗೆ ಧನ್ಯವಾದ. ಯಾಕಂದ್ರೆ ತಾವು ಕೆಲವು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರೆ ಹಾಗಾಗಿ ಅರ್ಧದಲ್ಲಿ ಕಾಲ್ ಕಟ್ ಮಾಡುವಂತದ್ದು ಸರಿಯಿಲ್ಲ. ಸೊ ಅದಕ್ಕೋಸ್ಕರ ಅವಕಾಶವನ್ನು ಕೊಟ್ವಿ, ಜೊತೆಗೆ ತಮ್ಮ ಮಾತುಗಳಲ್ಲೂ ಕೂಡ ಎಸ್ ಮಾತಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಬಹುಶಃ ಬಿಜೆಪಿಯ ಅಭಿಮಾನಿಯಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ತಾವು ತಮ್ಮ ಒಂದು ಏನು ವಿಚಾರಧಾರೆ ಎಸ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿ ವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿಲ್ದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ, ನಾವು ಶೇಖರ್ ಪೂಜಾರಿ ಮಾತಾಡ್ತಾ. ನಮಸ್ತೆ ಶೇಖರ್ ಅವರೇ, ಮಾತಾಡಿ ಸರ್. ಹಲೋ ಸರ್, ನೋಡಿ ಈಗ ರಾಜ್ಯಾಧ್ಯಕ್ಷ ಆದ್ರ ಬಹಳಷ್ಟು ಕೆಲಸ ಉಂಟು ಇವ್ರಿಗೆ. ಇಲ್ಲಿ ಯಾರು ಆದ್ರೂ ಬಹಳ ಒಂದು ಸೂಕ್ಷ್ಮದಲ್ಲಿ ಹೋಗ್ಬೇಕಾಗ್ತದೆ. ಇಲ್ಲಿ ಆದ ಯಾರೇ ಆಗ್ಲಿ, ಶಾಸಕನಾಗ್ಲಿ, ಯಾರೇ ಆದ್ರೂ ಆದ್ರೆ ಒಂದು ಪ್ಲಸ್ ಪಾಯಿಂಟ್ ಉಂಟು ಯಾರಿಗೆ, ಬಿಜೆಪಿ. ಯಾವುದು ಈಗ ಎಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದಾರೆ, ಆದ್ರೆ ಒಂದೇ ಪಕ್ಷ ಬಿಜೆಪಿ. ಬಿಜೆಪಿ ಒಂದೇ ಪಕ್ಷ ಆಗಿದ್ರ ಅದೊಂದು ಪ್ಲಸ್ ಪಾಯಿಂಟ್ ಬಿಜೆಪಿ. ಹಾಗೆ ಇಂಡಿಯಾ ಅದರ ಬಗ್ಗೆ ಹೇಳ್ತಾ ಇದ್ರಿ. ನಂಬರ್ ಒನ್ ನಲ್ಲಿ ಅದು ಯಾಕೆಂದ್ರ ಈಗ ಜನರು ನೋಡ್ತಾರೆ ಅಂತ. ಒಬ್ಬ ಮಂತ್ರಿ ಮುಖ್ಯ ಪ್ರಧಾನಿ ಆದವರು ಒಬ್ಬರೇ ಬೇಕಾಗ್ತದೆ, ಒಂದ್ ಸೈಡ್ ಬೇಕಾಗ್ತದೆ. ಒಗ್ಗಟ್ಟಾಗಿದ್ರೆ ಯಾವ ರೀತಿ ರಾಜ್ಯ ನಡೀತದೆ, ದೇಶ ನಡೀತದೆ, ಅದು ಅದು ತಿಳ್ಕೊತದೆ. ತಮ್ಗೆ ಯಾರಾಗ್ಬೇಕು ಈ ಬಾರಿ? ತಮ್ಗೆ ಯಾರಾಗ್ಬೇಕು? ನಮ್ಗೆ ನೋಡಿ ಪ್ರಧಾನಿ ಅವರೇ ಆಗ್ಬೇಕು. ಯಾರು ಓಕೆ, ಇಲ್ಲಿ ಇಲ್ಲಿ ಎಂ ಪಿ ಯಾರಾಗ್ಬೇಕು? ಇಲ್ಲಿ ಎಂ ಪಿ ಯಾರು, ಸಿ ಟಿ ರವಿ ಅಷ್ಟು. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ. ಹೌದು ಹೌದು, ದಕ್ಷಿಣ ಕನ್ನಡದಲ್ಲಿ ಇವರಿಗೆ ಕೊಟ್ಟೆ ಗೊತ್ತಿಲ್ಲ, ಅವ್ರಿಗೆ ಕೊಟ್ಟಿದ್ರೆ ಪ್ಲಸ್ ಆಗ್ಬಹುದು. ಅವ್ರಿಗೆ ಕೊಟ್ರೆ ಪ್ಲಸ್ ಆಗ್ತದೆ ಅಂತೇಳಿಯಾ? ಓಕೆ ಓಕೆ, ಎನಿವೇ ಸರ್, ಥ್ಯಾಂಕ್ ಯು. ಇದು ಶೇಖರ್ ಪೂಜಾರಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಸತೀಶ್ ಮಲ್ಲೂರ್. ಸತೀಶ್ ಮಲ್ಲೂರ್, ನಮಸ್ತೆ, ಮಾತಾಡಿ ಸರ್. ಸರ್, ನಮ್ಗೆ ನಳಿನ್ ಕುಮಾರ್ ಒಳ್ಳೆದೇ ವರ್ಕಿಂಗ್ ಎಲ್ಲ ಮಾಡಿದ್ದಾರೆ. ನಮ್ಗೆ ಇನ್ನು ಮುಂದಿನ ರಾಜ್ಯ ಚುನಾವಣೆಗೆ ಅವರಿಗೆ ಆಯ್ಕೆ ಆಗ್ಬೇಕು. ನಳಿನ್ ಅವರೇ? ನಳಿನ್ ಅವರೇ ಸರ್. ಆಯ್ಕೆ ಆಗ್ಬೇಕಂತ ಹೇಳ್ತಾ ಇದ್ದೀರಿ? ಹೌದು ಸರ್. ಅಲ್ವಾ,
ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಕಿರಣ್ ಬಂದು ಬಂಟ್ವಾಳ ಪಾತ್ರದಲ್ಲಿ. ಕಿರಣ್ ಬಂಟ್ವಾಳ ಪಾತ್ರಲ್ಲ ಸರ್? ಸರ್, ನಮಕ್ ನಲ್ಲಿ ಎಟ್ಟೆ ಬೇಲ ಮಂದಿ ಕೆಲವು ಅರ್ನ ಬಗ್ಗೆ ಅಪರ ಬಜ ಅಂತೀರಿ ಅಂಚನಾಲಂಪರ ಬಜಿ. ಬಟ್ ಯಾನೊಂಜಿ ಕ್ವಶನ್ ಕೇಳ, ಪುತ್ತೂರು ಪುತ್ತಿರ ಓಟು ಕುಂತೀರಿ, ಓಕೆ ಫೈನ್, ಹಂಗೆ ಐಕದಲ್ಲ ಬೇಜಾರಿ ಎಮ್ ಎಲ್ ಎ ಓಟು ಕುಂತೀರಿ. ಬಟ್ ಆರ್ ಇತ್ತ ಒಂಜಿ ಓಟು ಕುಂತೀರಿ ಒಯ್ ಗೊತ್ತಂದೆ ಪಂಚಾಯತ್ ಓಟು ಕುಂತೀರಿ ಅಂದೆ. ಅವು ದಾಯಿಗೆ ಬಂದಿ ಗೊತ್ತಿ ದಾಯಿಗೆ ಅಂಚಿನ ಬೇಲೆಗೆ ಪೋಯಿರ್ ಬಂದು ಅದರ ಬಗ್ಗೆ ಆತ ಹಿಂದುತ್ವ ಬಂದಾರ ರಾಜಕೀಯ ಬೋರ್ಡ್ ಅಂದಲೇ ಜೊತೆ ಸಮಾಜ ಸೇವೆ ಮಾಡ್ತಾರೆ ಇಂಚೆಲ್ಲ ಬಂದ್ಕೊಳ್ಳಿ ಅದಕ್ಕೆ ಎಂಗ್ಲ ಕ್ವಶನ್ ಅಂತೆ ಅಂದ್ರೆ ಕರೆಕ್ಟ್ ಅದೇ ಹಿಂದುತ್ವ ಬಂದಾರ ಇಂಚೆಲ್ಲ ಬಂದ್ಕೊಳ್ಳಿ ದಾಯಿಗೆ ರಂಜ ಬಂತದಲ್ಲಿ ಅದು ಎಂಗ್ಲ ಕ್ವಶನ್ ಎಂಗ್ಲ ಹಿಂದೂ ಕಾರ್ಯಕರ್ತ ನಮ್ಗೆ ಏನೊಂದಿಲ್ಲ ಎಂಗ್ಲ ಮಾಸ್ ಬೇಜಾರಾಗ್ತದೆ ಆ ರಂಜ ಮಾಡಿದೆ ಫಸ್ಟ್ ಎಂಗ್ಲು ಆರು ಎಮ್ ಎಲ್ ಎ ಓಟ್ ಸೌಲ್ ಓಕೆ ಎಂದು ಸಪೋರ್ಟ್ ಮಾಡ್ತಾರೆ. ಬಟ್ ಎಂಗ್ಲು ಇಟ್ಟಾರೆ ಎಗೇನ್ಸ್ಟ್ ಆಗ್ತದೆ ದಯಬಂಡ ಆರು ಮಲ್ದಿನ ಬೇಲೆ ಸರಿ ಹತ್ತು ಎಂಪಿಗೆ ಬರ್ತಾರೆ ಎಂಪಿಗೆ ಅದು ದಾಯಿಗೆ ಬಂದ್ಲೆ ದಾಯಿಗೆ ಅದು ಹೆಂಗ್ ಗೊತ್ತು ನಲಿನ ತಪ್ಪು ಮಲ್ದೆ ನಲಿನ ಎಡ್ಡೆ ಬೇಲೆ ಮಲ್ದಿರತಿ ನಲಿನ ಮಲ್ಲಿ ತಪ್ಪು ಅದೊಂದು ಮಾಡಿ ಇವತ್ತು ಆರು ಏತು ಅನುದಾನ ಕಂದಿರಿ ದಕ್ಷಿಣ ಕನ್ನಡ ಏತು ಅನುದಾನ ಕಂದಿರಿ ಮಸ್ತ್ ಅನುದಾನ ಕಂದಿ ಹೆಂಗೆ ನಲಿನ ಬೋರ್ಡ್ ಓಕೆ ಒನ್ ಸೆಕೆಂಡ್ ನಲಿನ ಬೋರ್ಡ್ ಒನ್ ಬಾರ್ ಓಕೆ ಬರ್ತಾರೆ ನಲಿನ ಬೋರ್ಡ್ ದಯಬಂಡ ಆರು ಓಕೆ ಯಾರನ ಬಗ್ಗೆ ಕೆಲವೇ ಅಪಪರ್ಜ ಮಲ್ಪೇರಿ ಅವು ದಾಲಾಂ ಬರ್ಲ ಅಂಚಿನ ಐಕ್ ಬಂದು ಉಪ್ಪೇರಿ ಕೆಲವೇ ದಾಲಾಂ ಬರ್ಲ ಅಂಚಿನಲ್ಲಿ ದಕ್ಷಿಣ ಕನ್ನಡಕ್ಕೆ ನಲಿನ ನೆನಪಿರಬಹುದು ದೇಶದ ಮೋದಿ ಬೋರ್ಡ್ ಅನ್ನ ನಲಿನ ದಕ್ಷಿಣ ಕನ್ನಡ ಬೋರ್ಡ್ ಬಿಜೆಪಿ ಏರಿ ಬಿಜೆಪಿ ಏರಿ ಉಂಟಾದ್ರೆ ಅಪ್ಲೈ ಹೆಂಗ್ ಇನ್ನು ಮಲ್ತುಕೊಪ್ಪ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊಲ್ ಮೇಲೆ ಸೊಲ್ ಮೇಲೆ ಕ್ಲಾಸ್ ಉಂಟು. ಕುಡಂಜಿ ಕಾಲರ್ ಅಲ್ಲಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಕುಮಾರ್ ರೈ ಕೈಕಾರ ಪುತ್ತೂರು ಅಂತ. ಪುತ್ತೂರು ಮಾತಾಡಿ ಸರ್. ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಎಲ್ಲಾ ಸಂಸದರಿಂದ ಹೆಚ್ಚಿನ ಅನುದಾನವನ್ನು ತಂದಿದ್ದಾರೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಮ್ಮ ನಾವು ಪ್ರಚಾರದಲ್ಲಿ ಎಡವಿದ್ದೇವೆ ವಿನಃ ಕಾರ್ಯವೈಖರಿಯಲ್ಲಿ ಎಡವಿಲ್ಲ. ಈಗ ಪುತ್ತೂರಲ್ಲಿ ಪುತ್ತಿಲ ಪರಿವಾರ ಸಂಘ ನಮ್ಮ ಜೊತೆಗಿದ್ದವರು ಚೇಂಜ್ ಆಗಿರ್ಬಹುದು, ಆದರೆ ಪಕ್ಷದ ವರ್ಚಸ್ಸು ಯಾವತ್ತೂ ಕಮ್ಮಿ ಆಗುದಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇವತ್ತು ಪಕ್ಷದಲ್ಲಿ ಇದ್ದೇ ಇದ್ದಾನೆ. ಯಾವುದೇ ವಿಭಜನೆ ಆದ್ರೂ ಯಾರು ಕಾರ್ಯಕರ್ತರು ಹೋಗುದಿಲ್ಲ. ಈಗ ಪ್ರವೀಣ್ ನೆಟ್ಟರ್ ಹತ್ಯೆ ಆಯ್ತು. ರಾಜ್ಯಾಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರಿಂದ ಮಾತ್ರ ಅಲ್ಲಿ ಅವರ ಕನಸಿನ ಕೂಸಾದ ಮನೆಯನ್ನು ಕಟ್ಟಿದ್ದೇವೆ. ಅದೇ ರಾಜ್ಯಾಧ್ಯಕ್ಷರು ಬೇರೆ ಜಿಲ್ಲೆಯವರಾಗಿದ್ರೆ ಇದನ್ನು ಅಷ್ಟು ನಿರೀಕ್ಷೆ ಮಾಡುತ್ತಿರಲಿಲ್ಲ. ನಾವು ಯಾವ ಅನುದಾನ ಕಮ್ಮಿ ಆಗಿದೆ? ಹಲೋ, ಎಸ್ ಎಸ್ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಅದೇ ಸರ್, ಯಾವ್ದು ಅನುದಾನ ಕಮ್ಮಿ ಆಗಿದೆ? ಯಾಕೆ ಚೇಂಜ್ ಮಾಡಬೇಕು? ಒಂದು ಪಕ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಪೂರ್ಣವಾದಿ ಕಾರ್ಯಕರ್ತರಾಗಿದ್ದವರು ಈಗ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವ ಅನುದಾನ ಕಮ್ಮಿ ಆಗಿದೆ? ಪ್ರಚಾರದಲ್ಲಿ ಎಡವಿದ್ದೇವೆ ಅಷ್ಟೇ ಸರ್. ನಾವು ಪುತ್ತಿಲರಿಗೆ ಅವರಿಗೆ ಸೀಟು ಕೊಡದೆ ಅನ್ಯಾಯ ಮಾಡಿದ್ರಲ್ಲ, ಅದಕ್ಕೋಸ್ಕರ ಆಕ್ರೋಶ ಬರ್ತಾ ಇದೆ. ಅಲ್ಲ, ಆಕ್ರೋಶ ಸದ್ಯಕ್ಕೆ ಕಾರ್ಯಕರ್ತ ಇಲ್ಲದ ಆಕ್ರೋಶ ಇರೋದು. ನಾನು ಕೂಡ ಒಬ್ಬ ಆಕಾಂಕ್ಷಿದ್ದಾರೆ ಹೇಳ್ಬಹುದಲ್ಲ, ನಾನು ಪಕ್ಷದ ತಳಮಟ್ಟದ ಕಾರ್ಯಕರ್ತ, ನಾನು ಆಕಾಂಕ್ಷಿ ಅವರು ಒಬ್ಬ ಕೇಳುವುದು ತಪ್ಪಲ್ಲ. ಆದ್ರೆ ಇವರನ್ನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪುತ್ತೂರು ಬಹುತೇಕ ಜನ. ಈಗ ಈ ಒನ್ಸ್ ಅಗೇನ್ ನಳಿನಣ್ಣೆ ಆಗ್ಬೇಕಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ. ಓಕೆ, ನೀವು ಪುತ್ತೂರಿನವರು, ಹಾಗಾಗಿ ನಿಮ್ಮಲ್ಲಿ ನಂಗೆ ಕೇಳ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಕಳೆದ ಬಾರಿ ಎಮ್ ಎಲ್ ಎ ಚುನಾವಣೆಯಲ್ಲಿ 65,000 ಮತಗಳನ್ನ ಪಡೆದುಕೊಂಡಿದ್ರು ಪುತ್ತಿಲ ಅವರು, ಬಿಜೆಪಿ 3ನೇ ಸ್ಥಾನಕ್ಕೆ ಬಂತು. ತಾವು ಹೇಳ್ತಾ ಇದ್ದೀರಿ ಕಾರ್ಯಕರ್ತರು ಇನ್ನೂ ಕೂಡ ನಿಷ್ಠಾವಂತ ಕಾರ್ಯಕರ್ತರು ಇನ್ನೂ ಕೂಡ ಇದ್ದಾರೆ. ಮುನ್ನೆ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ 3ನೇ ಸ್ಥಾನಕ್ಕೆ ಹೋಯಿತು. ತಾವು ಹೇಳ್ತಾ ಇದ್ರೆ ಇನ್ನೂ ಕೂಡ ಕಾರ್ಯಕರ್ತರು ಬಿಜೆಪಿ ಜೊತೆ ಇದ್ದಾರೆ ಅಂತೇಳಿ. ಆದ್ರೆ ಕಾರ್ಯಕರ್ತರು ಬಹಳಷ್ಟು ಬಂಡಾಯ ಎದ್ದಿದ್ದಾರೆ, ನಾಟ್ ಓನ್ಲಿ ಪುತ್ತಿಲ, ಕಾರ್ಯಕರ್ತರೇ ಬಂಡಾಯ ಎದ್ದಿದ್ದಾರೆ, ಕಾರ್ಯಕರ್ತರೇ ಹೊರಗೆ ಬಂದಿದ್ದಾರೆ. ಅದು ಕೇವಲ ನಿಮ್ಮ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲೂ ಕೂಡ ನಡೆಯುತ್ತೆ. ಬಿಜೆಪಿ ಬೆಂಬಲಿತ ಜೊತೆಗೆ ಪುತ್ತಿಲ ಬೆಂಬಲಿತ ಅಭ್ಯರ್ಥಿಗಳ ಜೊತೆ ಇದು ಏನನ್ನ ಸೂಚಿಸುತ್ತೆ ಅನ್ನುವಂತ ಪ್ರಶ್ನೆ, ಇದೇ ಜಿಲ್ಲೆಗೆ ಅಬ್ಬಿದ್ರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಅಲ್ವಾ ಸರ್? ಅಲ್ಲ ಸರ್, ಎಂತ ಗೊತ್ತಾ, ಈಗ ನಮ್ಮ ಬಿಜೆಪಿ ಅಲ್ಲಿ ಜೊತೆಗಿದ್ದವರೇ ಪುತ್ತಿಲ ಜೊತೆಗೆ ಇರುವುದು. ಈಗ ಕೆಲವಿನ ಈಗಿನ ಯುವಕರುಗಳಿಗೆ ಸದ್ಯದ ಪರಿಸ್ಥಿತಿ ಅರಿವಾಗಿಲ್ಲ ಅಷ್ಟೇ. ನಮ್ಮ ಪಕ್ಷದಲ್ಲಿ ಇದ್ದರೆ ನಾವೀಗ ಪುತ್ತಿಲ ಪರಿವಾರದವರ ಜೊತೆಗಿದ್ದ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಈಗ ಬ್ಯಾಕ್ ಟು ಬ್ಯಾಕ್ ಇಲೆಕ್ಷನ್ ಬಂದಿದ್ದರಿಂದ ಈ ರೀತಿಯ ಪರಿಣಾಮವಾಗಿದೆ. ಆದ್ರಿಂದ ಬಿಜೆಪಿಗೆ ಯಾವುದೇ ನಷ್ಟ ಆಗುದಿಲ್ಲ, ಈಗ ಎಂಪಿ ಇಲೆಕ್ಷನ್ ಗೆ ಯಾವುದೇ ತೊಂದರೆ ಆಗುದಿಲ್ಲ. ಯಾವಾಗ ಆಲ್ರೆಡಿ ಬಿಜೆಪಿಗೆ ನಷ್ಟ ಆಗಿದೆಯಲ್ಲ, ಹಾಗಾದ್ರೆ ಖಂಡಿತ ನಷ್ಟ ಆಗಿದೆ. ಆದ್ರೆ ಒಂದು ನಿಮಿಷ, ಈಗ ಪುತ್ತಿಲ ಪರಿವಾರದಿಂದ ಎಮ್ ಎಲ್ ಎ ಎಲೆಕ್ಷನ್ ಆಕಾಂಕ್ಷಿದ್ರು, ಅವರು ಒಪ್ಪಿಕೊಂಡ್ರು, ಅವರಿಗೆ ಸೀಟ್ ಸಿಕ್ಕಿಲ್ಲ, ಬಂಡಾಯದು ಬೈ ಇಲೆಕ್ಷನ್ ಗೆ ಅವರು ನಿಂತಿದ್ದರಿಂದ ಸ್ವಲ್ಪ ಗೊಂದಲ ಆಗಿದೆ. ಖರೆ ಅವರ ಜೊತೆಗಿದ್ದ ಕಾರ್ಯಕರ್ತರಿಗೂ ಗೊಂದಲ ಆಗಿದೆ. ಈಗ ಒಂದು ಏರಿಯಾದಿಂದ ಬಂದಿರಬಹುದು, ಈಗ ಪಕ್ಷದ ಒಂದು ನಿಲುವನ್ನು ಹೇಳಿದ್ದಾರೆ ಪುತ್ತಿಲ ಅವರು.
ನಾನು ಎಂಎಲ್ಎ ಎಲೆಕ್ಷನ್ಗೆ ಮಾತ್ರ ನಿಲ್ಲೋದು, ನನಗೆ ಇದರ ಬಗ್ಗೆ ಒಪಿನಿಯನ್ ಇದೆ ಅಂತೇಳಿ. ಬೈ ಎಲೆಕ್ಷನ್ಗೆ ಅವ್ರು ನಿಲ್ಬೇಕಿದ್ರೆ ಬಿಜೆಪಿಯನ್ನು ಸೋಲಿಸಲೇಬೇಕೆಂಬ ಉದ್ದೇಶ ನಿಂತಿದ್ದಾರೆ ಅಂತ ಅವರ ಜೊತೆಗಿದ್ದ ಕಾರ್ಯಕರ್ತರೆ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲದಲ್ಲೂ ಖಂಡಿತ ಇದೆ ಸರ್, ಅವರು ನಮ್ಮ ಒಳ್ಳಿಗೆ ಖಂಡಿತ ಬರ್ತಾರೆ. ಅಲ್ಲಿದ್ದ ಕಾರ್ಯಕರ್ತರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಳಿನ್ ಕುಮಾರ್ಗೆ ಸೀಟು ಸಿಗ್ತದೆ, ನಾವು ಅವರನ್ನು ವಿಜಯಿಯಾಗಿ ಮುಂದಿನ ಹಂತದಿಂದ ಜಾಸ್ತಿ ಓಟು ವಿಜಯಿಯಾಗಿ ನಾವು ಕಳಿಸ್ತೇವೆ ಸರ್. ಹಾಗಾದ್ರೆ ಪುತ್ತಿಲ ಬೇಡ? ಅಲ್ಲ, ಪುತ್ತಿಲ ಬೇಡ ಅಂತ ನಾವು ಆಗುದಿಲ್ಲ. ಪುತ್ತಿಲರಿಗೆ ನಳಿನ್ ಕುಮಾರ್ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಪುತ್ತಿಲ ಪರಿವಾರದಿಂದ ನಮ್ಮ ನಾವು ಚರ್ಚೆ ಮಾಡ್ತೇವೆ. ಪುತ್ತಿಲ ಪರಿವಾರ ಕಾರ್ಯಕರ್ತರು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಎನಿವೇ ಸರ್ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕರೆ ಕಟ್ ಆಗಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ನಾನು ರವಿಶಂಕರ್ ಮಿಜಾರ್ ಅವರು ಇದೀಗ ಬಹಳ ದೊಡ್ಡದಾಗಿರುವಂತಹ ಒಂದು ಕೂಗು ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿಯ ವಿಚಾರವಾಗಿ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿತಾರೆ ಅಂತ ಬಂದಾಗ ಮುಂದೆ ಎಂ ಪಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿ ಟಿಕೆಟ್ ಯಾರಿಗೆ? ಬಿಜೆಪಿಯಿಂದ. ಯಾಕೆ ಈ ಚರ್ಚೆ ಈಗ ಬಂದಿದೆ ಅಂತ ಬಂದಾಗ, ಬಿ ಎಲ್ ಸಂತೋಷ್ ಜಿ ಅವರು ಮತ್ತೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದರೆ ಮತ್ತೆ ಅದೇ ಪೋಸ್ಟಲ್ಲಿದ್ದಾರೆ ಅಂತ ಬಂದಾಗ, ಒನ್ಸ್ ಅಗೇನ್ ಬಿ ಎಲ್ ಸಂತೋಷ್ ಅಂತ ಬಂದಾಗ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಶಿಷ್ಯ ಅಥವಾ ಅವರ ಆತ್ಮೀಯರು. ಸೊ ಹಾಗಿದ್ದಾಗ ಬಿ ಎಲ್ ಸಂತೋಷ್ ಅವರ ಒಲವಿರುವಂಥ ನಳಿನ್ ಕುಮಾರ್ ಕಟೀಲ್, ಅದನ್ನು ಬಿಟ್ಟರೆ ಬೇರೆ ಯಾರು ಕೂಡ ಸಾಧ್ಯವೇ ಇಲ್ಲ. ಹಾಗಿದ್ದಾಗ ಒನ್ಸ್ ಅಗೇನ್ ನಳಿನ್ ಕುಮಾರ್ ಕಟೀಲ್ ಅವರು ನಾಲ್ಕನೇ ಬಾರಿ ಎಂ ಪಿಗಾಗಿ ಆಯ್ಕೆ ಆಗ್ತಾರೆ ಅನ್ನೋ ಪ್ರಶ್ನೆ, ಏನು ಹೇಳ್ತೀರಾ ಸರ್? ಸಹಜವಾಗಿ ಇದು ರಾಷ್ಟ್ರೀಯ ಸಮಿತಿಯ ಅಧೀನದಲ್ಲಿರುವಂಥ ಒಂದು ಪ್ರಶ್ನೆ. ರಾಷ್ಟ್ರೀಯ ಸಮಿತಿ ಯಾವ ರೀತಿ ತನ್ನ ನಿರ್ಣಯವನ್ನು ತಗೊಳ್ತದೆ, ಅದರ ನಿರ್ಣಯದ ಮೇಲೆ ಇನ್ನೊಂದು ಸರಿ ಆಯ್ಕೆ ಮಾಡುವಂಥದ್ದು ಅವರ ಕೈಯಲ್ಲಿದೆ. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ರವರು ನಾಲ್ಕನೇ ಬಾರಿ ಸ್ಪರ್ಧೆ ಮಾಡುವಂಥದ್ದು ಅದು ದೊಡ್ಡ ವಿಷಯ ಅಲ್ಲ, ಅವ್ರು ಮಾಡಬಹುದು. ಪ್ರಜಾಸತ್ತೆಯಲ್ಲಿ ಪ್ರಜಾತಾಂತ್ರಿಕವಾಗಿ ನಾವು ಹೇಳಬೇಕಾದ್ರೆ ಯಾವ ವ್ಯಕ್ತಿ ಅವನು ಎಷ್ಟೋ ಬಾರಿಯೂ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆ ಇಲೆಕ್ಷನ್ಗೆ ಚುನಾವಣೆಯನ್ನು ಸ್ಪರ್ಧಿಸಲಿಕ್ಕೆ ಏನೂ ಅಡ್ಡಿ ಆತಂಕಗಳು ಇಲ್ಲ. ಹಾಗಿರುವಾಗ ರಾಷ್ಟ್ರೀಯ ನಮ್ಮ ಸಮಿತಿ ಯಾವ ರೀತಿಯ ಚಿಂತನೆಯನ್ನು ಮಾಡುತ್ತದೆ, ಅದೇ ರೀತಿಯ ಚಿಂತನೆಯಿಂದ ನಳಿನ್ ಕುಮಾರ್ ಮರು ಚುನಾವಣೆಗೆ ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡುವಂಥ ಘೋಷಣೆ ಮಾಡುವಂಥದ್ದು ಸಂಗತಿ ಇದೆ. ಓಕೆ, ಇತರರಿಗೆ ಅವಕಾಶ ಬೇಡವಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಸರ್. ಯಾಕಂದರೆ ನಾಲ್ಕು ಬಾರಿಯೂ ಕೂಡ ಸ್ಪರ್ಧೆ ಮಾಡ್ಬೋದು ತಾವು ಹೇಳ್ತೀರಿ. ಈಗಾಗಲೇ ಬಹಳಷ್ಟು ಕೂಗುಗಳಿವೆ, ಅವರು ಬೇಕು ಇವರು ಬೇಕು, ಅವರು ನಮ್ಮ ನಾಯಕ ಇವರು ನಮ್ಮ ನಾಯಕ, ಹೀ ಇಸ್ ಅ ಲೀಡರ್ ಅನ್ನುವಂಥ ವಿಚಾರಗಳಲ್ಲಿ ಏನು ಹೇಳ್ತೀರಾ ಸರ್? ಬಹಳ ಅತಿದೊಡ್ಡ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ಇರುವಂಥದ್ದು ತಪ್ಪಲ್ಲ. ಆಕಾಂಕ್ಷಿಗಳು ಯಾವ ಪಕ್ಷದಲ್ಲೂ ಇರಬಹುದು. ಆಕಾಂಕ್ಷಿಗಳಿಗೆ ಆಕಾಂಕ್ಷಿ ಆಗಬಾರ್ದು ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಮಾಡುವುದು ತಪ್ಪು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಜಾಸತ್ತೆಯಲ್ಲಿ ಸಹಜ ಇದೆ. ಆದರೆ ಯಾರಿಗೆ ಪಕ್ಷ ತೀರ್ಮಾನ ಮಾಡ್ತದೆ ಎಂಬ ವಿಷಯ ಅದು ಪಕ್ಷಕ್ಕೆ ಬಿಟ್ಟ ವಿಷಯ, ಅದನ್ನು ನಾವು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಳಿನ್ ಕುಮಾರ್ ಕಟೀಲ್ರವರು ಮೂರು ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆದ್ದು ಮೂರು ಬಾರಿ ಅವರು ಅವಿರತವಾಗಿ ಗೆದ್ದಿದ್ರಿಂದ ನಾಲ್ಕನೇ ಬಾರಿ ಅವರು ನಿಲ್ಬಾರ್ದೆಂಬ ವಿಷಯ ಯಾವುದೂ ಇಲ್ಲ, ನಿಲ್ಬಹುದು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಈಗ ಬಿ ಎಲ್ ಸಂತೋಷ್ ಅವರು ಮತ್ತೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಬಂದಾಗ, ಒನ್ಸ್ ಅಗೇನ್ ಇದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ವೆರಿ ಈಸಿ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳು ಇದ್ದಂತಹ ಗೊಂದಲಗಳು ಇನ್ನು ಮುಂದಕ್ಕೆ ಕ್ಲಿಯರ್ ಕಟ್ ಆಗಿರುವಂತಹ ಒಂದು ಪಿಕ್ಚರ್ ಸಿಗ್ತಾ ಇದೆ. ಏನ್ ಹೇಳ್ತಾರೆ? ಬಿ ಎಲ್ ಸಂತೋಷ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿ, ಹಾಗಿರುವಾಗ ಬಹಳಷ್ಟು ಈ ಜಿಲ್ಲೆಯ ಬಗ್ಗೆ ನಾಲೆಜ್ ಅವರ ಹತ್ರನು ಇದೆ. ಹಾಗಿರುವಾಗ ಅವರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳುವಂಥದ್ದು ಅವರಿಗೆ ಬಿಟ್ಟ ವಿಷಯ. ಓಕೆ, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಎನಿವೇ ನಾನು ಬರ್ತೇನೆ, ಪ್ರಶ್ನೆಗಳಿವೆ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಿತೇಶ್, ಮಂಗಳೂರಿಂದ. ಎಸ್ ಸರ್, ತಮ್ಮ ಹೆಸರು? ನಿತೇಶ್. ನಿತೇಶ್, ಎಸ್, ಮಾತಾಡಿ ಸರ್. ಇದು ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಏನು ಪ್ರಾಬ್ಲಮ್ ಆಗಿಲ್ಲ, ಯಾವುದು ಕೂಡ ಈಗ ಅನುದಾನ ತರೋದಾಗ್ಲಿ ಯಾವುದು ಕೂಡ ತೊಂದರೆ ಆಗ್ಲಿಲ್ಲ. ಹಾಗಾದ್ರೆ ನಮ್ಗೆ ಅವರೇ ಕಂಟಿನ್ಯೂ ಆಗ್ಬೇಕು ಅಂತ ತುಂಬಾ ಇದೆ. ಮತ್ತೆ ಅವರು ಈಗಲ್ಲ, ಒಂದು ಐದು ಈಗ ಮೂರು ಸಲ ಅವರು ಎಂ ಪಿ ಆಗಿದ್ದಾರೆ. ಇದರಲ್ಲಿ ಈಗ ಫಸ್ಟ್ ಎಂ ಪಿ ಆಗುವಾಗ ನಮ್ಮ ಸರ್ಕಾರನೇ ಇದು ಇರ್ಲಿಲ್ಲ, ಆಗ್ಲೂ ಕೂಡ ಅವರು ಅನುದಾನದಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅವ್ರದ್ದು. ಇನ್ನೊಂದು ಏನಂತಂದ್ರೆ, ಇಲ್ಲಿ ಶಾಸಕರುಗಳು ಯಾರು ಇಲ್ಲದಾಗ ಕೂಡ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ, ಆಗತ್ತೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಈಗ ಏನು ಅನುದಾನದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಸುಮ್ಮನೆ ಯಾವ್ದಾದ್ರು ಒಂದು ಅವರನ್ನು ಅಪಧಾನ ಆಗಿ ಹೀಗೆ ಅಂತ ಹೇಳಿ ಇದ್ ಮಾಡ್ತಾರೆ, ವಿನ ಬೇರೆ ಯಾವ್ದು ಕೂಡ ಪ್ರಾಬ್ಲಮ್ ಆಗಿಲ್ಲ. ಹಾಗಾಗಿ ಅವರೇ ಇರ್ಬೇಕು
ಇರ್ಬೇಕು ಅಂತ ಹೇಳ್ತೀರಿ ಅಲ್ವಾ? ಓಕೆ, ಎನಿವೇಸ್ ಥ್ಯಾಂಕ್ ಯು ನಳಿನ್ ಕುಮಾರ್ ಕಟೀಲ ಅಂತ ಹೇಳಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಪೊಳಲಿದ್ದು ಗೌತಮ್ ಬಂದ್ವಿ. ಗೌತಮ್ ಪೊಳಲಿದ್ದು ಪಾತ್ರಲೆ ಸರ್? ದಾರಿ ಗೊತ್ತಂಡೆ, ನಮ್ಮ ಏಪ್ರಿಲ್ ನಳಿನ್ ಕುಮಾರ್ ಸಪೋರ್ಟ್. ಓಕೆ, ನ್ಯಾಯ ಪಾಂಡ ದಾರಿ ಗೊತ್ತಂಡೆ, ಯಾರು ಕುತ್ತಿಲ ಬರ್ತೀನಿ ಮುರಾಣಿ ಇಂಚೋಗ ಬರ್ತೀನಿ ನಂದೇ. ಕಾಲ್ ಹಿಂದು ತಂದು ಬಂಡೆ ಗೊತ್ತಾಂಡೆ, ನಮ್ಮ ನಳಿನಿ ಈ ವರ್ಷ ಸಿಕ್ತೇರು ಗೊತ್ತಾಂಡೆ, ಕರ್ಮ ಹಿಂದುತ್ವ ಚಂಡ. ಕರ್ಮ ಹಿಂದುತ್ವ ಮೇರ್ನ ಮಾತ್ರ ಹಿಂದುತ್ವನಾ? ಓಕೆ, ಗೌತಮಣ್ಣ ಪುತ್ತಿಲೆಲ್ಲ ದುಮ್ಮುಡ್ದು ಇಂಚ ಸಂಘಟನೆ ಹಿಡಿದಿರ್ತೀರಿ, ಹಿಂದೂತ್ವಗೋಸ್ಕರ ಅಲ್ಪ ಪಕ್ಷಕ್ಕೋಸ್ಕರ ಬೇಲೆ ಮಲ್ದಿತ್ತೀರಿ ಪುತ್ತಿಲ ಸಂಘಟನೆ ಇತ್ತಿಬೇಕಾದ್ರೆ ಪಂಚಾಯತಿ ದಯವಂತೋಡು ಬಿಜೆಪಿ ಸಪೋರ್ಟ್ ಮಾಡ್ಕೊಳ್ಳಿ. ಸರಿ ಸರಿ, ಅಂದ್ರೆ ಸತ್ಯಜಿತ್ತೀರ್ ದುಮ್ಮುಡ್ದು ಇಂಚೆ ಇರ್ತೀರಿ ಸಂಘಟನೆ ಹಿಡಿದು ಪಕ್ಷ ಹಿಡಿದು ಬೇಲೆ ಮಲ್ತು ಅಂತೀರಿ ಸತ್ಯಜಿತ್ತೀರ್ ಬುರ್ಚೆ ಅರೆಗ್ಲದಲ್ಲ ಅವಕಾಶ ಬುರ್ಚೆ ಅರೆಗ್ಲಾ ಅವಕಾಶ ಬೋರ್ಡ್ ಗೊತ್ತಾಂಡಿ, ಅರೆಗಲ್ಲ ಅವಕಾಶ ಬೋರ್ಡ್ ಸತ್ಯಜಿತ್ ಸೂರತ್ ಕಲ್ಲಿಂದ ಬೋರ್ಡ್ ಹಾಕೊಂಡು ಹೆಂಗ್ಲ ಅರೆಗ್ಲ ಸಪೋರ್ಟ್ ಇಲ್ಲ, ಬಟ್ ಇಂತ ನಲಿನ ದಾರು ತಪ್ಪು ಮಾಡ್ದೇರಿ ಒಕ್ಕಡೆ ಬೋರ್ಡ್ ಬೋರ್ಡ್ ರೋಲ್ ಮಾಡ್ತೊಂದಿಲ್ಲರ ತೇರಿನಿ ಎಲ್ಲ ತಪ್ಪು ಮಲ್ಪ ಅಂದಿನ ಬೊಚ್ಚಿ ಬೊಚ್ಚಿ ಬಂದೊಂದಿಲ್ಲರಿ ಗೊತ್ತಾಂಡಿ. ಬೇಲೆ ಮಲ್ತೊಂದಿಲ್ಲರಿ ಗೊತ್ತಾಂಡಿ, ಇಷ್ಟಂಜನ ಕಾಸ್ದಾರ್ ನೈನ್ ವರ್ಷ ಆಗ್ತಿಲ್ಲೊಂದು ಮಲ್ತೊಂದು ಇವತ್ತೈದು ವರ್ಷ ಮಲ್ತೇರಿ ಗೊತ್ತಾಂಡಿ, ಐದು ವರ್ಷ ಲಾರೆ ಒಂದಿಲ್ಲ ನೆಕ್ಟ್ ಗೌತಮಣ್ಣ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಎಲ್ಲವೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಫೇವರ್ ಆಗಿ ಬಹಳಷ್ಟು ಭಿನ್ನ ಮತಗಳ ನಡುವೆ ಬಹಳಷ್ಟು ವೆರಿ ಅನ್ಎಕ್ಸ್ಪೆಕ್ಟೆಡ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಿನ ಲೈವ್ ನಲ್ಲಿ ಸಮಾಂತರ ಸ್ಪರ್ಧೆ ನಡೆಸಿದ್ರು ಸ್ವಲ್ಪ ಮೇಲ್ ಮಾಡ್ಕೊಂಡಿದೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು. ನಾನು ಸ್ಪಷ್ಟಪಡಿಸ್ತೇನೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅಂತ ಬಂದಾಗ, ಎಸ್ ಇಲ್ಲಿ ಕಾಲ್ ಬರುವಂತಹ ಕಾಲ್ ಗಳನ್ನ ನಾವು ಎಲ್ಲೂ ಕೂಡ ಮಾನಿಟರ್ ಮಾಡಲ್ಲ, ಹೇಗ್ ಕಾಲ್ ಬರುತ್ತೆ ಅದನ್ನು ನಾವು ತೆಗೆದುಕೊಳ್ತಾ ಹೋಗ್ತೀನಿ. ಅಟ್ ದ ಸೇಮ್ ಟೈಮ್ ಬಹಳಷ್ಟು ಬಂದಂತಹ ಕರೆಗಳು ನಳಿನ್ ಕುಮಾರ್ ಕಟೀಲ್ ಅವರೇ ಮತ್ತೆ ಎಂಪಿ ಆಗ್ಬೇಕು ಅನ್ನೋದು, ಅಟ್ ದ ಸೇಮ್ ಟೈಮ್ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾರ್ಯಕ್ರಮ ಹೋಗ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಯೆಸ್ಟ್ ಇರುವಂತದ್ದು ಸಪೋರ್ಟ್ ಇರುವಂತದ್ದು ವೋಟ್ ಇರುವಂತದ್ದು ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ, ಬಹಳಷ್ಟು ವೋಟ್ಗಳು ಅರುಣ್ ಕುಮಾರ್ ಪುತ್ತಿಲ್ ಅವರ ಪರವಾಗಿ, ಜೊತೆಗೆ ಕರೆಗಳು ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ. ಸರಿ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೋಟ್ ಬೀಳ್ತಾ ಇದೆ ನಳಿನ್ ಅವರು ಕೂಡ ವೋಟ್ ಬರ್ತಾ ಇದೆ ಪುತ್ತಿಲ್ ಅವರ ಜೊತೆಗೆ ಜೊತೆಗೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿಂದ ಸರ್? ಜಗದೀಶ್ ಫ್ರಮ್ ವಿಟ್ಲ. ಜಗದೀಶ್ ಫ್ರಮ್ ವಿಟ್ಲ, ಎಸ್ ಸರ್, ಮಾತಾಡಿ ಸರ್. ನಾನು ನಿಮಗೆಂದು ಕ್ವಶನ್ ಕೇಳಿದೆ ಈ ಲೈವ್ ಅಲ್ಲಿ ಓಪನ್ ಆಗಿ. ಎಸ್. ಈಗ ಪುತ್ತೂರು ಭಾಗದಿಂದ ನಾನು ಮಾತಾಡುದು. ಎಸ್. ಇಲ್ಲಿಂದ ಒಂದು ಪ್ರಾಬ್ಲಮ್ ಆದ್ರೆ ಎರಡು ವ್ಯಕ್ತಿಗೆ ನಾವು ಕರೆ ಮಾಡುವ, ಹಿಂದೂ ಕಾರ್ಯಕರ್ತರಿಗೆ ಒಂದು ಕಷ್ಟ ಆದ್ರೆ ಅರುಣ್ ಕುಮಾರ್ ಪುತ್ತಿಲ, ನಳಿನ್ ಕುಮಾರ್ ಕಟೀಲ್, ಯಾರು ಮೊದಲು ರೀಚ್ ಆಗ್ತಾರೆ? ಅಲ್ಲಿ ಪುತ್ತಿರ ಹತ್ತಿರ ಇರ್ತಾರೆ, ರೀಚ್ ಆಗ್ತಾರೆ. ಪುತ್ತಿಲ ರೀಚ್ ಆಗ್ಬೋದು, ರೀಚ್ ಆಗ್ತಾರೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಹತ್ತಿರದಿಂದ ಕಂಡುಕೊಂಡಂತ ವ್ಯಕ್ತಿ, ಯಾವಾಗ್ಲೂ ಒಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತ ಮನೋಭಾವ. ಅದಕ್ಕೆ ಪುತ್ತಿಲರವರ ಅವರಾಗಿ ಓಟಿಗೆ ನಿಂತದಲ್ಲ, ಕಾರ್ಯಕರ್ತರ ಆಯ್ಕೆಯಾಗಿ ಅರುಣ್ ಕುಮಾರ್ ಪುತ್ತಿಲರವರನ್ನು ಓಟಿನಲ್ಲಿ ನಿಲ್ಲಿಸಿದ್ದು ಕಾರ್ಯಕರ್ತರು. ಮಂಗಳೂರಾಗ್ಲಿ ಉಡುಪಿ ಆಗ್ಲಿ, ಈಗ ಅವರಿಗೆ ಲೋಕಸಭೆಗೆ ಕಳ್ಸಿದ್ರೆ ಮತ್ತೆ ಸಿಗುದು ಕಷ್ಟ ಆಗ್ಬೋದು. ಪುತ್ತೂರಿಗೆ ಅವ್ರು ಮಂಗಳೂರಲ್ಲಿ ಬರ್ಬೇಕಾಗ್ತದೆ, ದಿಲ್ಲಿಗೆ ಹೋಗ್ಬೇಕಾಗ್ತದೆ, ಕಾಲ್ ಮಾಡಿದ್ರೆ ಆಮೇಲೆ ಸಿಗ್ಲಿಕ್ಕಿಲ್ಲ, ಈಗ ಗ್ಯಾರಂಟಿ ಸಿಗ್ತಾರೆ. ಅದು ತಪ್ಪು ಗ್ರಹಿಕೆ ಅಂತ. ಓಕೆ, ಈಗ ಪುತ್ತಿಲ ಅವರು ಆಗ್ಬೇಕಂತ ತಾವು ಹೇಳ್ತಾ ಇರೋದು ಅಲ್ವಾ? ಓಕೆ, ಎನಿವೇ ಸರ್, ಥ್ಯಾಂಕ್ ಯು. ಇದು ನೀವು ಪ್ರಾಕ್ಟಿಕಲ್ ಆಗಿ ಹೇಳಿ, ಅದು ಈಗ ಅವರು ಪುತ್ತೂರಲ್ಲಿ ಅಲ್ಲಿ ಇರ್ತಾರೆ, ಹತ್ರ ಬರ್ತಾರೆ, ನಾವು ಅದನ್ನು. ಆದ್ರೆ ದಕ್ಷಿಣ ಕನ್ನಡದಲ್ಲಿ ಈಗ ಯಾರಾದ್ರೂ ಫೋನ್ ಪುತ್ತೂರಿಂದ ಇಲ್ಲಿಗೆ ಬರೀ ಸ್ವಲ್ಪ ತಡ ಆಗ್ಬಹುದು ಅಷ್ಟೇ ಟೈಮ್. ಮತ್ತೆ ಅವರು ಸ್ಪಂದಿಸುವ ಗುಣ ಯಾರು ಅರುಣ್ ಪುತ್ತಿಲ್ ಅವರಲ್ಲಿ ಇದೆ ಏನು ಫೀಲ್ಡ್ ನಲ್ಲಿ, ಹಾಗಂತ ನಳಿನ್ ಕುಮಾರ್ ಸ್ಪಂದಿಸುವುದಿಲ್ಲ ಅಂತಲ್ಲ, ಅವ್ರು ಕಾಲ್ ಮಾಡಿ ಬೇರೆ ಯಾರಿಗೋ ಹೇಳ್ಬಹುದು ಮಾಡ್ತೀನಿ. ವ್ಯತ್ಯಾಸಗಳು ಇರ್ತದೆ ಕೆಲಸದಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಎಸ್ ಸರ್, ತಮ್ಮ ಹೆಸರಿಂದ ಸರ್? ಪ್ರಸಾದ್, ಪ್ರಸಾದ್ ಅಂತ, ಪುತ್ತೂರಿಂದ. ಪ್ರಸಾದ್ ಅವರು ಪುತ್ತೂರಿಂದ, ಎಸ್ ಸರ್, ಮಾತಾಡಿ ಸರ್. ಸರ್, ಇದು ನಾನು ಪುತ್ತೂರಿಂದ ಮಾತಾಡ್ತಿರೋದು. ನಾನು ಕೂಡ ಮೊದಲಿಂದ ಬಿಜೆಪಿ ಕಾರ್ಯಕರ್ತ.
ಆದ್ರೆ ಇವಾಗ ನಾವು ಪುತ್ತಿಲ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಿದ್ದೀವಿ. ಯಾಕಂತ ಹೇಳಿದ್ರೆ ಒಂದೇ ವ್ಯಕ್ತಿ ನಳಿನ್ ಕುಮಾರ್ ಮೂರು ಬಾರಿ ನಮ್ಮ ಎಂಪಿ ಆಗಿದ್ದಾರೆ. ಪುತ್ತಿಲ್ರಿಗೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದ್ರು. ಪುತ್ತಿಲ್ 63,000 ಚಿಲ್ಲರೆ ಮತ ತೆಗೆದ್ರು. ಇಲ್ಲಿದ್ದು ಪುತ್ತಿಲ್ ಮತ್ತು ಕಾರ್ಯಕರ್ತರ ಶಕ್ತಿ ಏನು ಅಂತ ತೋರಿಸಿದ್ರು. ನಾವು ಹೇಳ್ತಾ ಇರೋದು ಪುತ್ತಿಲ್ರಿಗೆ ಎಂಪಿ ಟಿಕೆಟ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಳಿನ್ರಿಗೆ ಆಲ್ರೆಡಿ 3 ಸಲ ಇದು ಏನೋ ಲೋಕಸಭೆ ಇದು ಅಭ್ಯರ್ಥಿ ಆಗಿದ್ದಾರೆ, ಗೆದ್ದಿದ್ದಾರೆ, ನಾವು ಗೆಲ್ಸಿದೀವಿ. ಮತ್ತೇನಂತ ಹೇಳಿದ್ರೆ ಒಂದೆರಡು ಜನ ಆವಾಗ ಕೇಳಿದ್ರು ಪುತ್ತಿಲ್ರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅಂತ. ಎಲೆಕ್ಷನ್ ಆಗಿ ಇವತ್ ಯಾವ್ದು ವಿಧಾನಸಭಾ ಎಲೆಕ್ಷನ್ ಆಗಿ 2-3 ತಿಂಗಳು ಕಳೀತು. ಇಲ್ಲಿ ತನಕ ಪುತ್ತಿಲ್ರನ್ನು ಏನು ಪಕ್ಷದ ವ್ಯವಸ್ಥೆಯಲ್ಲಿ ಸರಿ ಮಾಡಿಕೊಂಡು ಹೋಗುದು, ಅವ್ರಿಗೇನಾದ್ರು ಕರೆಕ್ಟ್ ಜವಾಬ್ದಾರಿ ಕೊಡುದು ಅಂತ ಕೆಲಸವೇ ಮಾಡ್ತಾ ಇಲ್ಲ. ಇಲ್ಲಿ ಕಾರ್ಯಕರ್ತರು ತುಂಬಾ ರುಚಿಗೆದ್ದಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇಲ್ಲಿದ್ದು MLA ಇದ್ರು, ಕಾರ್ಯಕರ್ತರ ಮೇಲೆ ವಿಶ್ವಾಸನೇ, ಕಾರ್ಯಕರ್ತರಿಗೆ MLA ಮೇಲೆ ವಿಶ್ವಾಸನೇ ಇಲ್ಲ ಇತ್ತು. ಆ ಟೈಮಲ್ಲಿ ಅರುಣನ್ನ 30-35 ವರ್ಷಗಳಿಂದ ಕಾರ್ಯಕರ್ತರ ಜೊತೆ ನಿಂತ ಒಬ್ಬ ಲೀಡರ್, ಪುತ್ತೂರು ಇದು ಲೀಡರ್, ಅವರಿಗೆ 65,000 ಜನ ಬೆಂಬಲವಾಗಿ ನಿಂತು. ಹಾಗೆ MP ಟಿಕೆಟ್ ಅರುಣ್ ಪುತ್ತೂರಿಗೆ ಹಾಕಿ ಕೊಡ್ಬೇಕಂತ ಹೇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡದ ಅವರಿಗೆ ಏನು ನಾಡಿ ಮಿಡಿತ ಏನು ಅಂತ ಅದು ಅವ್ರಿಗೆ ಅರುಣ್ ಪುತ್ತೂರಿಗೆ ಚೆನ್ನಾಗಿ ಗೊತ್ತು. ಇದು ಹಿಂದುತ್ವದಾಗಿರ್ಲಿ ಮತ್ತೆ ಕಾರ್ಯಕರ್ತರ ಏನ್ ನೋವು ಉಂಟು ಎಲ್ಲ ಗೊತ್ತುಂಟು. ನಳಿನನ್ನ ಆಲ್ರೆಡಿ 3 ಸಲ MP ಆಗಿದ್ದಾರೆ, ಅವರಿಗೆ ಬೇಡ, ಅರುಣ್ ಪುತ್ತೂರಿಗೆ ಕೊಡಿ ಅಂತ ನಾವು ಹೇಳ್ತಾ ಇರೋದು. ಮತ್ತೆ ಪುತ್ತಿಲ ಅವರಿಗೆ ಸಿಗ್ಬೇಕಂತ ತಾವು ಹೇಳ್ತಾ ಇದೀರಿ. ಬಹಳಷ್ಟು ಬಾರಿ ಅವಕಾಶವನ್ನು ಕೊಡಲಾಗಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಹಾಗಾಗಿ ಪುತ್ತಿಲ ಅವರಿಗೆ ಕೊಡ್ಬೇಕಂತ ಹೇಳ್ತಾ ಇದೀರಿ ಮೊದಲನೇ ಬಾರಿಗೆ. ಹೌದು, ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಪುತ್ತಿಲ ಕಂಟೆಸ್ಟ್ ಮಾಡಿದ್ದು ಅವರು ಕಂಟೆಸ್ಟ್ ಮಾಡಿದ್ದಲ್ಲ, ಕಾರ್ಯಕರ್ತರು ಹೇಳಿ ಅವ್ರಿಗೆ ಅಲ್ಲಿ ಅಭ್ಯರ್ಥಿ ಹಾಕಿದ್ದು. ನಾವು ಕಾರ್ಯಕರ್ತ ಹೇಳ್ತಿದ್ದಾರೆ ಅಲ್ಲಿ ಇವಾಗ ಎಲ್ಲಾದ್ರು ಮೊನ್ನೆ BJP ಅಭ್ಯರ್ಥಿ ಹಾಕಿದ್ರೆ ಕಾಂಗ್ರೆಸ್ ಈಸಿಯಾಗಿ ಗೆಲ್ತಿತ್ತು ಅಲ್ಲಿ. ಓಕೆ ಯೆಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಅರುಣ್ ಕದ್ರಿ. ನಮ್ಮೂರಿಗೆ ನಮಸ್ತೆ ಸರ್. ಅರುಣ್ ಕದ್ರಿ ಅವ್ರು, ಯೆಸ್ ಸರ್, ಮಾತಾಡಿ ಸರ್. ಸರ್, ಈಗ ನಮ್ಮ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಇಷ್ಟೆಲ್ಲ ಟ್ರೋಲ್ ಬರ್ತಾ ಉಂಟಲ್ಲ ಸರ್, ಅದೇ ಟ್ರೋಲ್ ಶೋಭಾ ಕರಂದ್ಲಾಜೆ ಸದಾನಂದ ಗೌಡರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಒಳ್ಳೆ ಪಾಯಿಂಟ್. ಓಕೆ, ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಇಂಧನ ಸಚಿವ ಆಗಿದ್ದಾಗ ನಮ್ಗೆ ನಾಗಾರ್ಜುನ ಉಂಟಲ್ಲ ಪ್ರೆಜೆಂಟಿಕ್ಸ್ ಯಾವ್ದು ಹೇಳ್ತಾರಲ್ಲ ಅದಾನಿ ಕಂಪನಿದು ಸರ್, ಅದನ್ನ ಬೇಡ ಅಂತ ಹೇಳಿ ನಮ್ಗೆ ದೇವೇಗೌಡ ರಿಜೆಕ್ಟ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಳಿಸಿದ್ರು, ಧಾರಣ ಶಕ್ತಿ ಕಮ್ಯೂನಿಟ್ ಅಂತ ಹೇಳಿ. ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿದಾಗ ಅದಾನಿ ಕಂಪನಿ ಜೊತೆ ಮಿಂಗಲ್ ಆಗಿ ಅವ್ರು ಇನ್ನೊಂದು ಚಿಮ್ಮನಿ ಓಪನ್ ಮಾಡಿದ್ರು ಸರ್, ಖುದ್ದು ಶೋಭಾ ಕರಂದ್ಲಾಜೆನೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಅದನ್ನ ಓಪನ್ ಮಾಡಿದ್ದು. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಪರಿಸರವನ್ನು ಹಾಳು ಮಾಡಿದವರಿಗೆ ಯಾವುದೇ ಟೋಲ್ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿ MP ಉಡುಪಿ ಮುಖ್ಯಮಂತ್ರಿ ಆಗಿ ಸಾರಿ ದಕ್ಷಿಣ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಲೋಕಸಭಾ ಉಡುಪಿಯ MP ಆಗಿ ಮಂಗಳೂರಿನ MP ಆಗಿ ಪುತ್ತೂರಿನ MLA ಆದ್ರೂ ಸದಾನಂದ ಗೌಡ ಏನ್ ಕೊಡುಗೆ ಉಂಟು ಸರ್? ಸದಾನಂದ ಗೌಡ ಮತ್ತೆ ಶೋಭಾಕರಂದ್ಲಾಜೆ ಆದ ಟೋಲ್ ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ಮಾಡ್ತಾ ಇದ್ದಾರೆ? ವ್ಯಕ್ತಿಗತವಾಗಿ ಒಂದು ಪ್ರಶ್ನೆ ನಮ್ದು. ಇನ್ನೊಂದು, ಪುತ್ತೂರಲ್ಲಿ ಇವರಿಗೆ ಪುತ್ತಿಲಗೆ ಟಿಕೆಟ್ ಕೊಡ್ಲಿಕ್ಕೆ ಏನಂದ್ರೆ ಗೌಡ ಸಮಾಜಕ್ಕೆ ಸೀಟ್ ಕೊಡ್ಬೇಕಲ್ಲ, ನಾಳೆ ಗೌಡ ಸಮಾಜಕ್ಕೆ ಸೀಟ್ ಕೊಡಿದ್ರೆ ಅವರು ಕಾಂಗ್ರೆಸ್ ಮುಖ ಮಾಡಿದ್ರೆ ಅದನ್ನ ನೋಡ್ಬೇಕಾಗಿತ್ತು ಒಂದು. ಮೂರನೇದಾಗಿ ಏನಂದ್ರೆ ಈಗ ನಾರಾಯಣ ಗುರು ನಿಗಮ ಮಂಡಳಿ ಆಯ್ತಲ್ಲ, ಅವಾಗ ಮಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಕೂತಿದ್ದು ಯಾರು? ಒಂದು ಸುರತ್ಕಲ್ನ ಇಂದು ನಾಯಕ್ ಎನ್ನುವರು, ಮತ್ತೊಂದು ನಮ್ಮ ಕುದ್ರೋಳಿಯ ಒಬ್ರು. ನಾವು ಸಮುದಾಯದ ಬಗ್ಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದವರು ಕುದ್ರೋಳಿಯ ಒಬ್ರು ದೇವಸ್ವಂದ ಕಾರ್ಯದರ್ಶಿ ಕೋಶಾಧಿಕಾರಿ, ಅವ್ರು ಕಾಂಗ್ರೆಸ್ ಟಿಕೆಟ್ಗಾಗಿ ಸಿದ್ದರಾಮಯ್ಯಿಂದ ಓಡಾಡ್ತಿದ್ರಲ್ಲ ಡೆಲ್ಲಿಯಲ್ಲಿ, ಅವ್ರು ಯಾಕೆ ಸಮುದಾಯವನ್ನ ಬಲಿ ಕೊಡ್ತಾ ಇದ್ರು ಅವಾಗ? ಈಗ ಇದೇ ಕಾಂಗ್ರೆಸ್ ಸರ್ಕಾರ ಬಂದು ಅದೇ ನಾರಾಯಣ ಗುರು ನಿಗಮ ಮಂಡಳಿಗೆ ಏನು ಕೊಡ್ಲಿಲ್ಲ, ಅದನ್ನ ಅಲ್ಲಿ ಪೆಂಡಿಂಗ್ ಇಟ್ಟಿದೆ. ಈಗ ಯಾವ ಹೋರಾಟ? ಎಸ್ ಮಾತಾಡಿ. ಬಿಜೆಪಿ ಸರ್ಕಾರ, ಬಿಜೆಪಿ ಗವರ್ಮೆಂಟ್ ಇರುವಾಗ ನಾರಾಯಣ ಗುರು ನಿಗಮ ಮಂಡಳಿ ಮಾಡಿದಾಗ ಅದಕ್ಕೆ 10 ಕೋಟಿ ಇಡ್ಲ ಇಷ್ಟು ಕೋಟಿ ಇರ್ಲಿಲ್ಲ ಅಂತ ಹೇಳಿ ಮಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ರು ಇವರಿಬ್ರು. ಸರಿಯಲ್ಲ ಸರ್? ಮತ್ತೆ ವ್ಯಕ್ತಿಗಿಂತ ಪಕ್ಷ ಮೇಲೆ ಆಗ್ಬಾರ್ದು ಸರ್. ಯಾವತ್ತು ವ್ಯಕ್ತಿಗಿಂತ ಪಕ್ಷ ಮೇಲೆ ಆಗಿದ್ರಿಂದಲೇ ಯಡಿಯೂರಪ್ಪನನ್ನ ಇವರು ಮೇನ್ ಇಂಪಾರ್ಟೆನ್ಸ್ ಕೊಟ್ಟು ಕರ್ನಾಟಕದಲ್ಲಿ ಬಿಜೆಪಿ ಸೋತಿತ್ತು. ಈಗ ಪುತ್ತಿಲ್ಲರನ್ನ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಾಳೆ ಬೇರೆ ಕ್ಷೇತ್ರದಲ್ಲಿ ಬಂಡಾ ಇರುವ ವ್ಯಕ್ತಿಗಳು ನಮ್ಗೆ MP ಕೊಡ್ಬೇಕು, ರಾಜ್ಯಾಧ್ಯಕ್ಷ ಕೊಡ್ಬೇಕು, ಜಿಲ್ಲಾಧ್ಯಕ್ಷ ಹೇಳಿದ್ರೆ ಇದು ರಾಷ್ಟ್ರೀಯ ಪಕ್ಷದ ಗತಿ ಏನು ಸರ್? ಓಕೆ 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 ಯಸ್ ಸರ್ ಓಕೆ. ಅರುಣ್ ಅವರೇ
ಸರ್ ಹೇಳಿ. ಓಕೆ ಎನಿವೇ ಥ್ಯಾಂಕ್ ಯು. ಇದು ತಮ್ಮ ಪ್ರಶ್ನೆ ಅಲ್ವಾ ಸರ್? ಹೌದು ಸರ್. ಶೋಭಾ ಕರಂದ್ಲಾಜೆ ಸದಾನಂದ ಗೌಡನಿಗೆ ಆದ ಟ್ರೋಲ್ ಖಾಲಿ ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ಯಾಕಾಗುತ್ತೆ? ಒಳ್ಳೆ ಸರ್ಕಾರ ಇರುವಾಗ ಎಷ್ಟು ಅನುದಾನವನ್ನ ತಂದು ನಳಿನ್ ಕುಮಾರ್ ನಂಬರ್ ಒನ್ ಸಂಸದರಾಗಿದ್ರಲ್ಲ. ಓಕೆ ಓಕೆ ಒಳ್ಳೆಯ ಪ್ರಶ್ನೆ ಒಳ್ಳೆಯ ಪ್ರಶ್ನೆ. ಜೊತೆಗೆ ತಾವೊಂದು ಪ್ರಶ್ನೆಯನ್ನ ಹೇಳಿದ್ರಿ ಬಿಲವ ನಿಗಮದ ಬಗ್ಗೆ, ನಾರಾಯಣ ಗುರು ನಿಗಮದ ಬಗ್ಗೆ. ನಾನು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ಸರ್. ಯಾ ಸರ್, ಒಂದ್ ಕಡೆ ತಾವು ಸುರತ್ಕಲ್ ಸತೀಶ್ ಸುರತ್ಕಲ್ ಅವರ ಬಗ್ಗೆ ತಾವು ಹೇಳಿದ್ರಿ. ಮೆನ್ಷನ್ ಮಾಡಿಲ್ಲ, ನಾವು ಹೇಳಬೇಕಾಗುತ್ತೆ. ನಾನು ಉತ್ತರ ಕೊಡ್ಬೇಕಲ್ವಾ ಇಲ್ಲಿ ಕೂತ್ಕೊಂಡು, ನಿರೂಪಕರಾಗಿ ಉತ್ತರ ಕೊಡ್ಬೇಕಲ್ವಾ? ಸ್ವಲ್ಪ ನಾವು ಮಾಡ್ಬೇಕಲ್ವಾ ನೇರವಾಗಿ? ನಾವು ಅಡ್ಡಗಡೆ ಮೇಲೆ ದೀಪ ಇಡಬಾರ್ದು ಯಾವತ್ತು ಕೂಡ. ನಾವು ನೇರವಾಗಿ ಮಾತಾಡಬೇಕು ಸತೀಶ್ ಸುರತ್ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಪದ್ಮರಾಜ್ ಅವರ ಬಗ್ಗೆ ತಾವು ಹೇಳಿರುವಂತದ್ದು. ಅಲ್ಲ ನಾನೇ ಹೇಳ್ತಿದ್ದೀನಿ, ತಾವು ಹೇಳಿಲ್ಲ, ನಾನೇ ಹೆಸರು ಹೇಳ್ತಿದ್ದೆ. ಪದ್ಮರಾಜ್ ಅವರ ಬಗ್ಗೆ ತಾವು ಹೇಳಿರುವಂತದ್ದು, ಅವ್ರ ಈಗ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರಿಗೆ ಸೀಟ್ ಸಿಕ್ಕಿದ್ರೆ ಅವರು ಮಂಗಳೂರು ದಕ್ಷಿಣದಲ್ಲಿ MLA ಓಟಿಗೆ ನಿಲ್ತಾ ಇರ್ಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಹೇಳ್ತೇನೆ, ಕಾಂಗ್ರೆಸ್ ಅಲ್ಲಿ ಇದ್ರೆ ಮಾತ್ರ ಒಳ್ಳೆಯವರು, ಇಲ್ಲವರು ಕಾಂಗ್ರೆಸ್ ಅಲ್ಲಿ ಇದ್ರೆ ಮಾತ್ರ ಒಳ್ಳೆಯವರಂತ ಮನಸ್ಥಿತಿ ಹೋಗ್ಬೇಕು ಸರ್. ಹೌದು, ಈಗ ಹರಿಪ್ರಸಾದ್ ಅವರು ಪಾಪ ಮಿನಿಸ್ಟರ್ ಸಿಕ್ಕಿದ್ರೆ ಬಿಲ್ಲವ ನಿಗಮ ಏನಾದ್ರು ಮಾಡ್ಬೋದು, ಅವರಿಗೆ ಇಲ್ಲ ಈಗ ಗೊತ್ತಿಲ್ಲ. ಟಚ್ ಇಲ್ವಾ? ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಟ್ ದ ಸೇಮ್ ಟೈಮ್ ಮುನ್ನೆ ಬಜೆಟ್ ಆಯ್ತಲ್ವಾ, ಪ್ರಥಮ ಬಜೆಟ್ ಆಯ್ತಲ್ವಾ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಆ ಸಂದರ್ಭ ಬಜೆಟ್ ನಲ್ಲಿ ಬಿಲ್ಲವ ನಿಗಮ ನಾರಾಯಣ ಗುರು ನಿಗಮಕ್ಕೆ ಏನು ಕೂಡ ಕೊಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪದ್ಮರಾಜ್ ಅವರು ಹೋರಾಟ ಆಗ್ಲಿಲ್ಲ. ಅದಕ್ಕೆ ಪದ್ಮರಾಜ್ ಅವರು ಮಾತಾಡಿದ್ದಾರೆ. ಪ್ರಶ್ನೆ ನಮ್ದು, ಯಾಕೆ ಪ್ರೆಸ್ ಮೀಟ್ ಅಲ್ಲಿ ಕೂತು ಇವರು? ಇಲ್ಲ ಇಲ್ಲ ಇಲ್ಲ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಪದ್ಮರಾಜ್ ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಸಿಎಂ ಅವರ ಜೊತೆ. ಇನ್ನೊಂದು ಹೇಳ್ತೇನೆ, ಪುತ್ತಿಲರು ವೈಯಕ್ತಿಕವಾಗಿ ಯಾವುದೇ ಪಕ್ಷವನ್ನ ಸೇರ್ಲಿಲ್ಲ, ವೈಯಕ್ತಿಕವಾಗಿ ನಿಂತಿದ್ರು. ಕರೆಕ್ಟ್, ಯಾವ್ದು ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ, JDS ಸಪೋರ್ಟ್ ಮಾಡಿಲ್ಲ. ಸರಿ, ಅದ್ರ ಬಗ್ಗೆ ಪುತ್ತಿಲರಿಗೆ ಯಾವತ್ತು ಅಪ್ರಿಶಿಯೇಟ್? ನಾನು ಇದ್ರ ಮುಂಚೆನೆ ಹೇಳಿದ್ದೇನೆ, ಪುತ್ತಿಲರ ಬಗ್ಗೆ ಆಸ್ಟಾಪ್ ಅಂತ. ಪಕ್ಷೇತರನಾಗಿ ನಿಂತಿದ್ದಾರೆ. ಪಕ್ಷೇತರ ಯಾರು? ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ, JDS ಸಪೋರ್ಟ್ ಮಾಡಿಲ್ಲ, ಏನಿದ್ರು ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಈಗಿನ ಬೆಳವಣಿಗೆ ಪುತ್ತಿಲರ ನಡೆ ಅದು ವ್ಯಕ್ತಿಗಿಂತ ಪಕ್ಷಕ್ಕಿಂತ ವ್ಯಕ್ತಿ ಮೇಲೆ ಅಲ್ವೇ ಅಲ್ವಾ? ಓಕೆ ಓಕೆ ಓಕೆ, ಪುತ್ತಿಲರು ನಿಂತ್ರೆ ಅವರು ತಮ್ಮ ವೈಯಕ್ತಿಕ ವರ್ಕ್ಸ್ ಅನ್ನ ಕಳೆದುಕೊಳ್ತಾರೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಓಕೆ ಓಕೆ, ಎಸ್ ಸರ್ ಎಸ್ ಸರ್, ಥ್ಯಾಂಕ್ ಯು ಅರುಣ್ ಕದ್ರಿ ಅವರಿಗೆ ಧನ್ಯವಾದಗಳು. ಜೊತೆಗೆ ನಾನು ಬರ್ತೇನೆ ಕುಂದೇಶ್ ಅವರ ಜೊತೆ ಒಂದು ಕರೆ ತೆಗೆದುಕೊಂಡು ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮ್ಮ ಹೆಸರು ವಿಲಾಸ್ ಜೈನ್ ಅಂತ. ವಿಲಾಸ್ ಜೈನ್, ಎಸ್ ಸರ್, ಮಾತಾಡಿ ಸರ್. ಇಲ್ಲ, ಈ ಸಲ ಒಂದು ನಮ್ಮ ನಾಯಕರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅಂತ ರಿಕ್ವೆಸ್ಟ್. ಯಾರ್ ತಮ್ಮ ನಾಯಕರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ. ಓಕೆ, ಆಬ್ವಿಯಸ್ಲಿ, ಯಾಕಂದ್ರೆ ಈಗಿದ್ದು ಮೋದಿದು ಮೋದಿಗೆ ಪವರ್ ಕೊಡ್ಬೇಕಾದ್ರೆ ಇಂತ ಎಜುಕೇಟೆಡ್ ದೇಶಕ್ಕೆ ಕೆಲಸ ಮಾಡಿದವರು ನಮ್ ಸೈಡ್ ಇಂದ MP ಆಗಿ ಹೋದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಓಕೆ, ಹಾಗಾಗಿ ಚೌಟ್ರಿಗೆ ಅವಕಾಶ ದೇಶದ ಬಗ್ಗೆ ಅಥವಾ ಒಂದು ಸ್ಟೇಟ್ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುವವರು, ಒಂದು ಒಳ್ಳೆ ಮಾತಾಡುವವರು ನಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ರೆ ಒಳ್ಳೇದು ಅಂತ. ಓಕೆ ಓಕೆ ಓಕೆ, ಹಾಗಾಗಿ ಬ್ರಿಜೇಶ್ ಔಟ್ ಅವರಿಗೆ ಸಿಗ್ಬೇಕು ಅಂತ ಹೇಳ್ತಾ ಇದ್ದೀರಿ ತಾವು? ಹಾ, ಇನ್ ಬಿಕಾಸ್ ಮೋಸ್ಟ್ ಆಫ್ ದ ಕ್ರೌಡ್ ಇನ್ ಇಂಡಿಯಾ ಈಗ ಯಂಗ್ಸ್ಟರ್ಸ್ ಅಲ್ವಾ, ಸೊ ಒಂದು ಯುವ ಮುಖ ಇದ್ರೆ ಒಳ್ಳೇದು ಯಂಗ್ಸ್ಟರ್ಸ್ ಅನ್ನು ಲೀಡ್ ಮಾಡ್ಲಿಕ್ಕೆ. ದಟ್ ಟು ಎಕ್ಸ್ಪೀರಿಯನ್ಸ್ ಲೈಕ್ ಹಿಮ್ ವುಡ್ ಬಿ ಬೆಟರ್. ಅದು MBA ಗ್ರಾಜುಯೇಟ್ ಬೇರೆ. ಎಸ್ ಸರ್ ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದಗಳು. ಬ್ರಿಜೇಶ್ ಅವರು ಅವಕಾಶ ಸಿಗ್ಬೇಕಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಕುಂದೇಶ್ ಅವರು ಇದೀಗ ಬಹಳಷ್ಟು ಚರ್ಚೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ MP ಯಾರಿಗೆ ಸಿಗ್ಬೋದು, ಯಾಕಂದ್ರೆ ಸಂತೋಷ್ ಅವರ ಆಯ್ಕೆ ಜೊತೆಗೆ ಈ ಕಡೆ ಬರುವಂತದ್ದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತ ನಳಿನ್ ಕುಮಾರ್ ಕಟೀಲ್ ಅವರು. ಈಗ ಇವರು ಹೇಳಿದಾಗೆ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಅಲ್ಲ, ನಾವು ಒಂದು ವಿಶ್ಲೇಷಣೆ ಮಾಡೋ. ಎಸ್, ಹೇಗಾಗ್ಬೋದು ಹೇಗಾಗ್ಬೋದು, ಕೊಡುದು ಬಿಡುದು ಖಂಡಿತ ಅದು BJP ಅವರ ಇದು, ಅವರೇ ಕೊಡ್ತಾರೆ, ಅವರು ಲೆಕ್ಕಾಚಾರ ಪ್ರಕಾರ ಮಾಡ್ತಾರೆ. ಆದರೆ ನಾವು ಈ ಸಿಚುವೇಶನ್ಗಳು ಹೇಗಾಯಿತು ಹೇಗಾಗ್ಬೋದು ಅಂತ, ಈಗ ಉದಾಹರಣೆಗೆ ಈಗ ಪುತ್ತಿಲ ಅವರ ಹೆಸರುಗಳು ತುಂಬ ಜೋರಾಗಿ ಬರ್ತಾ ಇದೆ. ಅದು ನಳಿನ್ ಕುಮಾರ್ ಕಟೀಲ್ ಅವರ ಒಂದು ವಿರೋಧ, ಅವರಿಗೆ ಟಿಕೆಟ್ ಕೊಡಲಿಲ್ಲ, ಅಥವಾ ಸಂತೋಷ್ ಜಿ ಅವರು ಅವರಿಗೆ ಟಿಕೆಟ್ ಕೊಡಲಿಲ್ಲ ವಿಧಾನಸಭೆಯಲ್ಲಿ, ಜಾತಿ ಸಮೀಕರಣದಿಂದ ಅವರನ್ನು ಹೊರಗೆ ಹಾಕಿದರು. ಈವನ್ ಕರ್ನಾಟಕ ಪ್ರಭಾಕರ್ ಭಟ್ ಅವರು ಕೂಡ ಸಂಪೂರ್ಣವಾಗಿ ವಿರೋಧ ಮಾಡಿದ್ರು ಈ ವಿಷಯದಲ್ಲಿ, ಸಂತೋಷ್ ಜಿ ಮತ್ತು ಕರ್ನಾಟಕ ಪ್ರಭಾಕರ್ ಅವರು ಸೇರಿ ವಿರೋಧ ಮಾಡಿದರು ಅಂತ. ಮತ್ತು ಇಬ್ಬರು ಕೂಡ ಬ್ರಾಹ್ಮಣರು, ನೀವು ತಿಳ್ಕೊಳ್ಬೇಕು, ಸಂತೋಷ್ ಜಿ ಬ್ರಾಹ್ಮಣ, ಕರ್ನಾಟಕ ಭಟ್ರು ಬ್ರಾಹ್ಮಣ, ಅರುಣ್ ಪುತ್ತಿಲ ಅವರು ಬ್ರಾಹ್ಮಣ. ಹಾಗಾಗಿ
ಬ್ರಾಹ್ಮಣರೇ ಒಂದು ಬ್ರಾಹ್ಮಣರಿಗೆ ಸೀಟನ್ನ ಅದು ಯಾಕೆ ಅನ್ನುವಂತ ಪ್ರಶ್ನೆ ಅಂದ್ರೆ ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಕೊಟ್ರೆ ನಾಳೆ ಗೌಡರಿಗೆ ಅಲ್ಲಿ ಲೆಕ್ಕ ಅಲ್ಲ. ಆದ್ರೂ ಕೂಡ ಬಿ ಎಲ್ ಸಂತೋಷ್ ಅವರು ಬ್ರಾಹ್ಮಣರಾಗಿರ್ತಾರೆ, ಪುತ್ತಿಲ್ ಅವರು ಕೂಡ ಬ್ರಾಹ್ಮಣರು, ನಮ್ಮ ಧರ್ಮದವರು ಬೆಳಿಲಿ, ಗೋಪಾಲಕೃಷ್ಣ ಏರಳೆಯವರು ಬ್ರಾಹ್ಮಣರು ಅಲ್ಲ ಹೇಳಿದ್ದು. ಹಾಗಿದ್ದಾಗ ನಮ್ಮವರು ಬೆಳಿಲಿ ಅಂತ ಒಂದು ಮನಸ್ಥಿತಿ ಬರುತ್ತಲ್ಲ. ಈಗ ಶೆಟ್ಟರು ಶೆಟ್ಟರಿಗೆ, ಬಂಟರು ಬಂಟರಿಗೆ, ಬಿಲ್ ಅವರು ಬಿಲ್ಲವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಆದ್ರೆ ಹಾಗಾದ್ರೆ ಬ್ರಾಹ್ಮಣರಿಗೆ ಸಪೋರ್ಟ್ ಮಾಡ್ತಾರೆ? ಆರ್ಎಸ್ಎಸ್ ನದ್ದು ಸಮಸ್ಯೆ ಅಥವಾ ಅವರ ಪ್ಲಸ್ ಪಾಯಿಂಟ್ ವೀಕ್ನೆಸ್ ಹಾಗೆ, ಅವ್ರು ಏನ್ ಹೇಳಿದ್ರೆ ಆಕ್ಚುಲಿ ಜಾತಿ ಸಮೀಕರಣವನ್ನೇ ತೆಗೆದಾಕ್ಬೇಕು ಅಂತ ಹೇಳ್ತಾ ಇದಾರೆ. ಯಾರು ಯಾರು ಅಂದ್ರೆ ಸಮೀಕರಣ ಅಂದ್ರೆ ಈ ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಈಗ ಸದ್ಯದ ಮಟ್ಟಿಗೆ ಗೆಲ್ಲಬೇಕಾದಂತ ಲೆಕ್ಕಾಚಾರಗಳನ್ನ ಹಾಕುವಾಗ ಜಾತಿಯು ಕೂಡ ಬರ್ತದೆ ಅಂತ. ಆದ್ರೆ ಸೋತಿದ್ದಲ್ವಾ ಪುತ್ತೂರಲ್ಲಿ ಜಾತಿಯನ್ನ ನೋಡಿ? ಈಗ ಸೋತ್ರಿ ಅಂದ್ರೆ ಸೋತಿದೆ ಅದು ಪ್ರಶ್ನೆ ಬೇರೆ. ಅದು ಏನಂದ್ರೆ ಇವರ ಲೀಡರ್ಶಿಪ್ ಅಷ್ಟು ಸ್ಟ್ರಾಂಗ್ ಇತ್ತು, ಅವರ ಒಂದು ಏನು ಅವರ ಮೇಲೆ ಸಿಂಪತಿ ಹಾಗೆ ಬಂತು, ಹಾಗಾಗಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತ. ಮತ್ತೆ ಅವರು ಯಾವತ್ತು ಕೂಡ ಜಾತಿಯ ನೆಲೆಯಲ್ಲಿ ಸಪೋರ್ಟ್ ಏನು ಹೋದವರು ಕೂಡ ಅಲ್ಲ, ಯಾರು ಹಿಂದುತ್ವದ ನೆಲೆ ಅವರ ಸಂಘಟನಾತ್ಮಕ ನೆಲೆಯಲ್ಲಿ ಅವ್ರು ಹೋದವರು. ಹಾಗಾಗಿ ಅಲ್ಲಿಯ ಜನರಿಗೆ ಅದು ಪತ್ತೆ ಆಗ್ಲಿಲ್ಲ ಹೈಕಮಾಂಡ್ನ ಒಂದು ತೀರ್ಮಾನಗಳು. ಆ ಸಂದರ್ಭದಲ್ಲಿ ಅವರೊಂದು ಕೆಲವೊಂದು ಬ್ರಾಹ್ಮಣರಿಗೆ ಕೊಡದಿದ್ರೆ ಏನೂ ಆಗುದಿಲ್ಲ. ಬ್ರಾಹ್ಮಣರು ಇರೋದು 1% 2% ಅವರು ಸಿಡಿದೇಳಲ್ಲ. ಮತ್ತೆ ಉಳಿದ ಸಮುದಾಯಗಳು ಸಪೋರ್ಟ್ ಮಾಡಲು, ಗೌಡ ಸಮುದಾಯ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಂಬರ್ 1 ಸಂಖ್ಯೆಯಲ್ಲಿದೆ. ಹಾಗಾಗಿ ಗೌಡರಿಗೆ ಕೊಡದ್ರೆ ಬೇಜಾರಾದ್ರೆ ವೋಟ್ ಮೈನಸ್. ಲೆಕ್ಕಾಚಾರಗಳು ಯಾರಿಗೆ ಗೊತ್ತಾಗ್ತದೆ? ಪಲ್ಸ್ ಈವನ್ ಈ ಮತದಾರರ ಪಲ್ಸ್ ರೇಟ್ ಯಾರಿಗೆ ಗೊತ್ತಾಗ್ತದೆ? ಆ ಲೆಕ್ಕಾಚಾರ ಹಾಕಿ ಪುತ್ತಿಲ್ ಅವರನ್ನ ಏನು ನಿರಾಕರಿಸಿ ಅದರದ್ದು ಅನುಭವಿಸಿದ್ರು, ಅದರದ ಒಂದು ಫಲವನ್ನ ಕೂಡ ಏನು ಅನುಭವಿಸಿದ್ರು. ಮುಂದಿನ ಲೆಕ್ಕಾಚಾರಗಳು ಅಂದ್ರೆ ಪ್ರತಿ ಬಾರಿ ಈ ರೀತಿ ಆಗ್ತದೆ. ಇನ್ನು ಎಲ್ಲ ಭಟ್ರನವರಿಗೆ ಒಳ್ಳೊಳ್ಳೆ ಹುಷಾರಿದ್ದಾರೆ ಅಂತ ಭಟ್ರನವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಸಾಮಾಜಿಕ ನ್ಯಾಯ ಕೂಡ ಬೇಕಾಗ್ತದೆ. ಬಟ್ ಅರುಣ್ ಪುತ್ತಿಲ್ ಅವರಿಗೂ ಹಿಂದೆ 2-3 ಸಾರಿ ಏನು ಕೊಡ್ತೇನೆ ಅಂತೇಳಿ, ಇವನ್ ಟಿಕೆಟ್ ಕೊಡ್ತೇನೆ ಅಂತೇಳಿ, ತಾಲೂಕು ಪಂಚಾಯತ್ ಕೊಡ್ತೇನೆ ಅಂತ ಹೇಳಿದ್ರು, ಬೇಡ ಹೇಳಿದ್ರು, ಇದು ವಿಧಾನಸಭೆದ ಟಿಕೆಟ್ ಕೊಡ್ತೇನೆ ಅಂತ ಹೇಳಿ ಕೊಡದೆ, ಆಮೇಲೆ ಹುದ್ದೆಯನ್ನು ಕೊಡ್ತಾ ಹೇಳಿ ಪಕ್ಷದಲ್ಲಿ ಅದನ್ನು ಕೊಡದೆ ಮೋಸ ಮಾಡಿದ್ರಿಂದಾಗಿ ಅವರೊಂದು ಆಕ್ರೋಶ ಇತ್ತು. ಆ ಆಕ್ರೋಶ ಮೋಸ ಮಾಡಿದ್ರು ನಿಜವಾ? ಅದು ಹೌದು, 100% ಅವರಿಗೆ ಮೋಸ ಆಗಿದೆ. ಅದು ಪಕ್ಷದಿಂದ ಮೋಸ ಅಂತಲ್ಲ, ಪಕ್ಷದವರು ಮೇಲ್ ಏನು ಕೇಳ್ಬೇಕಿತ್ತು. ಅಂದ್ರೆ ಇವರು ಉಪಾಧ್ಯಕ್ಷ ಲೆಟರ್ ಮಾಡಿ ಇವ್ರಿಗೆ ಕೊಡದಿದ್ದಾಗ ಅಧ್ಯಕ್ಷರು ಕೇಳ್ಬೇಕಿತ್ತು. ಅದು ಈ ಬಿಜೆಪಿಯಲ್ಲಿ ಒಂದು ಮೈನಸ್ ಏನ್ ಹೇಳಿದ್ರೆ, ಪಕ್ಷಕ್ಕಿಂತ ಯಾರು ಮುಖ್ಯ ಅಲ್ಲ, ದೇಶ ಮುಖ್ಯ, ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಒಬ್ಬನ ಮೂಲೆಗೆ ಹೋದ್ರೆ ಮತ್ತೆ ಪಕ್ಷ ಬಿಜೆಪಿಯಲ್ಲಿ ಯಾರೋ ಲೀಡರ್ಗಳು ಏನಾದ್ರೂ ಪಕ್ಷ ಬಿಟ್ಟು ಹೋದ್ರೆ ಅವ್ರ ಮೂಲೆ ಗುಂಬಾದ ಉದಾಹರಣೆ ಹೆಚ್ಚು. ಅವ್ರು ಮತ್ತೆ ಬೆಳೆಯುವುದೇ ಇಲ್ಲ. ಯಾ ಗೋವಿಂದಾಚಾರ್ಯ ಅಥವಾ ಯಾರು ಕೂಡ ದೊಡ್ಡ ದೊಡ್ಡ ಜನಗಳು, ಇವನ್ ತೊಗಾಡಿಯ ಕೂಡ ಬಿಜೆಪಿ ವಿರುದ್ಧವಾಗಿ ಏನು ಮಾತಾಡ್ಲಿಕ್ಕೆ ಹೋಗಿ ಅಂತ ಅಂತಾರಾಷ್ಟ್ರೀಯ ಮಟ್ಟದ ತೊಗಾಡಿಯ ಭಾಷಣಕಾರರು ಕೂಡ ಅವರು ಮೂಲೆಗೆ ಹೋದ್ರು. ಅಂದ್ರೆ ಪ್ರತಿಯೊಬ್ಬರು ಮೂಲೆಗೆ ಹೋದವರೇ. ಶಕುಂತಲ ಶೆಟ್ಟರು ಬೆಳೆದಿದ್ದಾರೆ ಅಲ್ಲೇ. ಶಕುಂತಲ ಶೆಟ್ಟರು ಬೆಳೆದಿದ್ದಾರೆ. ಶಕುಂತಲ ಶೆಟ್ಟರು ಒಮ್ಮೆ ಪಕ್ಷ ಬಿಟ್ಟು ಬೇರೆ ಹೋದ್ರೆ ಮಾತ್ರ ಪಕ್ಷದಲ್ಲೇ ಇದ್ದು ಇದಾಯ್ತು, ಸಮಸ್ಯೆ ಆಯ್ತು. ಹಾಗಾಗಿ ಅಲ್ಲಿ ಪುತ್ತಿಲ್ ಅವರದ್ದು ಈಗ ಪ್ರಮುಖ ಪ್ರಶ್ನೆ ಇಲ್ಲಿ. ಪುತ್ತಿಲ್ ಅವರು ಏನು ನಳಿನ್ ಕುಮಾರ್ ಕಟೀಲ್ ಅವರ ಮಧ್ಯೆ ಏನು ಮಾತುಕತೆ, ಯಾವಾಗಲೂ ಬರುವಾಗ ಟಿಕೆಟ್ ಎಂಪಿ ಟಿಕೆಟ್ ಬರೋವ್ರ ಹೆಸರುಗಳು ಬರ್ತದೆ, ಬ್ರಿಜೇಶ್ ಚೌಟ ಪರ್ಯಾಯ ರೂಪದಲ್ಲಿ ಬರ್ತದೆ. ಈಗ ಪುತ್ತಿಲ್ ಅವರದ್ದು ಏನು, ಅವರು ಪುತ್ತೂರಿನ ಶಾಸಕರಾಗಬೇಕಿತ್ತು, ಈ ಸರಿ ಆಗ್ಲಿಲ್ಲ. ಕಳೆ ಸರಿ ಮೋಸ ಮಾಡಿದ್ರು ಹುದ್ದೆ ಕೊಡ್ತಾನೆ, ಈ ಸರಿ ಹುದ್ದೆ ಕೊಡ್ಲೇಬೇಕು. ಯಾವುದು ರಾಜ್ಯ ಮಟ್ಟದಲ್ಲಿ ಒಂದು ಕೊಡಬಹುದು ಅಥವಾ ಇಲ್ಲಿ ಆದ್ರೆ ಪ್ರಮುಖ ಹುದ್ದೆ ಜಿಲ್ಲಾಧ್ಯಕ್ಷ, ಅದಾದ್ರೆ ಎಂ ಎಲ್ ಸಿ ಕೊಡ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಆಗು ಹೋಗುವ ವ್ಯಾಪಾರ ಅಲ್ಲ. ಅಂದ್ರೆ ತುಂಬಾ ಜನ ರಾಜ್ಯದಲ್ಲಿ ಇರ್ತಾರೆ. ಹಾಗಾಗಿ ಆಮೇಲೆ ಪುತ್ತೂರಿನ ಟಿಕೆಟ್ ಬಿಜೆಪಿದು ನೆಕ್ಸ್ಟ್ ಇದಕ್ಕೆ ಆಗ ಕೊಡಬೇಕು ಅಂತ ಅದು ಇರುವಂತದ್ದು. ಅದು ಬಿಜೆಪಿ ಕಡೆಯಿಂದ ಎಲ್ಲ ಓಕೆ ಅಂದ್ರೆ ಇಲ್ಲಿಂದ ಕಡೆ ಹೋಗಿದೆ. ರಾಜ್ಯ ಹೈಕಮಾಂಡ್ಗೆ ಹೋಗುವಾಗ ಒಂದು ಒಂದು ವಿಧಾನಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ನಡೀತದೆ, ಅಲ್ಲಿ ಇಡೀ ರಾಜ್ಯದ ಬಗ್ಗೆ ಅಲ್ಲ, ಇಡೀ ದೇಶದ ಒಂದು ಪ್ರತಿಯೊಂದರ ಬಗ್ಗೆ ಚರ್ಚೆ ಲೆಕ್ಕಾಚಾರ ಹೊಂದಾಣಿಕೆ ಎಲ್ಲ ನಡೀತಾ ಇರ್ತದೆ. ಇದು ಒಂದು ಭಾಗ ಅಷ್ಟೇ. ಅದು ದಕ್ಷಿಣ ಕನ್ನಡ ಅಥವಾ ಕರಾವಳಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ 2 ಸಿಕೆಟ್ ಗ್ಯಾರಂಟಿ ಅನ್ನುವಂಥ ಮನೋಭಾವ ಇರ್ತದೆ. ಅದನ್ನ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರ ಮೊನ್ನೆ ಅವರಿಗೆ ಕರೆ ಬಂದಾಗ ಹೋಗಿದ್ದಾರೆ, ಸ್ವಲ್ಪ ಹೊತ್ತಿಗೆ ಮಾಡಿದ್ದಾರೆ. ಬಟ್ ಅದು ಅಷ್ಟು ಬೇಗ ಗಮನ ಸೆಳೆಯುವಂತ ವಿಚಾರ ಅಲ್ಲ. ಸಂತೋಷ್ ಜಿ ಮನಸ್ಸು ಮಾಡಿದ್ರೆ ಆಗ್ತದೆ, ಅವರಿಗೆ ಸಂಘಟನಾ ಕಾರ್ಯದರ್ಶಿ ಆಗ್ತದೆ, ಮುಂದಿನ ದಿನಗಳಲ್ಲಿ ಮಾಡಬಹುದು. ಆವಾಗ ಪ್ರಶ್ನೆ, ಪುತ್ತಿಲವರಿಗೆ ಕೊಟ್ಟು ಅಥವಾ ಭರವಸೆ ಕೊಟ್ಟು ಅಥವಾ ಹುದ್ದೆ ಭರವಸೆ ಕೊಡ್ಬೇಕು ಕೊಡುವುದಂದ್ರೆ ಹುದ್ದೆ ಮೂಲಕ ಈಗ ಭರವಸೆ ಕೊಡೋದು, ನಂತರ ಟಿಕೆಟ್ ಕೊಡುವಂತ. ಅದು ಕೊಟ್ಟಾದ್ಮೇಲೆ ನಂತರ ಏನು, ಇದೇ ಹೋರಾಟಗಳು ಇರ್ತದ? ಅಂದ್ರೆ ಉಳಿದ ಈ ಸತ್ಯಜಿತ್ ಸುರತ್ಕಲ್ ಅವರು ಇದ್ದಾರೆ, ಅಂದ್ರೆ ಒಂದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಒಂದು ಸಹಜವಾಗಿ ಅವರಿದ್ದಾರೆ. ಪುತ್ತಿಲ್ ಅವರು ಈಗ ಹಿಂದೆ ಸರಿತಾರೆ ಅಂತ ಆಗ್ತದೆ. ಈ ಒಂದು ಹುದ್ದೆ ಕೊಟ್ಟರೆ ಪಕ್ಷದಿಂದ ಒಂದೊಮ್ಮೆ ಪಕ್ಷದೊಳಗೆ ಬಂದರೆ
ಒಂದು ಜಿಲ್ಲಾಧ್ಯಕ್ಷ ಹುದ್ದೆ ರಾಜ್ಯ ಕಾರ್ಯದರ್ಶಿ ಉಪಾಧ್ಯಕ್ಷ ಹುದ್ದೆ ಕೊಟ್ಟರೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದರು ಆಗುದಿಲ್ಲ ಅಂತ ಟೆಕ್ನಿಕಲಿ ಒಮ್ಮೆ ಪಕ್ಷದೊಳಗೆ ಹೋದ್ಮೇಲೆ ಎಂತ ನಾಯಕರದ್ದು ಟೋನ್ ಬದಲಾಗ್ತದೆ ಟೋನ್ ಬದಲಾಗ್ತದೆ ಹಾಗಾಗಿ ಅದು ಅಂದ್ರೆ ಆಗ ಅದು ಮುಗ್ದು ಹೋಗ್ತದೆ ಆಕ್ರೋಶ ಉಳಿದಂತೆ ಸತೀಶ್ ಸುರತ್ಕಲ್ ಇರ್ಬೋದು ಇನ್ನು ಕೆಲವರು ಆಕ್ರೋಶ ನೀವು ಹೇಳಿದಾಗೆ ಕೆಲವರೆಲ್ಲ ಇದ್ದಾರೆ ಅವರು ಆವಾಗ ಯಾವ ರೀತಿ ಹೋರಾಟ ಮಾಡಬಹುದು ಇವನ್ ಕರ್ನಾಟಕ ಪ್ರಭಾಕರ್ ಭಟ್ರು ಕೂಡ ಯಾವ ರೀತಿ ಆವಾಗ ಒಂದು ಪರ್ಯಾಯ ಹೆಸರು ಬಂದದ್ದು ಹೇಳಿದ್ರೆ ಯಾರು ಸತೀಶ್ ಸುರತ್ಕಲ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲ ಕರ್ನಾಟಕ ಪ್ರಭಾಕರ್ ಭಟ್ರು ಅಥವಾ ಇನ್ನಿತರ ಉಳಿದವರು ಪರ್ಯಾಯ ಹೆಸರು ಬರುವಾಗ ಒಂದು ಬಂದದ್ದು ನಮ್ಮ ಬ್ರಿಜೇಶ್ ಚೌಟಾನ್ ಇನ್ನೊಂದು ಕಡೆ ಅರುಣ್ ಶ್ಯಾಮ್ ಅಂತ ತೇಲಿ ಬಿಡ್ತಾ ಇದ್ದಾರೆ ಅಂದ್ರೆ ಹೆಸರು ಕೂಡ ಅಂದ್ರೆ ಸುದ್ದಿ ಪತ್ರಿಕೆಗಳೆಲ್ಲ ಪ್ಲಾಂಟ್ ಆಗಿದೆ ನ್ಯೂಸ್ಗಳು ತೇಲಿ ಬಿಡ್ತಾ ಇದ್ದಾರೆ ಅದು ಕೂಡ ಬ್ರಾಹ್ಮಣ ಅವರು ಕೂಡ ಅಂದ್ರೆ ಯಾವ ರೀತಿ ಲೆಕ್ಕಾಚಾರ ಅಂತ ಗೊತ್ತಿಲ್ಲ ಬಟ್ ಆ ರೀತಿಯ ಒಂದು ಲೆಕ್ಕಾಚಾರ ಕೂಡ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಬ್ರಿಜೇಶ್ ಚೌಟಾ ಅವರು ಯಾವತ್ತೂ ಕೂಡ ಏನು ಒಂದು ಬಂಟರ ನಾಯಕ ಬಂಟರ ಇದ್ದದ್ದಕ್ಕೋಸ್ಕರ ಅವರಿಗೆ ಟಿಕೆಟ್ಗಳು ಅಂದ್ರೆ ಈಗ ಆಲ್ರೆಡಿ ಬಂಟರಿಗೆ ಎಲ್ಲರಿಗೆ ಎಲ್ಲ ಕಡೆ ಟಿಕೆಟ್ ಕೊಟ್ಟದ್ರಿಂದ ಇಲ್ಲಿ ಮಂಗಳೂರು ದಕ್ಷಿಣದಲ್ಲಿ ಬಂಟರಿ ಕೊಡ್ಲಿಕ್ಕಾಗುತ್ತೆ ಜಿ ಎಸ್ ಬಿ ಕ್ಷೇತ್ರ ಹಾಗಾಗಿ ಅವರು ಸ್ಪೇರ್ ಅಂದ್ರೆ ಒಂದು ಇರಲಿ ಅಗತ್ಯಕ್ಕೆ ಬೇಕಾದ ಒಂದು ಒಳ್ಳೆ ಒಳ್ಳೆ ಹೆಸರಿದೆ ಒಳ್ಳೆ ಎಜುಕೇಶನ್ ಇದೆ ಯೋಧರಾಗಿದ್ದವರು ಎಲ್ಲ ಚೆನ್ನಾಗಿದೆ ಅವರದು ಬಯೋಗ್ರಫಿ ಎಲ್ಲ ಹಾಗಾಗಿ ಅವರು ಇಟ್ಟಿದ್ದಾರೆ ಬಟ್ ಎಂ ಪಿ ಎಲೆಕ್ಷನ್ಗಾಗುವಾಗ ಈಗ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದವನಿಗೆ ಅದು ಕೂಡ 4 ವರ್ಷಗಳ ಕಾಲ ಅದು ಇನ್ನೂ ಮುಂದುವರಿತಾನೆ ಇದ್ದಾರೆ ಆಕ್ಚುಲಿ ಕಟ್ ಮಾಡ್ಬೇಕು ಅಂತವರಿಗೆ ನಾಡ್ದು ಲೋಕ ಇವರು ಕೇಳಿದ್ದಾರೆ ನನಗೆ ನಾಡ್ದು ಇಲ್ಲೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಜಿಲ್ಲೆಯಲ್ಲಿ ತಿರುಗಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಬಿಡುಗಡೆ ಮಾಡಿ ಅಂತ ಅವರು ಓರಲ್ ಆಗಿ ಕೇಳಿದ್ದಾರೆ ಬರೆದು ಕೊಟ್ಟಾಗ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಆದ್ರಿಂದ ಅಂತ ಒಂದು ಎಂ ಪಿ ಅನ್ನ ಎಂ ಪಿ ಆದವರನ್ನ ಏಕಾಏಕಿ ಟಿಕೆಟ್ ವಂಚ ಅಂದ್ರೆ ಕೊಡದಿರುವಂಥದ್ದು ನನಗೆ ಬಹುತ್ ಡೌಟ್ ಕಾಣ್ತದೆ ಮತ್ತೆ ಸಂತೋಷ್ ಜಿ ಕೂಡ ಇದ್ದಾರೆ ಅವ್ರಿಗೆ ಗೊತ್ತಿದೆ ಈ ಟ್ರೋಲ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವಾಸ್ತವ ಗೊತ್ತಿರ್ತದೆ ಅಂದ್ರೆ ಬೇರೆ ಕಡೆ ಆದ್ರೆ ಈಗ ಕೆಲವೊಂದು ಕ್ಯಾಂಡಿಡೇಟ್ ಶಾಸಕರಿಗೆಲ್ಲ ಟಿಕೆಟ್ ವಂಚನೆ ಮಾಡಿದ್ರು 50 ಅಂದ್ರೆ ವಿಧಾನಸಭೆಯಲ್ಲಿ ಮಾಡುವಾಗ ಆದ್ರೆ ಇದರಲ್ಲಿ ಎಂ ಪಿ ಯಲ್ಲಿ ಕೂಡ ಆ ರೀತಿಯ ಒಂದು ಕೆಲವೊಂದು ಲೆಕ್ಕಾಚಾರಗಳು ಇರ್ತವೆ ಆದ್ರೆ ತುಂಬಾ ಏನು ಏನು ಇವರ ವಿರುದ್ಧ ಭಿನ್ನ ಅಭಿಪ್ರಾಯಗಳು ಕಾರ್ಯಕರ್ತರ ಲೆವೆಲಲ್ಲಿ ಕೇಳಿ ಬಂದರೂ ಕೂಡ ಆಕ್ರೋಶದ ಮಾತುಗಳು ಆದರೂ ಕೂಡ ಅದನ್ನು ಮೇಲ್ಗಡೆಯಲ್ಲಿ ಮುಟ್ಟಿಸುವ ಒಂದು ಸಾಧ್ಯತೆಯಲ್ಲಿ ಮಧ್ಯೆ ಸಂತೋಷ್ ಜಿ ಅವರು ಒಂದು ತಡೆ ಆಗ್ಬೋದು ಯಾಕಂದ್ರೆ ವಾಸ್ತವ ಗೊತ್ತಿರುವುದರಿಂದ ಹಾಗಾಗಿ ಅಂದ್ರೆ ಇಲ್ಲಿ ನಾವು ಗ್ರೌಂಡ್ ಲೆವೆಲ್ ಅನ್ನ ಮೇಲ್ಗಡೆ ಮುಟ್ಟಿಸಲ್ಲ ಅಂತ ಹೇಳಿ ಮುಟ್ಟಿಸ ಅಂದ್ರೆ ಆಕ್ರೋಶ ಇದೆ ಅದಕ್ಕೆ ಸಕಾರಣವನ್ನು ಸ್ಪಷ್ಟೀಕರಣವನ್ನು ಅವರು ಕೊಡಬಹುದು ಯಾಕಾಗಿ ಮಾಡ್ತಾ ಇದ್ದಾರೆ ಯಾಕೆ ಪುತ್ತಿಲ್ ಅವರು ಒನ್ಸ್ ಅಗೇನ್ ಮೋದಿಯವರ ಕಣ್ಣಿಗೆ ಬೀಳಿಲ್ವಾ ಅಥವಾ ರಾಷ್ಟ್ರ ನಾಯಕರ ಕಣ್ಣಿಗೆ ಬೀಳಿಲ್ವಾ ಅಂತ ಪ್ರಶ್ನೆ ಪ್ರತಿಯೊಬ್ಬರು ಇಲ್ಲಿ ಕೇಳ್ತಾ ಇರೋದು ಯಾಕಂದ್ರೆ ಬಂದಾಗ ಅಂತಹ ಬಂಡಾಯ ಎದ್ದಿತ್ತು ಇಲ್ಲಿ ಅರುಣ್ ಪುತ್ತಿಲ್ ಅವರದ್ದು ಏನು ಹೇಳಿದ್ರೆ ಅವರು ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು ಆ ಏರಿಯಾದಲ್ಲಿ ಇನ್ನು ಅಂದ್ರೆ ಮಧ್ಯದಲ್ಲಿ ಕೆಲವೊಂದು ಕ್ಲಾಶ್ಗಳಾಗಿತ್ತು ಪಕ್ಷದೊಳಗೆ ಹೀಗಾಗಿ ಅವ್ರು ನೇರವಾಗಿ ಮೇಲ್ಗಡೆ ಮುಟ್ಲಿಕ್ಕಾಗಲಿಲ್ಲ ಬಟ್ ಇವರು ಮೋದಿಯನ್ನು ಆರಾಧಿಸ್ತಾ ಇರ್ಬೋದು ಆದ್ರೆ ಈಗ ಅಮಿತ್ ಶಾ ಅವರಿಗೆ ಹೋಗಿದೆ ವಿಷಯ ಸ್ವಲ್ಪ ಕಾಯಬೇಕಾಗ್ತದೆ ಅಂತ ಅಂದ್ರೆ ಈಗ ಸತೀಶ್ ಸುರತ್ಕಲ್ ಅವರು ಕೂಡ ಒಳ್ಳೆ ನಾಯಕತ್ವ ಇತ್ತು ಹಿಂದುತ್ವದ ಲೀಡರ್ಶಿಪ್ ಬಟ್ ಅವರು ಒಂದು ಕೆಲವೊಂದು ಸಣ್ಣ ಕಾದಿದ್ರು ಆದ್ರೆ ಕೆಲವೊಂದು ನಿರ್ಧಾರಗಳನ್ನ ಕೆಲವೊಂದು ಸಮಯದಲ್ಲಿ ತಗೊಂಡ ನಿರ್ಧಾರಗಳಿಂದಾಗಿ ಅವರಿಗೆ ಏನು ಹಿನ್ನಡೆ ಆಯ್ತು ಅಂದ್ರೆ ಲಾಸ್ಟ್ ಟೈಮ್ ಅದೇ ಪ್ರಚಾರ ಸಮಿತಿಯ ಆರು ಈ ಭಾಗದ ಎಲ್ಲ ಕ್ಷೇತ್ರಗಳ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಬಂದಾಗ ಅವರು ಸ್ವೀಕಾರ ಮಾಡಿದ್ರೆ ಏನು ಖಂಡಿತ ಅವರಿಗೆ ಒಂದು ಖಂಡಿತ ಒಂದು ಮುಂದಿನ ಅವಕಾಶ ಸಿಗ್ತಾ ಇದೆ ಬಿಜೆಪಿಯಲ್ಲಿ ಇಂಥದ್ದೇ ಅಂದ್ರೆ ದೊಡ್ಡವರು ಬಂದು ಕನ್ವಿನ್ಸ್ ಮಾಡಿದಾಗ ಏನು ಒಪ್ಪಬೇಕಾಗ್ತದೆ ಅಂದ್ರೆ ಹೇಳಲಿಕ್ಕೆ ಹೌದು ಕೆಲವರಿಗೆ ಕೊನೆಗೆ ಏನು ಅವರೆಲ್ಲ ಮರ್ತೋದಾಗ್ಲೇ ಏನು ಬಿಜೆಪಿಯಲ್ಲಿ ವಿಧಾನ ಪರಿಷತ್ತು ರಾಜ್ಯಸಭೆ ಮೆಂಬರ್ಶಿಪ್ ಮಾಡಿದ ಉದಾಹರಣೆಗಳಿದೆ ಅಂತ ಅಂಥದ್ದು ಇರುವುದಿದ್ರೆ ಅದು ಬಿಜೆಪಿಯಲ್ಲಿ ಮಾತ್ರ ಅವಕಾಶಗಳು ಹಾಗೆ ಮತ್ತೆ ಈಗಾಗಲೇ ಸತೀಶ್ ಸುರತ್ಕಲ್ ದೊಡ್ಡ ನಾಯಕ ಅಂದ್ರೆ ಈ ಭಾಗದಲ್ಲಿ ನಾಯಕರೇ ನೋ ಡೌಟ್ ಅಂದ್ರೆ ರಾಜಕೀಯಕ್ಕಾಗಿ ಬಂದೆ ನಾಯಕರಾಗಬೇಕು ಅಂತ ಏನಲ್ಲ ಬಟ್ ನಾಯಕರ ಈಗಾಗಲೇ ಆಗಿದ್ದಾರೆ ಎಲ್ಲ ಲೆಕ್ಕಾಚಾರಗಳು ಮತ್ತು ಆಕ್ರೋಶಗಳು ಎಲ್ಲವೂ ಒಂದು ಕಡೆ ಇರ್ತದೆ ಆದ್ರೆ ಟೆಕ್ನಿಕಲಿ ಅಥವಾ ಅವರು ಲೆಕ್ಕಾಚಾರ ದಾಖಲೆಗಳ ಮೂಲಕ ನಳಿನ್ ಕುಮಾರ್ ಕಟೀಲ್ ತೋರಿಸ್ತಾರೆ ಏನು ಏನೆಲ್ಲ ಮಾಡಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಏನು ಏರ್ಪೋರ್ಟ್ ಅದಾದ್ಮೇಲೆ ಪೋರ್ಟು ಅದಾದ್ಮೇಲೆ ಹೈವೇಗಳು ರಸ್ತೆಗಳು ಈ ಭಾಗದ ಕೈಗಾರಿಕೆಗಳು ಇಂಥದ್ದೆಲ್ಲ ವಿಷಯಗಳು ಬರ್ತದೆ ಇವರು ಲೆಕ್ಕಾಚಾರಗಳನ್ನು ತೋರಿಸಿದ್ರೆ
ಪೋರ್ಟ್ ಇವರು ಬಂದ ಮೇಲೆ ಆಧುನೀಕರಣ ಆಯಿತು ಅಂತ ಹೇಳ್ತಾರೆ. ಹೌದು, ಆಧುನೀಕರಣ ಲೆಕ್ಕಾಚಾರ ಕೆಲಸ ಮಾಡಿದ್ದ ಪೋರ್ಟ್ ಕೆಲಸ ಮಾಡಿದ್ದ. ಮೊನ್ನೆ ಶಂಕುಸ್ಥಾಪನೆ ಮಾಡಿದ್ದೆ ಯಾರು ಪ್ರಧಾನಮಂತ್ರಿಯವರು ಬಂದರು, ಏನು ಕೆಲಸ 3.5 ಸಾವಿರ ಕೋಟಿ ಬಂದಿದೆ. ಹೈವೇಗಳು ಬಂದರೆ ಲೆಕ್ಕಾಚಾರಗಳು, ಹೈವೇಗಳಲ್ಲಿ ಕೆಲವೊಂದು ಟ್ರೋಲ್ ಆಗಿರ್ಬೋದು ಲೆಕ್ಕಾಚಾರಗಳು. ಅದು ಇವರು ಬಂದ ಕೂಳೂರಿದ್ದ ಹೈವೇ ಅಥವಾ ಬೇರೆ ಕೆಲವೊಂದು ಕಡೆ ಸಿಂಗಲ್ ಹೈವೇ ಮೇಲ್ಗಡೆ ಫ್ಲೈಓವರ್ಗಳು ಇವರು ಬರುವ ಮುಂಚೆ ಆದಂಥ ಲೆಕ್ಕಾಚಾರಗಳು ನಂತರ ಆಗಿರ್ಬೋದು ಅಲ್ಲ ಹೇಳಿದ್ದು ಅಂದರೆ ಆ ಪ್ಲ್ಯಾನ್ಗಳು. ಹಾಗೆ ಎಲ್ಲ ಕಡೆ ಇದು ಕೊಡಿದ್ರೆ 1,000 ಕೋಟಿ ಲೆಕ್ಕ ಇದೆ. ಅತಿ ಹೆಚ್ಚು ಹೆದ್ದಾರಿ ಕೆಲಸಗಳಾಗಿದೆ ಈಗ ಬಿ ಸಿ ರೋಡು ಅಲ್ಲಿ NPT ಆ ಕಡೆಯಿಂದ ಬಿ ಸಿ ರೋಡ್ವರೆಗೆ ಒಂದು ಪೋರ್ಟ್ ರಸ್ತೆ ಇದೆ, ಹೈವೇಗಳು ಅಂದರೆ ಹೇಳಿ ದೊಡ್ಡ ದೊಡ್ಡ ಕನೆಕ್ಟ್ ರಸ್ತೆಗಳು ಎಲ್ಲ ಆಗಿದೆ, ಎಲ್ಲ ಕೂಡ ಆಗಿದೆ. ಲೆಕ್ಕಾಚಾರ ನೋಡಿದರೆ ಎಲ್ಲ ಆಗಿದೆ. ಇವರ ಮೇಲೆ ಇರುವ ಆರೋಪಗಳೇನು? ಟ್ರೋಲ್ ಆಗುವಂಥ ನಾನೇ ಅಧ್ಯಕ್ಷ ಆ ಈಗ ಕೆಲವರು ಭಾಷಣ ಶೈಲಿ ಇರ್ಬೋದು ಅದು ಕೆಲವೊಮ್ಮೆ ಟ್ರೋಲ್ ಆಗುವ ಒಂದು ಯಕ್ಷಗಾನಿಯ ಶೈಲಿ ಘಟ್ಟದವರಿಗೆ ಟ್ರೋಲ್ ಮಾಡ್ತಾ ಇದ್ರು. ಅವ್ರು ಟ್ರೋಲ್ ಮಾಡಿದ್ರೆ ನಾವು ಟ್ರೋಲ್ ಮಾಡುವಂಥದ್ದು, ಅದು ಅವ್ರು ಮಾಡಿದರೆ ನಾವು ಮಾಡುವಂಥದ್ದು. ಕೆಲವರಿಗೆ ಅವರನ್ನು ನೋಡಿದ್ರೆ ಆಗುತ್ತೆ. ಈವನ್ ನನಗೂ ಕೆಲವೊಂದು ವಿಚಾರಗಳಲ್ಲಿ ನಳಿನ್ ಕುಮಾರ್ ಕಟೀಲ್ ಏನು ನಿರ್ಧಾರಗಳ ಬಗ್ಗೆ ನನಗೆ ಆಕ್ಷೇಪಗಳಿತ್ತು. ನಾವು ಪೇಪರ್ಗಳ ನ್ಯೂಸ್ಗಳನ್ನು ಹಾಕಿದ್ದೇವೆ, ಇದು ಆಂಟಿ ಸ್ಟೋರಿ ಅಂತ ಅವ್ರು ಹೇಳಿದರು. ಬಟ್ ಸ್ಟೋರಿ ಸ್ಟೋರಿ ನಾವು ಇದ್ದ ವಿಷಯಗಳನ್ನು ಹಾಕ್ತೇವೆ, ಅದು ಹಾಕಿದೆ. ಅವ್ರಿಗೆ ಅಸಮಾಧಾನ ಆಗ್ತದೆ, ನಮಗೂ ಅವರು ಏನು ಹೇಳಿದರೆ ಕೋಪ ಬರ್ತದೆ. ಅದು ಅದು ಒಂದು ಸೈಡ್. ಆದರೆ ಟೋಟಲ್ ಆಗಿ ಅವರ ಇದು ವ್ಯಕ್ತಿತ್ವಗಳ ಪ್ರಶ್ನೆ ಬಂದಾಗ ಇಲ್ಲಿ ಈ ಥರದ ಯಾವುದೇ ಸಮಸ್ಯೆಗಳು ಏನು ಹೈಕಮಾಂಡ್ ಲೆಕ್ಕಕ್ಕೆ ಹಾಕುವುದಿಲ್ಲ. ಅವರ ದಾಖಲೆಗಳನ್ನು ನೋಡ್ತದೆ, ಅವರ ಪ್ರೋಗ್ರೆಸ್ ಕಾರ್ಡ್ಗಳನ್ನು ನೋಡ್ತದೆ, ಏನೆಲ್ಲ ಮಾಡಿದ್ದಾರೆ ಎಲ್ಲ ನೋಡ್ತಾರೆ. ಈಗ ಜನಸಾಮಾನ್ಯರದ ಆಕ್ರೋಶ ಏನಿರುವುದು ಹೇಳಿದರೆ, ನಮ್ಮ ನಿನ್ನೆ ಒಬ್ಬರು ಹೇಳಿದ್ರಲ್ಲ ಪೊಳಲಿ ಅವರು ನಮ್ಮ ಹತ್ರ ಮಾತಾಡಲಿಲ್ಲ, ನಾನು ಅವರಿಗೆ ಏನು ಸೇವೆ ಮಾಡಿಕೊಟ್ಟಿದ್ದೆ ರಾಜೇಶ್ ಅಮ್ಮನಿಗೆ, ಅವರು ಆಮೇಲೆ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಆ ಒಂದು ಭಾರಿ ಆಕ್ರೋಶ ಅಂತ ಹೇಳಿದ್ರು. ಅಂಥ ಆಕ್ರೋಶ ಕೆಲವರಿಗೆ ಇತ್ತು, ನಮಗೂ ಕೆಲವೊಮ್ಮೆ ಬರ್ತದೆ ಕೆಲವರು ನಮ್ಮ ಅಂಜಿ ಮಸಲೊಂದು ಪೋಯ್ ಅಂತ. ಮತ್ತೆ ನನಗೆ ಅನಿಸ್ತದೆ, ಈಗ ನಾನು ಒಬ್ಬ ಪತ್ರಕರ್ತರ ಸಂಘದಲ್ಲಿ ಇದ್ದೇನೆ, ಅಲ್ಲಿ ಇರುವಂಥ 300 ಸದಸ್ಯರು 300 ಸದಸ್ಯರದ್ದು ಹೆಸರು ನಂಬರ್ ನನಗೆ ಸರಿ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತದೆ, ಗೊತ್ತಿರುವುದಿಲ್ಲ. ಈ ನಳಿನ್ ಕುಮಾರ್ ಕಟೀಲಿದ್ದು 20 ಲಕ್ಷ ಜನ ಮತದಾರರಿದ್ದಾರೆ, ನನಗಿರೋದು 300 ಸದಸ್ಯರು ಮತದಾರರು. 21 ಲಕ್ಷದವರೆಗೆ ಮತದಾರರಿದ್ದಾರೆ. ಅವರು ಎಲ್ಲರದ್ದು ಹೆಸರು ನೆನಪಿಟ್ಕೊಳ್ಳಿಕ್ಕೆ ಆಗೋದು ಖಂಡಿತ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಈಗ ಎಲ್ಲ MLAಗಳು 2,000 ಮತಗಟ್ಟೆಗಳಿದೆ, ಬೂತು ಪ್ರತಿಯೊಬ್ಬರು ಬೂತಿದ್ದು ಯಾರು ಪ್ರತಿನಿಧಿ ಅಂತ ಹೇಳ್ತಾರೆ ಅಧ್ಯಕ್ಷರು, ಅವ್ರದ್ದು ಹೆಸರು ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೆ 2,000 ಹೇಳಿದ್ದು. ಆಮೇಲೆ ಈಗ ತಾಲೂಕು ಪಂಚಾಯತ್ ಸದಸ್ಯರು ಒಂದು 3,000 ಜನ ಏನೋ ಇರ್ಬೋದು, ಜಿಲ್ಲಾ ಪಂಚಾಯತ್ ಒಂದು 80 ಮಂದಿಗಳು ಅಂದ್ರೆ ತುಂಬಾ ಕಷ್ಟ ಅಂತ ನೆನಪಿಟ್ಕೊಳ್ಳಿಕ್ಕೆ. ಅವರಿಗೆ ಸಾಧ್ಯವಿಲ್ಲ, ಅವ್ರು ಆಕ್ಟ್ ಮಾಡ್ತಾರೆ, ಎಲ್ಲರೂ ಕೂಡ ಬೆನ್ನಿಗೆ ಕೈ ಹಾಕ್ತಾರೆ ಮಾಡ್ತಾರೆ, ಅದನ್ನು ಕೂಡ ಇವ್ರು ಮಾಡಿದ್ದಾರೆ. ಅದು ಮಾಡಬೇಕು ಮತದಾರರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದ್ಮೇಲೆ ಇವ್ರು ಇಲ್ಲಿ ಸಿಗುವುದೇ ಇಲ್ಲ. ರಾಜ್ಯಾಧ್ಯಕ್ಷರಾದಾಗ ಎಲ್ಲ ಪೇಜ್ಗಳು ಏನು ಆಮೇಲೆ ಪೇಪರ್ಗಳಲ್ಲಿ ಎಲ್ಲ ಬರ್ಲಿಲ್ಲ ಹೊಗಳಿ ಹೊಗಳಿ. 3 ವರ್ಷ ಆದ್ಮೇಲೆ ಸಿಟ್ಟು ಬರ್ಲಿಕ್ಕೆ ನಂದು ಕೆಲಸ ಆಗ್ಲಿಲ್ಲ, ಅವ್ರದ್ದಾಗ್ಲಿಲ್ಲ. ಮತ್ತೆ ಅವ್ರ ರಾಜ್ಯದ ಎಲ್ಲ ಕಡೆ ತಿರುಗಾಟ ಇರುವುದರಿಂದ ಮತ್ತೆ ಅಧಿಕಾರ ಆ ಕಡೆ ಈ ಕಡೆ ಬಂದದ್ದಾಗ ಅದು ಯಾರಿಗೂ ಕನ್ವಿನ್ಸ್ ಆಗುದಿಲ್ಲ, ಕಾಣುವುದು ಇಲ್ಲ. ದೊಡ್ಡ ತಪ್ಪು ಅಂತ ನಾನು ಹೇಳುದಿಲ್ಲ, ಅದು ಆಗ್ತದೆ ಅಂತ ಎಲ್ರಿಗೂ ಆಗುವಂಥದ್ದು. ಆದ್ರೆ ಇನ್ನಷ್ಟು ಚಂದ ಮಾಡಬಹುದಿತ್ತು ಅಂತ ಜನರು ಅಭಿಪ್ರಾಯ ಪಡ್ತಾರೆ, ಅದು ಸಹಜ. ಅಂದ್ರೆ ಆದ್ರೆ ನನ್ನ ಹತ್ರ ಕೆಲಸ ಆಗ್ಲಿಲ್ಲ, ಅದು ಮಾಡ್ಲಿಲ್ಲ, ಅದು ಆರೋಪಗಳು ಇರ್ತದೆ. ಆದ್ರೆ ಹೈಕಮಾಂಡ್ ಅದನ್ನ ಕನ್ಸಿಡರ್ ಮಾಡುದಿಲ್ಲ ಅಂತ ನನ್ನ ಲೆಕ್ಕ. ಓಕೆ ಓಕೆ, ಬರ್ತೇನೆ ಸರ್. ಪ್ರಶ್ನೆ ಇದೆ, ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ಓಕೆ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ರಿತೇಶ್ ಮಾಡಿದೆ, ಕೂಡ್ಲರ್ ಮಾತಾಡ್ತೀನಿ. ಎಸ್ ಸರ್, ಪಾತ್ರಲ್ಲಿ ಸರ್. ನಮಕ್ ನಳಿನ್ ಕುಮಾರ್ ಕಟೀಲ್ ಹಿಡಿದು ಆತಿನ ಅನ್ಯಾಯಲ್ಲ ದಾದ ಪಂತ ಒಂದು ವಿಚಾರ ಐತೆ. ಮೂಜಿ ಸರಿ ಒಂಜಿ ಸಂಸದೆ ಆತಿನಾರು, ಈತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈತ ಅನುದಾನ ಕಂತಿನಂಚಿನ ಸಂಸದೆ ಇರದು, ಅರಡ್ ಒಂಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆತಿನಂಚಿನ ಅನ್ಯಾಯ ಆತಿನಂದ ಒಂಜಿ ಪಾಯಿಂಟ್ ಓಣ ಒಂಜಿ ಪಾಯಿಂಟ್ ಏರಣಲ್ಲ ಪಂಡೇರಿ ಈತ ಕೊಟ್ಟ ಪಾತ್ರ ಒಂಜಿ ಪಾತ್ರ ಕೇಂದ್ರ ಒಂದಿ ಜನ ಫೋನ್ ಮಂತಿರು ಪುತ್ತೂರು ಕಾಲ್ ಮಂತ ಪಂಡ್ರಂಡ ನಳಿನ್ ಕುಮಾರ್ ಕಟೀಲ್ ಬರ್ತಾರ ಪುತ್ತಿಲೇರ್ ಬರ್ತಾರ ಅಂತ ಒಂದು ಪಾತ್ರ ಬರ್ತಾರೆ. ಅವ್ರು ಪುತ್ತಿಲೇರ್ ಪುತ್ತೂರ್ಗು ಕೈತಲ್ಲಿ ಇಕ್ಕಿನಟ್ಟು ಪುತ್ತಿಲೇರ್ ಬರ್ತಾರೆ. ನಮ್ಮ ಆಯ್ತು ಕುಡ್ಲಾಡ ಉಪನಕ್ಕೆ ನಂಗೆ ಫೋನ್ ಮಂತ್ರ ನಳಿನ್ ಕುಮಾರ್ ಕಟೀಲ್ ಬರ್ತಾರೆ. ನಂಬರ್ ಒನ್ ಸಂಸದನೇನೆ ಈ ನಮ್ಮನೆ ಒಂದು ಮಕ್ಕಳು ಖಾಲಿ ಒಂದು ಅಧಿಕಾರದ ಆಸೆಗೋಸ್ಕರ 6 ಮಂತಿನಂಚಿನ ಈ ಅನುದಾನ ಕಂತಿನಂಚಿನ ಈ ಮಂತಿನ ಬೇಲೆನ ಮಕ್ಕಳು ಈ ನಮ್ಮನೆ ಮಂತ್ರ ಈ ವಿಚಾರ ನಮಕ್ಕ ಪತ್ತು
ಪಕ್ಷದವರು ನಮಕೊಂದು ನಮ್ಕ ನಮ್ಮ ಹಿರಿಯರ ಕಲ್ಪಾಡ್ ಕೊಡ್ತೀನಿ. ಪಕ್ಷದ ಪಾತ್ರ ದೇಶ, ಪಕ್ಕ ಬರ್ಪಣ ಒಂದಿಗೆ ನಮಕ್ಕ ಪಕ್ಷ, ಪಕ್ಷದ ವ್ಯಕ್ತಿ ಇರದ್ರೆ ಪಕ್ಷದ ವ್ಯಕ್ತಿ ಏರಮಲ್ಲ. ಒಂದೇ ಅರುಣ್ ಕುಮಾರ್ ಪುಟೀಲರ್ ಒಂದು ಪಾತ್ರ ಬಂದಿತ್ತಾರೆ, ಯಾನ ಬಿಜೆಪಿ ಟಿಕೆಟ್ ಕೊಡೋಣ ಮಾತ್ರ ಯಾನ ಸ್ಪರ್ಧೆ ಮಂತ್ರ ಜನ ಸ್ಪರ್ಧೆ ಮನ್ಪೂಜಿ ಬಂದಿರು, ಸ್ಪರ್ಧೆ ಕೂಡ ಮಂತ್ರ ಬರ್ತೇವೆ, ವೈಯಕ್ತಿಕವಾದ ಬರ್ತೇವೆ, ಪುಟೀಲ ಪರಿವಾರ ಬಂದದ್ದು ಒಂಜಿ ಮಂತೇರು, ಸ್ಪಷ್ಟವಾದ ಬಂತ ನಮಕುಪ್ಪನ ಒಂದೇ ಪರಿವಾರ ಅವ್ರ ಸಂಘ ಪರಿವಾರ, ಪುಟೀಲ ಪರಿವಾರ ಪೂರ ಪುತ್ರ ಸೀಮಿತ ಅದು ಕೊಡ ಬಂದ್ಕೊಂಡು ಒಂಜಿ ಅನ್ನ ವಿಚಾರ. ಪುತ್ತಿಲ ಪರಿವಾರ ಮಂತ್ರ ನಾಯಕ ಒಂದಿನ ಓ ರಾಜಕೀಯ ಯೂಸ್ ಮನ್ಪೂಜಿ ಒಂದಿನ ಖಾಲಿ ನಮ್ಮ ಒಂದು ಸಮಾಜ ಸೇವೆಗೋಸ್ಕರ ಬೈದಿನ ಒಂದು ಸಂಘ ಸಂಸ್ಥೆ ಎಂದು ಬಂದದ ಮಂತ್ರ ಇತ್ತಕ್ಕೂ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ಬಂದು ನಾವು ಮುಂದಿನ ಸ್ಥಾನ ಕರ್ತೇವೆ. ಬಿಜೆಪಿ ಮುಂದಿನ ಸ್ಥಾನ ಕಂತರು ಬಂದ್ರೆ ನಮಗೆ ದಾಳಜ್ಜಿ ನಿಖ ಹೆಡ್ಲೈನ್ ಸುಪ್ಪು ನಿಂತ ಇತ್ತು ಮುದುಡಿತು ಕನ್ಯಾ ಕಮಲ ಮುದುಡಿತು ಬಂದದ ಅದನ್ನ ಒಂದು ಪಾಡ್ದೆ ಪಾಡ್ದೆ ಕಮಲ ಅರಳನು ಮಾತ್ರ ಕಮಲನ ಅರಳುಪವನ ಶಕ್ತಿ ಭಾಜಪ ಉಪ್ಪುನಂಚಿನ ಪ್ರತಿ ಊರಿನ ಕಾರ್ಯಕರ್ತನ ಕೈಟ್ಟುಂಟು. ಮೊದಲರೊಂದು ಸರಿಗಟ್ಟದ ಮನದಟ್ಟದ ದೀವನೋಡು ಸಂಸದರು ಏತ ಅನುದಾನ ಕನಿದರೆ ಅದನ್ನ ವೈಯಕ್ತಿಕ ಹೂವಾಣದ ಒಂದು ಯಾರು ಆರು ಒಂದು ದಕ್ಷಿಣ ಜಿಲ್ಲೆಗೆ ಅನ್ಯಾಯ ಮಂತ್ರಿ ಒಂದು ವಿಚಾರ ನೇರಂದ್ರೆ ಸರಿಗಟ್ಟ ಅದು ಪಾತಿರಿಯರು ಮನದಾಂಡ ಹೈವೇದ ಕಟ್ರೋಲ್ ಮಂತ್ರಿ ನಮ್ಮ ಟೋಲ್ದ ಕಟ್ರೋಲ್ ಅಂತಾರೆ ಏರ್ನೇರ್ದು ಸಂಸದರ ಮನ್ಪುನತ್ತದೆ ಸಂಸದರ ಬೋದು ರೋಡ್ ಮಂತಿನತ್ತದೆ ಇಂಜಿನಿಯರ್ ಸಕ್ಕೆ ಕೊಡ್ತೀರಿ ಪ್ರತಿ ಸರಿಯ ಕಾರ್ಯಕರ್ತಕ್ಕೆ ದಾದಾ ಅಂದಲು ಬಂದಲ್ಲ ಲಕ್ಕೊಂದರ್ಪಣ ನಮ್ಮ ಶಾಸಕರ ಮಕ್ಕಳಿಲ್ಲರು ದಕ್ಷಿಣ ಜಿಲ್ಲೆಯ ಶಾಸಕರ ಮಕ್ಕಳಿಲ್ಲರು ಒಂದು ಅನ್ಯಾಯವಾದ ಅರುಣ್ ಕುಮಾರ್ ಪುತ್ರಿ ಏನಾಡ್ದು ಒಂದು ಸೀಟ್ ನಮ್ಮನ್ನು ಕಳೆದ ಕಾಂಗ್ರೆಸ್ ಕೊಡುದು ಇತ್ತ ಕೂಡ ಒಂದೇನೋ ಅರುಣ್ ಕುಮಾರ್ ಪುತ್ರಿ ಕಂಟಿನ್ಯೂ ಮಂತ್ರಿ ಬಂದದಾಂಡ ಒಂದು ಒಂದೊಂದು ದಕ್ಷಿಣ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರ ಮಕ್ಕಳು ಏಟು ಇಲ್ಲ ಬಂದದ ಇಂಕ್ಲು ತೊಜ ಪಡ್ಕೊಳ್ಳೋಣ ಪಾಪ ಪುತ್ರಿ ಒಂದು ಸ್ಪಷ್ಟ ಓಕೆ ಒನ್ಸ್ ಅಗೇನ್ ಸಂಸದರು ಒಂದು 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 ನಂಬರ್ ಒನ್ ಸಂಸದರ ಈ ಇಂಚ ಕೂಡ ಒಂದು ಮನ್ಪುನ ಒಂದು ಅಗತ್ಯನೇ ಇಚ್ಚಿ ದಾಬಾಣ ಪಕ್ಷ ಇನ್ನಿಕ ದಾದ ಬಂದ್ಬಿಡ ಇನ್ನಿಕ ಕಾರ್ಯಕರ್ತರ ಮಕ್ಕಳು ನಮ್ಮ ಅಲ್ಲ ಕಾರ್ಯಕರ್ತನ ಪಕ್ಷದಾಗ ನಮಗೆ ಒಂದು ಸಿದ್ಧಾಂತ ಗೌರ್ಮೆಂಟ್ ಆಯ್ತು ನಡ್ಕೊಂಡ್ಬಂದ್ರು. ಓಕೆ ಅಧಿಕಾರದ ಆಸೆಗೋಸ್ಕರ ತೂತು ಬಂದ ಹಿಂದೂ ಮುಖಂಡರು ಕೆಲವರು ಇರ್ತಾರೆ ಮಹೇಶೆಟ್ಟಿ ತಿಮ್ಮರೆಡ್ಡಿ ಅವರು ಪ್ರವೀಣ್ ವಾಲ್ಕೆ ಅವರು ಸತ್ಯ ಸುರತ್ಕಲ್ ಅವರು ಪ್ರಸಾದ್ ಅತ್ತವರ ಅವರು ವಿನಯ್ ಅವರು ಸುಮಾರು ಹಿಂದೂ ಸಂಘಟನೆ ಕಾರ್ಯಕರ್ತ ನಾಯಕರ ನಟ್ಲಿರ್ತಾರೆ ಅರುಣ್ ಕುಮಾರ್ ನಂಚಿನ ಪುತಿಲನ ಹಂಚಿನ ಒಂದು ಈ ನಮ್ಮನೆ ಅಧಿಕಾರದ ದಾಹ ಹಾಕಲಡ ಇರೋದ್ರಲ್ಲಿ ಇಚ್ಛ ಇನ್ನಿಕ ಹಾಕಲಕ್ಕ ವೈಯಕ್ತಿಕದ ವ್ಯವಹಾರ ತಗೊಂಡು ಆಕಳ ಬೇರೆ ಮಂತ್ರ ಗುರುಂಡ ಹಿಂದೂ ಸಮಾಜದ ಕೊಡುಗೆ ಆಕಳ ಬಾರಿ ಮಲ್ಲ ಅಪಾರವಾದ ಹೆಚ್ಚಿನ ಕೊಡುಗೆ ಅಂತಕ್ಕ ಇದು ಹಿಂದೂ ನಾಯಕ ಅನ್ನಕ್ಕಲ್ಲ ಖಾಲಿ ಅಧಿಕಾರದ ಆಸೆಗೆ ಬರ್ತಿಲ್ಲ ಸೌಜನ್ಯನ ವಿಷಯ ಬಂದು ಪಾತ್ರ ಮೇಲೆಗಳು ಆರ್ಟಿಜಿ ಪ್ರವೀಣ್ ನೆಟ್ಟರ್ನ ವಿಚಾರ ಬಂದಾಗ ಗೊತ್ತಿನ ಪಾತ್ರ ನಮ್ಮ ಸಂಸದರ ಒಡೆಪಾಡೆ ಸರಿ ಸರಿ ಒಂಜಿ ಒಂಜಿ ಗವರ್ಮೆಂಟ್ ಸರ್ ಸರ್ ಒಂಜಿ 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 ಇರ್ನ ಮಸ್ತ್ ವಿಚಾರ ಪಂಡ್ರ ಐಕ ಬಡದ ಒಂಜಿ ಪ್ರಶ್ನೆ ಪುತ್ತಿಲರಿಗೆ ಅದೇ ಆತನ ಇಜ್ಜ ಬೇರೆಗೆ ಸರ್ ಪುತ್ತಿಲರಿಗೆ ಅರುಣ್ ಕುಮಾರ್ ಪುತ್ತಿಲರಿಗೆ ಸರ್ ಅನ್ಯಾಯದ ಪ್ರಶ್ನೆ ಅಂತ ಪಾತ್ರ ಮತ್ತೆ ಸರ್ ಪ್ರವೀಣ್ ನೆಟ್ಟರ್ ತುಳೇ ಒಂದು ವಿಚಾರ ಆತನ ಇಜ್ಜೆ ಸರ್ ಹಲೋ ಅರುಣ್ ಕುಮಾರ್ ಪುತ್ತಿಲರಿಗೆ ಅನ್ಯಾಯ ಆತನ ಇಜ್ಜೆ ಸರ್ ಪಕ್ಷ ಆಳೆ ಕೊಡಿ ಯಾವ ಒಂದು ಆಕಾಂಕ್ಷೆ ಎಲ್ಲ ಹೆಂಗ ಟಿಕೆಟ್ ಕೊಡ್ ಬಂದ ಬಗ್ಗೆ ಹೆಂಗ ಅನ್ಯಾಯ ಅಂತ ಓಕೆ ಓಕೆ ಅಂಚ ವೈಯಕ್ತಿಕವಾದ ಹುಂತಲು ಬರ್ತದೆ ತನ್ನ ವೈಯಕ್ತಿಕ ಹೆಂಗ ಕಾರ್ಯಕರ್ತನ ಉಂಟಾರು ಬಂದ ಇತ್ತೆ ಇನ್ನು ತಿಗಲ ಬಟ್ಟದು ಬಂತ ನವೀನ್ ಕುಮಾರ್ ಕಟೀಲ್ ಕಾರ್ಯಕರ್ತನ ಏತೊಂದು ಬರ್ತದೆ ಬರ್ಬರ ದುಃಖ ಓಕೆ ನಮಗ ಪಕ್ಷ ಬಂತಿನ ಪಾತ್ರ ನಮ್ಮ ಆತಿಲ್ಲ ಪಕ್ಷ ಬಂತಂದ್ರೆ ನಮ್ಮ ತೇಂದ ನಮ್ಮ ತೂಂದಿಲ್ಲ ನಾವು ಬಂದಿಲ್ಲ ನಮ್ಮ ಸಂಸದರನ್ನು ಮೂಜಿ ಸರಿ ಬಾರಿ ಪೊರ್ಲು ಪಾತಿರಿಯರು ಐಕ್ಯ ಮಾಡದ ಎರಡೇ ಈ ಪ್ರಶ್ನೆಗೆ ಏನೊಂದಿಲ್ಲ ನಳಿನ್ ಕುಮಾರ್ ಕಟೀಲ್ರು ಬಾರಿ ಪೊರ್ಲು ಪಾತಿರಿಯರು ಐಕ್ಯ ಮಾಡದ ಈ ಪ್ರಶ್ನೆಗೆ ಏನೊಂದಿಲ್ಲ ನಳಿನ್ ಕುಮಾರ್ ಕಟೀಲ್ರು ಫಸ್ಟ್ ಟರ್ಮ್ ಡು ವಿನ್ ಆಯ್ನಿ ಬಿಕಾಸ್ ಆಫ್ ನಳಿನ್ ಕುಮಾರ್ ಕಟೀಲ್ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಡು ವಿನ್ ಆಯ್ನಿ ಬಿಕಾಸ್ ಆಫ್ ಮೋದಿ ಪಂಪನಂಚಿನ ವಿಚಾರ ದಾದಾ ಬನ್ಪರ್ ಸರ್ ವಿಶ್ವಗುರು ಸರ್ ಆರೇ ನಮ್ಮ ಅರಣ್ಯದ ಓಟ್ ಮಾಡ್ನಕ್ಕೆ ಇನ್ನಿಕ ಓರೇ ಒಂದು ವಿಚಾರ ಅವನಿ ವಿಚಾರ ಉಂಡತೆ ನಳಿನ್ ಕುಮಾರ್ ಕಟೀಲ್ ವಿನ್ನಾಯಿನಿ ಬಿಕಾಸ್ ಆಫ್ ಮೋದಿ ಒಂದು ಆರೋಪ ಉಂಡತೆ ದಾರವಂತ ಸರ್ ನಳಿನ್ ಕುಮಾರ್ ಕಟೀಲ್ ವಿನ್ನಾಯಿನಿ ಮೋದಿ ಅಪ್ಪ ನಮ್ಮ ನಮ್ಮ ಮೋದಿ ನಳಿನ್ ಕುಮಾರ್ ಕಟೀಲ್ ಸೋತ ಮೋದಿ ಸೋತಿಲ್ಲ ಸರ್ ನಮಗೆ ಓಕೆ ಅಂಚ ನಳಿನ್ ಕುಮಾರ್ ಕಟೀಲ್ ಒಂದು ಕ್ಷೇತ್ರ ನಮ್ಮ ಬಿಡದು ಪಡೆಯ ನಮಗೆ ಮೋದಿ ಸೋತಿಲ್ಲ ಸರ್ ಅಂತ ಇನ್ನು ತಗೊಂಡು ಬರುತ್ತೆ ಗವರ್ಮೆಂಟ್ ಬರ್ತದೆ ಇನ್ನು ಕೆಲಪತ್ತ ಹಿಂದಿನ ಏತ್ ಮಾಡ್ರ ಅಂದ್ರೆ ಏತ್ ಕೇಸತ ಒಂದೊಂದು ಇಂಜಿನಪುರ ಒಂದೊಂದು ಗದನ ತಗೊಂಡಿಲ್ಲ ಒಂದು ನಮ್ಮ ಜಾಸ್ತಿ ಆಗ್ಬಿಡತ್ತೆ ಕಮ್ಮಿ ಆಗುತ್ತೆ ಓಕೆ ನಮ್ಮ ನಮ್ಮ ಕಡೆ ಕ್ಷೇತ್ರ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೋಲ್ಮೇಲೆ ಧನ್ಯವಾದ ಸರ್ ಧನ್ಯವಾದ ನಳಿನ್ ಕುಮಾರ್ ಕಟೀಲ್ ಮತ್ತೆ ಆಯ್ಕೆ ಆಗ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರಿಂದ ಸರ್ ಮನೀಶ್ ಪುತ್ತೂರು ಪುತ್ತೂರು ಮನೀಶ್ ಪಾತ್ರ ಸರ್ ಸರ್ ಒಂದು ದಾದ ಗೊತ್ತೇ ಈ ಸಲ ಎಂಕ್ಳಿಗೆ ಅರುಣ್ ಪುತ್ತಿಲರಿಗೆ ಟಿಕೆಟ್ ಕೊರಡು ಎಂಪಿ ಟಿಕೆಟ್ ಓಕೆ ದಾದ ಪಂಡ ಅರುಣ್ ಅಣ್ಣಗೆ ದಾಯಿ ಟಿಕೆಟ್ ಕೊಡು ಬಂದ 35 ವರ್ಷ ಸಂಘಟನಾ ಜೀವನ ಉಂಡಾರ್ನ ಕಾರ್ಯಕರ್ತರನ್ನೊಟ್ಟಿಗೆ ಇನಿ ಮುಟ್ಟ ಕಾರ್ಯಕರ್ತರನ್ನ ಬಿಡ್ದು ಆರಿದ್ದೇರಿ ಆರೇನು ಬಿಡ್ದು ಕಾರ್ಯಕರ್ತರು ಇದ್ದೇರಿ ಹೆಚ್ಚಿನ ಬಂದ್ಬೇರೆ ನಳಿನಿಗೆ ಪಿರಾ ಕೊರೋಡು ನಳಿನ್ ಕುಮಾರ್ಗೆ ಕೊರೋಡು ಅಂತ ದಾದ ಪಂಡ ಅರೆಗೆ ನಳಿನ್ ಕುಮಾರ್ಗೆ ಕೊರ್ಪನ ಪ್ರಶ್ನೆ ಇತ್ತು ಮೂಜಿಸಲ ಅರೆಗೆ ಒಂದು ಅಧಿಕಾರದ ಅನುಭವ ಆತಂದ್ರು ಅರುಣ್ ಅಣ್ಣದು ಮುರಣಿದ ಎಂದು ಎಂಎಲ್ಎ ಎಲೆಕ್ಷನ್ ಟಿಕೆಟ್ ಫೈನಲ್ ಆಪನಡೆ ಮುಟ್ಟೆ ಎತ್ತಂದ್ರೆ ತತ್ತಂಡ್ ಬಟ್ ಈ ಸಲ ಎಂಪಿ ಎಲೆಕ್ಷನ್ ಅರುಣ್ ಅಣ್ಣಗೆ ಕೊರಡು ಫೈನಲ್ ಮಲ್ಪಡು ಟಿಕೆಟ್ ದಾನೆ ಹಾಕೊಂಡು ಕೊರ್ದು ಅರೆ ಗೆಲ್ಪಾಯರ್ ಹಾಕುಜ ಗೆಲ್ಪಾಯರೇ
ರಡ್ 2.75 ಇಡ್ ಅರುಣ್ ಇಂದರ ಗೆಲ್ತನೆ ನಳಿನ್ ಕುಮಾರ್ ಮೂಜಿ ಮೂಜರ್ ಲಕ್ಷಡ್ ಅರುಣನನ್ನ ಗೆಲ್ಪಾ ಬೈಂಗ್ಲಾ ಓ ಓಕೆ ಕಷ್ಟಾಂದ್ ಕಷ್ಟಾಂದ್ ಆಪುಜೆ ಸರ್ ದಯಪನಗ ಅವು ಎಂಎಲ್ಎ ಎಲೆಕ್ಷನ್ ಒಂದು ಎಂಪಿ ಎಲೆಕ್ಷನ್ ಮುಲ್ಪ ನರೇಂದ್ರ ಮೋದಿ ಅರ್ನ ಮೋನೆ ತುದು ಜನಕ್ಕೆ ಓಟ್ ಪಡವರ ನಚನ ವಿಚಾರ ಮಸ್ತ್ ಕಷ್ಟಾಂದ್ ತೋಚಜೆ ಅತ ಆರ್ ಬಿಜೆಪಿ ಡೆ ಒಂದು ತೊಡಬನ್ ಪುನಾರ ಬಿಜೆಪಿ ಡೆ ಒಂದು ತೊಡಬನ್ ಪ್ರೀರ್ ಬಿಜೆಪಿ ಡೆ ಅರುಣನ ಟಿಕೆಟ್ ಕೊರೋಡು ಬಿಜೆಪಿ ಡೆ ಅರುಣನ ಟಿಕೆಟ್ ಕೊರ್ತೆ ಬಿಜೆಪಿ ಡೆ ಗೆಲ್ಪ ಪಡಬನ್ ಪುನು ಮುರಣಿದ ಮುರಣಿದ ಪುತ್ತೂರು ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಅಲ್ಲ ಎಂಗ್ಲ ಬಿಜೆಪಿ ಟಿಕೆಟ್ ಕೊರೋಡು ಪಂಡದ ಆರೇಕ ಟಿಕೆಟ್ ಮುಲ್ತ ಊರ್ದಕ್ಕೆ ಕೊರಂದೆ ಓವಾ ಒಂಜಿ ಪಿರೌದ ಪಿದೈ ಊರ್ದ ಒಂಜಿ ಪಂಜೋನ್ ಕೊಂತದ ಮೂಲ ಉಂತಾದ ಅಪ್ಪ ಕಾರ್ಯಕರ್ತರಿಗೆ ಸಹಜ ಮೂಲು ಕಾರ್ಯಕರ್ತರಿಗೆ ಏತೋ ಕೇಸ ಆದಿತ್ತಂದೆ ಏತೋ ಕಾರ್ಯಕರ್ತರಿಗೆ ಅನ್ಯಾಯ ಆದಿತ್ತಂದೆ ಐನು ಕೇನು ಆ ಪಂಜೋ ಊರ್ದ ಬಲ್ಲಿ ಎಂಗ್ಳಿಗೆ ತೋಚಿದಿತ್ತನ ಆ ಟೈಮ್ ಡಿ ಓಕೆ ಅಪ್ಪ ಆಕ್ರೋಶ ಇತ್ತನ ಎಂಗ್ಳಿಗೆ ಮೂಲು ಆ ಪಂಜೋಗೆ ಬೋರ್ತಿದ ಐ ಮೂಲು ಎಲಿಜಿಬಲ್ ಲೀಡರ್ ಇದ್ದಂಡ ಇತ್ತರ ಮುಲ್ತಕ್ಲಿ ಇತ್ತರ ಮುಲ್ತಕ್ಲಿ ಏರಗ್ಲ ಕೊರ್ತಿದ್ರು ಓಕೆ ಅರುಣ್ ಪುತ್ತಿಲನ್ನು ಮಾತ್ರ ಪನ್ಪುನೆ ಇತ್ತು ಅರುಣ್ ಪುತ್ತಿಲ ಬಿಡ್ದು ಮೂಲು ಕೆಲವು ಲೀಡರ್ ನಕ್ಲಿ ಇತ್ತರು ಓಕೆ ಓಕೆ ಅಂಚಾ ಯುವ ನಾಯಕರಿಗೆ ಅವಕಾಶ ಕೊರಡಿತ್ತನ್ನು ಪಂಪಿನಿಕುಲು ಕೊರಡು ಅರುಣನ ಹಿಂದುತ್ವಕ್ಕೆ ಬೆಂತನೆ ಪೂರೆಲ್ಲ ದೂತಿರಿ ಇದೆ ಮೂಲ ಈರೆಗ್ಲ ಗೊತ್ತಿತ್ತು ಗೊತ್ತಿಪ್ಪು ಅರುಣನ ಹಿಂದುತ್ವದ ಹೋರಾಟ ದಾದ ಬಂಡದ ಈರೆಗ್ಲ ಗೊತ್ತಿಪ್ಪು ಇತ್ತೀಗಿನ ಪನ್ಪರ್ ಇದೆ ಅರುಣನ ಕಷ್ಟ ಅವಂದ ಅದಕ್ಕೆ ಏನು ಅರಿ ಕ್ವಶನ್ ಇಪ್ಪ ವಿಧಾನಸಭಾ ಎಲೆಕ್ಷನ್ ಕರೀಂಡತೆ ಐಡ್ದ ಬುಕ್ ಅರುಣನ ಓಡಾಟ ತೂದಿಪ್ಪರ್ ಇದು ಕುಡ್ಲಾಗ ಉಳ್ಳಾಲಾಗ ಬೈದ ಮುಲ್ ಚಿತ್ರಾಪುರ ಇದೆ ಸುರತ್ಕಲ್ಗ ಬೈದ ಐಡ್ದ ಬುಕ್ ಕೋಡೆ ಮೂಡಬಿದ್ರೆ ಮುಲುಕಿಡ್ ಅಲ್ಲು ಓಡಾಟ ಇತ್ತು ಓಲು ಕೋಂಡಲ ಜವನೇರ್ ಅರುಣನ ರಿಸೀವ್ ಮನ್ಪುನ ರೀತಿ ಉಂಡದ ಅವು ಐತ ವಾರ್ ಲೀಡರ್ ಗಳ ತಿಕ್ಕಂದ ಓಕೆ ಸರಿ ಬಕೊಂಜಿ ಬಕೊಂಜಿ ವಿಷಯ ಬಕೊಂಜಿ ವಿಷಯ ಸರ್ ಇತ್ತ ಇಫ್ ದೇರ್ ಇಸ್ ಅರುಣ್ ಕುಮಾರ್ ಪುತ್ತಿಲರಿಗೆ ಬಿಜೆಪಿ ಅವಕಾಶ ಕೊರ್ಜಿಡ ಆರ್ ಪಕ್ಷೇತರ ಅದು ಉಂತೋಡ ಉಂತರ ಬಲ್ಯ ಪನ್ಪಂಚಿನ ವಿಚಾರ ಒಂದ್ ವೇಳೆ ಉಂತಿಯರಡ ದಾದ ಖಾತೆ ಪನ್ಪಂಚಿನ ಪ್ರಶ್ನೆ ಬರ್ಪಣ ದಾದ ಅನ್ಪಾರ್ ಸಮರ್ಥ ಸಮರ್ಥವಾಯಿನ ಲೀಡರ್ ಟಿಕೆಟ್ ಕೊರಿಯರಿಂದ ಅರುಣ್ ಅಣ್ಣೆ ಏಪಾಗ್ಲ ಎದುರುಂತ ಏಪಾಗ್ಲ ಅರುಣನ್ನ ಮುರಣಿಲ ಅರುಣ್ ಅಣ್ಣೆ ಉಂಟದನ್ನೇ ಕಾರ್ಯಕರ್ತರು ಅರುಣನನ್ನ ಉಂಟಾದನೆ ಓಟುಗು ಓಕೆ ಓಕೆ ಸಮರ್ಥವಾಯಿನ ಲೀಡರ್ ಕೊರ್ಜಿಯರಿಂದ ಎಲ್ಲಂಜಿಲ ಸಮರ್ಥ ಇದು ಎಲ್ಲಂಜಿಲ ಅರುಣ್ ಅಣ್ಣೆ ಓಲನ್ನ ಉಂತುನ ಓಲನ್ನ ಡಿಸಿಷನ್ ಮಲ್ಕೊಂಡ ಅವು ಕಾರ್ಯಕರ್ತರ ಪಂಡಿ ಬುಕ್ಕ ಐಕುದುಂಬ ಆರು ಮಲ್ಪೂಜರ್ ಬಂದ ಕಾನ್ಫಿಡೆನ್ಸ್ ಉಂಟು ದಯಪಂಡ ಅರುಣನ್ನ ಇನಿ ಮುಟ್ಟ ಬುಲೆದ ಬತ್ತನ ರೀತಿದಾದ ಬಂಡ ಕಾರ್ಯಕರ್ತರನ್ನ ಹತ್ರ ಕಾರ್ಯಕರ್ತರ ಜನ ಅರುಣನ್ನ ಇದ್ದೀರಿ ಅರುಣ್ ಅಣ್ಣೆಯಿಂದ ಹತ್ತು ಪ್ರತಿ ಒಂದು ಲೀಡರ್ ಎಲ್ಲ ಒಂದು ಕಾರ್ಯಕರ್ತರನ್ನ ಬೆಗರಿದಾರ ಇಪ್ಪು ಇದ್ದೇಗ್ಲ ಪ್ರೆಸೆಂಟ್ ಓಕೆ 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 ಅಂಚ ಅರುಣ್ ಅಣ್ಣೆ ಒಂದ್ ವೇಳೆ ಪಕ್ಷೇತರ ಅದು ಉಂತಿ ಎರಡಲ್ಲ ಎಂಚ ಕತೆ ಎಂಚಿನ ಮರ್ಪುಣ ಅನ್ಪಾರ ವಿನ್ನಾವೇರ ಅರುಣ್ ಅಣ್ಣೆ ಪಕ್ಷ ಅಂಚಿನ ಸಂದರ್ಭ ಬರಂದು ಐಕ್ಯ ಪಕ್ಷದ ವ್ಯವಸ್ಥೆ ಸರಿ ಮನ್ಪೇರಿಂದ ಎಂಗ್ಳ ಕಾರ್ಯಕರ್ತರನ್ನ ಒಂದು ನಂಬಿಕೆ ಓಕೆ ಓಕೆ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಮನೀಶ್ ಅವರು ಎಸ್ ಸರ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಬಹಳಷ್ಟು ಕರೆಗಳು ಬರ್ತಾ ಇದೆ ಜನರ ಒಂದು ಅಭಿಪ್ರಾಯ ಹಲೋ ಸರ್ ನಮಸ್ತೆ ನಮಸ್ತೆ ನಿತಿನ್ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ಎಲ್ಲಿಂದ ಸರ್ ನಿತಿನ್ ಅಣ್ಣ ಅಕ್ಷಯ್ ಬಂದು ಸುರತ್ಕಲ್ ಅಕ್ಷಯ್ ಇರ್ ಪಾತ್ರಲ್ಲಿ ಸರ್ ನಿತಿನ್ ಅಣ್ಣ ಅದೇ ಗೊತ್ತಿ ನಳಿನ್ ಅಣ್ಣ ಇತ್ತು 15 ವರ್ಷ ಎಂಪಿ ಅದು ಬೇಲೆ ಮಲ್ತೇರ್ ಆಂಡಲ್ಲ ಇತ್ತೆಲ್ಲ ನಮ್ಮ ಕಲ್ದಿನ ಕಲ್ಪರೆ ಗಿಡಕ್ಕೆ ಬರ್ಬೀನಿ ಜೋಕುಲು ಬೇಲೆ ನಾಡೊಂದು ಬೆಂಗಳೂರು ಹೋಗಿ ಓಕೆ ಅಂಚೆದ್ದು ನಮ್ಮ ಕುಡ್ಲದ ಖಾಲಿ ಕಲ್ಪರೆಗೆ ಮಾತ್ರ ಮೂಲದಲ್ಲಿ ಬೇಲೆ ಬರ ಜಾಗ ಇದ್ದ ದಾದ ಇದ್ದಿ ಮೂಲು ನಮಗ ಚೂರು ಡೆವಲಪ್ಮೆಂಟ್ ಬೋರ್ಡ್ ಅದೇ ಅಂಚದುಪ್ಪನಾಗ ನಮ್ಮ ಒಂದು ಎಡ್ ಎಜುಕೇಟೆಡ್ ಚೂರು ನಾಲೆಜ್ ಇತ್ತಿನ ಇಂಗ್ಲಿಷ್ ಹಿಂದಿ ಕನ್ನಡ ಪೂರ ಪಾತ್ರ ಅಂಚಿನ ಲೀಡರ್ ನಮ್ಮ ತೋಂದಿಲ್ಲ ಅಂಚಿನ ಒಂದು ಲೀಡರ್ ಬಂದ ನಮ್ಮ ಬ್ರಿಜೇಶ್ ಅಣ್ಣ ಈ ಸತಿ ಬಿಜೆಪಿ ಜಟ್ಲ ನಮ್ಮ ಬ್ರಿಜೇಶ್ ಅಣ್ಣಗ ಟಿಕೆಟ್ ಕೊರಡು ದಯಪಂಡ ಪೂರ ಕೆಪಾಸಿಟಿ ಉಂಡು ಆರ್ ಪಕ್ಷಗ ಬೇಲೆ ಮಲ್ದೇರು ನಮ್ಮ ದೇಶಕ್ಕೆ ಬೆಂತೇರು ನಮ್ಮ ಪೂರಗಳ ಓಟುಗೂ ಆರ್ ಬೆಂತೇರು ಅಂಚದು ಪನಗ ಆರ್ ಒಂಜಿ ಏಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ಎಲೆಕ್ಷನ್ ಓಕೆ ಓಕೆ ಬ್ರಿಜೇಶ್ ಚೌಟೇರ್ ಅತೆ ಬ್ರಿಜೇಶ್ ಚೌಟೇರ್ ಆರೇ ಒಂದು ಚಾನ್ಸ್ ಕೊರೋಡು ದಯಮಂಡ ಆರು ಈ ವರ್ಷದ ನಿಂಚಿ ಮುಂದೆ ಉಳ್ಳೇರು ಒಕ್ಕಲ್ಲಿ ನನ್ನ ಮೂಜಿ ಟರ್ಮ್ ಎಂಪಿ ಆತೀರ ಅದೇ ಅಂದ್ ಅವಕಾಶ ನನ್ನ ಒಂದು ಹೊಸ ಜನಕ್ಕೆ ಚಾನ್ಸ್ ಕೊರೋಡು ಅದೇ ನಿಂಚಿ ನನ್ನ ಓಕೆ 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 ಅಂಚ ಅತೆ ಓಕೆ ಸರಿ ಸರಿ ಅಣ್ಣ ಸರಿ ಸರಿ ಅಕ್ಷಯ್ ಸುರತ್ಕಲ್ಲರದ್ದು ಬ್ರಿಜೇಶ್ ಚೌಟರಿಗೆ ಅವಕಾಶ ತಿಕ್ಕೊಡು ಒಂದು ಯುವ ನಾಯಕ ಸೊ ಹಾಗಾಗಿ ಅವರಿಗೆ ಈ ಬಾರಿ ಅವಕಾಶ ಕೊಡಬೇಕು ಅಂದರೆ ಈ ಬಾರಿ ಅಂತಲ್ಲ ಈ ಹಿಂದಿನಿಂದಲೂ ಕೂಡ ಪ್ರತಿ ಬಾರಿ ಕೂಡ ಒಂದು 3 ವರ್ಷಗಳ ಹಿಂದೆ 2 ವರ್ಷಗಳ ಹಿಂದೆಯೂ ಕೂಡ ಬ್ರಿಜೇಶ್ ಚೌಟರ ಹೆಸರು ಮುನ್ನೆರೆಗೆ ಬಂದಿತ್ತು ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ಯಾವ ರೀತಿ ಬಂದಿತ್ತು ಅದೇ ರೀತಿ ಬ್ರಿಜೇಶ್ ಚೌಟರ ಹೆಸರು ಅಂದರೆ ಪುತ್ತಿಲ್ ಅವರ ಹೆಸರು ಈ ಬಾರಿ ಬಂದಿರುವಂಥದ್ದು ಏಕಾಏಕಿಯಾಗಿ ಬಿಕಾಸ್ ಆಫ್ ಎಮ್ ಎಲ್ ಎ ಎಲೆಕ್ಷನ್ಸ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರುಲಿಂದ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರಿ The person you are speaking with. Yes, sir. Hold ಮಾಡಿದ್ರೆ ಕಷ್ಟ ಆಗುತ್ತೆ ಸರ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಓಕೆ ಎಸ್ ಸರ್
ಕುಂದೇಶ್ವರ್ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಈ ಒಂದು ವಿಚಾರ, ಅಂದ್ರೆ ಎಂಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ಇಲ್ಲಿ ಬಹಳಷ್ಟು ನಳಿನ್ ಕುಮಾರ್ ಕಟೀಲ್ಗೆ ಸಿಗುವಂತದ್ದು ಪಕ್ಕಾ ಫಿಕ್ಸ್. ಅಲ್ಲ ನನ್ನ ಲೆಕ್ಕ ಯಾಕಂದ್ರೆ ನಾನು ಯಾರು ಅಭ್ಯರ್ಥಿ ಯಾರಾಗ್ಬೋದು ಅಂತ ಹೇಳಿದ್ರೆ ನಾನು ಬೇರೆ ಹೇಳ್ತೇನೆ, ಯಾರಾಗ್ಬೋದು ನನ್ನ ಲೆಕ್ಕದಲ್ಲಿ ಯಾರಾಗ್ಬೋದು ಅಂತ ಹೇಳಿದ್ರೆ ನಾನು ಬೇರೆ ಹೇಳ್ಬೋದು. ಆದ್ರೆ ಈ ಪರಿಸ್ಥಿತಿ ವಿಶ್ಲೇಷಣೆ ಮಾಡುವಾಗ ಅಂದ್ರೆ ಆಗಬಹುದು ತಮ್ಮ ಪ್ರಕಾರ ಯಾರು ಆಗ್ಬೋದು ಆಗ್ಬೇಕು ಅಂತ ಅನ್ಕೊಳ್ತೀರಿ? ನಾನು ಅದರ ಬಗ್ಗೆ ಈಗ ಸಲಹೆ ಕೊಡೋದು ಹೇಳಿದ್ರೆ ನನ್ನ ಲೆಕ್ಕ ಪ್ರಕಾರ ಯಾರಿಗಾದ್ರೂ ಮುಂದೆ ಸಚಿವರಾಗಿ ಈ ಭಾಗಕ್ಕೆ ಹೆಚ್ಚಿನ ಸವಲತ್ತುಗಳನ್ನು ರೈಲ್ವೆ ವಿಭಾಗದಲ್ಲಿ ಹೆಚ್ಚಿನ ಏನು ವಂದೇ ಮಾತರಂ ರೈಲ್ ತರುವಂಥದ್ದು ಅಥವಾ ಈ ಭಾಗದಲ್ಲಿ ರೈಲ್ವೆ ವಿಭಾಗವನ್ನು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಅಭಿವೃದ್ಧಿಶೀಲ ಇವರನ್ನು ತರಬೇಕು ಅಂತ. ಮತ್ತೆ ನಳಿನ್ ಕುಮಾರ್ ಕಟೀಲ್ ಕೂಡ ಅದನ್ನು ಅಳವಡಿಸಿಕೊಂಡ್ರೆ ನಮ್ಗೆ ಅವರೇ ಆಗ್ಬೋದು. ಅಂದ್ರೆ ಯಾರು ಕೂಡ ಈಗ ಬ್ರಿಜೇಶ್ ಚೌಟ್ ಅವರು ಅವರ ವಿಷನ್ ಗಳನ್ನ ಇನ್ನು ಮುಂದೆ ಇಡ್ಲಿಲ್ಲ, ನಮ್ಗೆ ಇಡ್ಲಿಲ್ಲ ಯಾವ ರೀತಿ ಮಾಡ್ತೇವೆ ಯಾವ ರೀತಿ ಯಾರು ಕೂಡ ಇಡ್ಲಿಲ್ಲ. ಅಂದ್ರೆ ಅಂತಹ ಯಾರಾದ್ರೂ ವಿಷನ್ ಇರುವವರು ಬರ್ಬೋದು, ಇಲ್ಲಾದ್ರೆ ಇವರೇ ವಿಷನ್ ಅನ್ನ ನಮ್ಗೆ ತಗೊಳ್ಬಹುದು. ಅಥವಾ ಕಾಂಗ್ರೆಸ್ ಇಂದ, ನಾವು ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ನಿಂದವರು ಯಾರು ಕೂಡ ಆ ವಿಷನ್ ಗಳನ್ನ ಸ್ಪಷ್ಟವಾಗಿ ಇಟ್ಕೊಳ್ಳುವಂಥದ್ದು, ಖಾಲಿ ನಿಗಮಗಳು ಬಿಲ್ಲವ ನಿಗಮ ಅಥವಾ ಬಿಲ್ಲವರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದು ಒಂದು ಸೈಡ್. ಅದು ಅದು ಒಂದು ನಮ್ಗೆ ಎಂ ಪಿ ಲೋಕಸಭೆ ಒಂದು ಈ ಭಾಗದಲ್ಲಿ ಬೆಳವಣಿಗೆ ದೃಷ್ಟಿಯಲ್ಲಿ ಯಾರೆಲ್ಲ ಆ ವಿಷನ್ ಗಳನ್ನ ಸ್ಪಷ್ಟವಾಗಿ ಇಡ್ತಾರೆ ಅದು ಮತ್ತೆ ಅವರ ಅವರಲ್ಲಿ ಮಾಡುವ ಕೆಪಾಸಿಟಿ ಇದೆಯಾ ಮುಂದಿನ ದಿನಗಳಲ್ಲಿ, ಅಥವಾ ಖಾಲಿ ಭಾಷಣ ಮಾಡ್ತಾರ ಅಂತದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ನಾವು ಆಯ್ಕೆ ಮಾಡ್ತೇವೆ, ಅದು ಪರ್ಸನಲ್. ಬಟ್ ಈ ಲೆಕ್ಕಾಚಾರ ರಾಜಕೀಯದ ಬಿಜೆಪಿ ಒಳಗಿನ ಲೆಕ್ಕಾಚಾರ ಪ್ರಕಾರ ಏನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮತ್ತೆ ಹೈಕಮಾಂಡಿನ ಒಲವು ಕೂಡ ಇದೆ, ಮತ್ತೆ ಅವರ ಡಾಕ್ಯುಮೆಂಟ್ ನೋಡುವಾಗ ಲೆಕ್ಕಾಚಾರ ಅನುದಾನ ಅವರ ಸಾಧನೆ ಇದೆಲ್ಲ ಲೆಕ್ಕಾಚಾರ ಮಾಡುವಾಗ ಉಳಿದ ಏನು ತುಂಬಾ ಎಂಪಿಗಳು ಅವರ ಅರ್ಧಕ್ಕೂ ಅಂದ್ರೆ ಬರುವುದಿಲ್ಲ. ಅದು ಸ್ಪಷ್ಟ ಅಂದ್ರೆ ಕೆಲಸ ಮಾಡಿದ್ದಾರೆ. ಗೋಪಾಲ ಕರಂದ್ಲಾಜೆ ಅವರೇ ಉದಾಹರಣೆ ಪಕ್ಕದ್ದು. ಏನು ಡಿ ವಿ ಸದಾನಂದ ಗೌಡರು ಇಲ್ಲೇ ಇದ್ರು, ಅವರು ಕೂಡ ಎಂಪಿ, ಯಾರಿಗೆ ಗೊತ್ತಿದೆ ಎಂಪಿ ಅಂತ? ಸಾರಿ ಮಾತ್ರ ಹೇಳುದಿಲ್ಲ. ಅಂದ್ರೆ ಅಂತಹ ಪರಿಸ್ಥಿತಿ ಇರುವಾಗ ಇವರು ಇಷ್ಟು ಟ್ರೋಲ್ ಆಗ್ತಾರೆ ಅಂದ್ರೆ, ಒಂದು ಯಾರನ್ನು ಹೆಚ್ಚು ಟ್ರೋಲ್ ಮಾಡ್ತಾರೆ ಅದ್ರ ಹೆಚ್ಚು ಕಲ್ಲುಬಿಸಾಡ್ತಾರೆ ಹೇಳಿದ್ರೆ ಅದ್ರಲ್ಲಿ ಏನೋ ಇದೆ ಅಂತ ಅರ್ಥ. ಅದ್ರ ನಮಗೆ ಬೇಕು ಏನೋ ಅದರಲ್ಲಿ ಅಂತ ಒಂದು ವಿಷಯ ಇರ್ತದೆ. ಆ ಸ್ಥಾನದಲ್ಲಿ ಬೇಕೋ ಅವರಿಂದ ಬೇಕೋ ಅದು ಎರಡನೇ ಪ್ರಶ್ನೆ, ಅದರ ಮೇಲೆ ಕಣ್ಣಿದೆ ಅಂತ ಅರ್ಥ. ಹಾಗಾಗಿ ತುಂಬಾ ಜನರ ಕಣ್ಣಿದೆ ಅಂತ ಹೇಳಿದ್ರೆ ಫಲದ್ಭರಿತವಾದಂತ ಒಂದು ಕ್ಷೇತ್ರ ಅಥವಾ ಫಲದ್ಭರಿತವಾದ ಒಂದು ವ್ಯಕ್ತಿ ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ಈ ಇದನ್ನು ಹೈಕಮಾಂಡ್ ಖಂಡಿತ ಗಮನಿಸ್ತದೆ, ಮತ್ತು ಇಷ್ಟು ಹೊತ್ತು ಅವರಿಗೆ ಮುಂದುವರಿಸಿದ್ದಾರೆ ಒಂದು ರಾಜ್ಯಾಧ್ಯಕ್ಷರಾಗಿ. ಅದೇ ಮೂರು ಬಾರಿ ಕೂಡ ಅವಕಾಶ ಕೊಟ್ಟರು, ಒಂದು ನಾಲ್ಕನೇ ಬಾರಿ ಆದ್ರೂ ಬೇರೆಯವರಿಗೆ ಕೊಡುವಂತ ಒಂದು ಈಗ ಏನು ಅಲ್ಲ, ಬೇರೆಯವರಿಗೆ ಕೊಟ್ರೆ ನಮ್ಗೆ ಏನು ಬೇಜಾರಿಲ್ಲ, ಕೊಡ್ಲಿ, ಅವ್ರು ಸಮರ್ಥರಿದ್ರೆ ಕೊಡ್ಲಿ. ನಮ್ಗೆ ಆಸೆ ಹೇಳಿದ್ರೆ ಈ ಭಾಗದಲ್ಲಿ ಏನಾದರೂ ಒಳ್ಳೊಳ್ಳೆ ವಿಷನ್ ಇರುವಂತ ಯೋಜನೆಗಳನ್ನ, ರೈಲ್ ಬಹಳ ವೀಕ್ ಆಗಿದೆ ಅಂದ್ರೆ ಅಂತ ಏರ್ಪೋರ್ಟ್ ಬಿಸ್ನೆಸ್ ಇಂಪ್ರೂವ್ ಮಾಡುವಂತದ್ದು ಇದರ ಬಗ್ಗೆ ಆಲೋಚನೆ ಮಾಡುವ ಈಗ ಚಾನ್ಸಸ್ ಇರುವಂತದ್ದು ನಳಿನ್ ಕುಮಾರ್ ಕಟೀಲ್ಗೆ ಆದ್ರೆ ಯಾಕೆ ಅಂತ. ಅವರಾದ್ರೆ ಮುಂದೆ ಏನಾದ್ರೂ ಮಿನಿಸ್ಟರ್ ಅವರಿಗೆ ಕೇಂದ್ರದ ಸಚಿವ ಸ್ಥಾನ ರಾಜ್ಯ ಖಾತೆ ಆದ್ರೂ ಸಿಗಬಹುದು ಗೆದ್ರೆ ಅಥವಾ ಎಲೆಕ್ಷನ್ ಆದ್ರೆ ಏನೋ ಒಂದು ಲೆಕ್ಕಾಚಾರಗಳು ಈ ಪವರ್ ಬ್ರೋಕರ್ಗಳಿಗೆ ಇರ್ತದೆ ಈಗ ಈ ಭಾಗದಲ್ಲಿ ಕೆಲಸ ಮಾಡುವರು. ಸೊ ಈ ಸಂದರ್ಭದಲ್ಲಿ ಅವರ ಸುತ್ತ ಈಗಾಗಲೇ ರಾಜ್ಯಾಧ್ಯಕ್ಷರಾಗಲೇ ಸಿಕ್ಕಾಪಟ್ಟೆ ಹೋಗಿ ಮುತ್ಕೊಂಡಿದ್ರು, ಈಗ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ಹಿಂದೆ ಸರಿದಿದ್ದಾರೆ ಈಗ ಕಾಂಗ್ರೆಸ್ ಇಂದ ಏನೋ ಸಿಗ್ತದೆ ಅಂತ. ಮುಂದೆ ಎಲೆಕ್ಷನ್ ಬರುವಾಗ ಖಂಡಿತ ಆ ಪವರ್ ಬ್ರೋಕರ್ಗಳು ಇವರು ಹತ್ತಿರ ಬರ್ತಾರೆ, ಆಗ ಎಲ್ಲವೂ ಕೂಡ ಚಂದ ಕಾಣ್ತದೆ ಎಲ್ರಿಗೂ, ಕ್ಲಿಯರ್. ಅವರ ಅಂತ ಪವರ್ಸ್ ಇರ್ತದೆ ಆ ಪವರ್ ಬ್ರೋಕರ್ಗಳ ಹತ್ರ, ದಲ್ಲಾಳಿಗಳ ಹತ್ರ. ಅವರು ಮತ್ತೆ ಪುನಃ ಅವರೊಟ್ಟಿಗೆ ಸೇರಿದಾಗ ಮತ್ತೆ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ನನಗೆ ಕಾಣ್ತಾ ಇದೆ. ಮತ್ತೆ ಪುತ್ತಿಲ್ ಅವರಿಗೂ ಏನು ಏನು ಮೈನ್ ಕಂಟೆಂಡರ್ ಹೇಳಿದ್ರೆ ಬ್ರಿಜೇಶ್ ಚೌಟ, ಅವರ ಹಿಂದೆ ಇರುವಂತದ್ದು ಇವರು ಏನು ಬಿಜೆಪಿ ಅವರೇ, ಮತ್ತೆ ಕರ್ನಾಟಕ ಪ್ರಭಾಕರ ಭಟ್ರು ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಯಾರಿಗೂ ಅವ್ರ ಬೇರೆ ಆಕ್ಷೇಪಗಳಿಲ್ಲ ಚೌಟ್ರ ಮೇಲೆ. ಆದ್ರೆ ಅದು ಸ್ಥಾನ ಖಾಲಿ ಇದೆಯಾ, ಯಾವುದು ಬಿಜೆಪಿ ಇಲ್ಲಿ ಎಂ ಪಿ ಪೋಸ್ಟ್ ಖಾಲಿ ಇದೆಯಾ? ಮೂರು ಬಾರಿ ಆಯ್ತಲ್ವಾ, ಅವಕಾಶ ಕೊಡಬಹುದು ಅಂತ ಆಸೆ. ಅದು ಬಿಜೆಪಿ ನಿರ್ಧಾರ ಮಾಡುವಂತದ್ದು, ಮೂರು ಆದ್ಮೇಲೆ ಸಾಕು ಅಂತ ಹೇಳಿದ್ರೆ ಮೋದಿ ಅಂತ ಪ್ರಧಾನಿ ನಮಗೆ ಅಂದ್ರೆ ಅಷ್ಟು. ಯಾಕಂದ್ರೆ ಇದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಹಳಷ್ಟು ವಿಚಾರಗಳಿತ್ತು. ರಘುಪತಿ ಭಟ್ರು ಅವಕಾಶ ಕೊಟ್ಟಿದ್ದಾರೆ, ವಿನೀತರು ಅವಕಾಶ ಕೊಟ್ಟಿದ್ದಾರೆ, ಚೇಂಜ್ ಮಾಡೋಣ. ಅಲ್ಲ ಅಲ್ಲಿ ಲೆಕ್ಕಾಚಾರಗಳು ಏನ್ ಹೇಳಿದ್ರೆ ಜಾತಿ ಲೆಕ್ಕಾಚಾರಗಳು ಬಂತು ಅಲ್ಲಿ,
ಇವರು ಕೊಡಗಿಯವರು ಬ್ರಾಹ್ಮಣ, ಇವರು ಬ್ರಾಹ್ಮಣ ಅಲ್ಲ. ಈಗ ಹೊಸದಾಗಿ ಶುರುವಾಗಿದೆ ಅಂದ್ರೆ ಹೊಸಬರಿಗೆ ಕೂಡ ಅವಕಾಶ ಕೊಡಬೇಕು ಅನ್ನೋದು ಬಿಜೆಪಿಯ ಹೊಸ ಧ್ಯೇಯ. ಹೊಸದಾಗಿ ಶುರುವಾಗಿರುವಂತದ್ದು ರೀಸೆಂಟ್ ಆಗಿ ಯುವಕರಿಗೆ ಲಾಸ್ಟ್ ಇಲೆಕ್ಷನ್ ಅಲ್ಲಿ ವಿಧಾನಸಭೆಯಲ್ಲಿ ಬಿಕಾಸ್ ಆಫ್ ಎಂ ಎಲ್ ಎ ಆಗಿರುವಂತಹ ವೇದವ್ಯಾಸ ಕಾಮತ್, ಭರತ್ ಅವರು ಎಲ್ಲ ಸರ್ಜರಿ ಮಾಡುತ್ತಾ ಆ ರೀತಿ. ನಾನು ಹೇಳುದು ನಿಮ್ಮ ಅಂದ್ರೆ ಇವರ ಉದ್ದೇಶ ಏನು, ಎಲ್ರಿಗೂ ಸಂತೃಪ್ತಿ ಪಡಿಸುವುದಾದ್ರೆ ಖಂಡಿತ ತಿಂಗಳಿಗೊಮ್ಮೆ ಲೋಕಸಭೆ ಎಂಪಿ ಕೊಟ್ಟರು ನಮಗೆ ಸಂತೃಪ್ತಿ, ನನಗೊಂದು ಸಿಗ್ತದೆ ಅಂತ ಆಸೆ ಇರ್ತದೆ. ನಾನು ಪ್ರಯತ್ನ ಪಟ್ಟರೆ ತಿಂಗಳಿಗೊಂದ್ಸರಿ ಲೋಕಸಭೆಯ ಸದಸ್ಯ ಎಲ್ರಿಗೂ ಸಿಗ್ಲಿ, ಒಬ್ಬರಿಗೆ ಯಾಕೆ ಅಂತ ಹೇಳಿದ್ರೆ ನಮಗೂ ಸಿಗುದಾದ್ರೆ ನಮಗೂ ಖುಷಿಯೇ. ಆದ್ರೆ ಅದು ಪರ್ಸನಲ್ ಆಗಿ ಅಲ್ಲ, ದೇಶದ ಉದ್ದಾರಕ್ಕಾಗಿ. ಆದ್ರೆ ಸರಿ, ಬರ್ತೇನೆ, ಮತ್ತೊಂದು ಕರೆ ಇದೆ. ಕೊನೆಯದಾಗಿ ನಾನು ಎರಡು ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಸಮಯದ ತುಂಬಾನೇ ಇದೆ, 2 ಗಂಟೆಗಳ ಕಾಲ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ದಟ್ಸ್ ವೈ ಕೊನೆಯದಾಗಿ 2 ಕರೆಗಳು. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸರ್ ಸುಮತಿ, ಪುತ್ತೂರು ಸುಮತಿ. ನಮಸ್ತೆ ಮೇಡಮ್. ಪಾತ್ರಲ್ಲ ಮೇಡಮ್. ನಮಸ್ತೆ ಸರ್. ಎಂಕ್ಲೇಜಿ ಅರುಣ್ ಕುಮಾರ್ ಅರುಣನ್ನೇ ಎಂಪಿ ಅವಳೊಂದು ಒಕ್ಕರು ಒಂದು ಆಸೆ ಸರ್. ಆಸೆ ಬಂಡ ಮಸ್ತ್ ಎಂಕ್ಲೇಜ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀರಿ, ಸಹಾಯ ಮಾಡ್ತಿದ್ದೀರಿ ಬಡವರಿಗೆ ಪೂರ. ಓಕೆ, ಅದಕ್ಕೋಸ್ಕರ ಸರ್. ಅರುಣಣ್ಣೆ ಅವು ಎಂಪಿ ಅವಡು ಪಾನೊಂದುಲ್ಲಾರ ಬಿಜೆಪಿ ಬಿಜೆಪಿಗ ಸೇರೋಡಾತ ಚಿ ಬಿಜೆಪಿ ಅವಡ ತೆಂಚ ಅಂದ ಗಿರ್ನ ಮನಸ್ ತೆಂಚ ಮೇಡಮ್. ಬಿಜೆಪಿ ಬಗ್ಗೆ ಅತ್ತೆ ಅರುಣಣ್ಣೆ ಬಿಜೆಪಿ ಉಂತುನಲ್ಲ ವೈಟ್ ಅನ್ನೋದ ಓಕೆನೆ ಅರುಣಣ್ಣ ಆಗ್ಬೇಕು. ಒಂದ್ ವೇಳೆ ಬಿಜೆಪಿ ಅವಕಾಶ ಕೊಡ್ಚಿಡ ಅರುಣಣ್ಣೆ ಪಕ್ಷೇತರ ಉಂತೋಲಿಯ ಎಂಚ ಇರ್ನ ಅಭಿಪ್ರಾಯ ಮಹಿಳಾ ಕಾಲರ್ ಗ್ಯಾರಂಟಿ ಒಟ್ಟು. ಸರಿ ಸರಿ ಮೇಡಮ್, ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ್ರೆ ಒಟ್ಟಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಎಂಪಿ ಆಗ್ಬೇಕು ಅಂತ ಒಂದು ಆಸೆ ಮಹಿಳಾ ಕಾಲರ್. ಯಾಕಂದ್ರೆ ಅಂದ್ರೆ ಏನಿಲ್ಲ, ಪಕ್ಷಗಳ ಹೊರತಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಗೆಲ್ಬೇಕು ಅನ್ನೋದು ಅವರ ಒಂದು ಆಸೆ. ಸೊ ಹಾಗಾಗಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಯಾ ನಿತಿನ್ ಬಂದ್ ಪೊಲಲಿ ಸಾನೂರ ಪದವ್ರದ್ದು. ಓಕೆ, ನಮಸ್ತೆ ಸರ್, ಪಾತ್ರಲೆ ಸರ್. ಯಾನು ನಳಿನ್ ಕುಮಾರ್ ಸರ್ ನ ಫೇವರ್ ಅದು ಪಾತ್ರನು ಈ ಸರ್ತಿದ ಎಲೆಕ್ಷನ್ ನಳಿನ್ ಕುಮಾರ್ ಸರ್ ಗೆ ಕೊರೋಡು. ಓಕೆ, ಅರುಣ್ ಕುಮಾರ್ ಪುತ್ತಿಲ ಬತ್ತೀನಿ ಈ ವರ್ಷದ ಎಲೆಕ್ಷನ್ ಮಾತ್ರ. ಅಂಚ ತುಯ್ಯರ ಪೋಪುಂಡ ಪ್ರಭಾಕರ ಭಟ್ ಉಳ್ಳೇರಿ ಕರ್ನಾಟಕ ಆರು ಈತ್ ವರ್ಷದ ಇಂಚ ಎಡ್ಡ ಬೆಂತಿನಾರಿ ಅರುಣ್ ಕುಮಾರ್ ಪುತ್ತಿಲ ಬತ್ತೀನಿ ಈ ವರ್ಷ ಮಾತ್ರ. ಏರೆಗ್ಲ ಮುಲ್ಪದ ಅಕ್ಲಿಗೆ ಅರುಣ್ ಕುಮಾರ್ ಪುತ್ತಿಲ ಬಂದು ಗೊತ್ತಿಜ್ಜಿ. ಓಕೆ, ಮಾತಾಡಲು ಗೊತ್ತಾತನು ಪ್ರಭಾಕರ್ ಭಟ್ ಬಂಡ ಇಡೀ ಲೋಕಕ್ಕೆ ಗೊತ್ತಾತನೆ ಅರೆಗಂಡ ಕೊರ್ಪಿನ ಒಂಜಿ ಬೇತ. ನಳಿನ್ ಕುಮಾರ್ ಏತೋ ವರ್ಷೋದಿಂಚ ಸಂಘಟನೆ ಬೆಂತಿನಾರ್ ಅರೆಗ ಹಿಂದುಲು ಪಂಡದಾತ ಗೊತ್ತುಂಡು ಮುಸ್ಲಿಂ ಪಂಡದಾತ ಅಂದ್ ಗೊತ್ತುಂಡು ಎಡ್ಡ ಬಂಗಾಬತ್ತು ಬೆಂತಿನಾರ್ ಅರೆಗೆ ಸೀಟ್ ಕೊರಡತ್ತಾನೆ ಬೇತೇರೆಗ್ಲತ್ತೆ ಇನ್ನಿಂಗ್ ಕ್ಯಾಂಡಿಡೇಟ್ ಅವತ್ತಾನೆ ಮೂಜಿ ವರ್ಷೋಡು ಎಂಚ ಬೆಂತೇರಾರಿ ಅವು ಪ್ರೇಂಕ್ಲೆ ಗೊತ್ತುಂಡು. ನಳಿನ್ ಕುಮಾರ್ ಗೆ ಕೊರೋಡು ಅಣ್ಣ ಮೂಜಿಸಲ ಕೊರಿಯರತ್ತೆ ಅಣ್ಣ ಮೂಜಿಸಲ ಕೊರ್ನ ನಾಲ್ನೇ ಸಲ ಕೊರೋಲಿಯತ್ತೆ. ಸರಿ ಸರಿ, ಅಭಿಮಾನಿ ಪಾಂಡರ್ ಫಸ್ಟೇ ಫೇವರ್ ಆದ ಪಾತ್ರ ನಳಿನ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊಲ್ ಮೇಲು. ಓಕೆ, ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಯಾಕಂದರೆ 2 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಾವು ಮಾಡಿದ್ವಿ, ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾವು ಬಹುಶಃ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಂಥ ಒಂದು ರೆಸ್ಪಾನ್ಸ್ ಈ ವಿಚಾರದಲ್ಲಿ. ಅದರಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಕರೆಗಳು ಬಂದಿರುವಂಥ ಒಂದು ಕಡೆ ಪುತ್ತಿಲ್ ಅವರು, ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು, ಇಬ್ಬರ ವಿಚಾರವಾಗಿ ಬಹಳಷ್ಟು ಕರೆಗಳು. ಬ್ರಿಜೇಶ್ ಚೌಟ ಅವರು ಅಟ್ ದ ಸೇಮ್ ಟೈಮ್, ಜೊತೆಗೆ ಸತ್ಯಜಿತ್ ಅವರು, ಬಹಳಷ್ಟು ಇಲ್ಲಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಸೊ ಹಾಗಿದ್ದಾಗ ನಾನು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಎಸ್ ಸರ್, ಬಿಜೆಪಿ ವಕ್ತಾರರ ಜೊತೆ ಇವೆಲ್ಲದರ ಜೊತೆಗೆ ಒಂದು ವಿಚಾರವನ್ನ ಕೇಳಬೇಕು ಸರ್, ಯಾಕೆ ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ? ಎಲ್ಲೆಲ್ಲಿ ಹುಡುಕಿದ್ರು ಕೂಡ ನಾಯಕರೇ ಸಿಗ್ತಾರೆ ತಮ್ಮ ಪಕ್ಷದಲ್ಲಿ ಅನ್ನೋ ಇಂದಿನ ಬ್ರ್ಯಾಂಡ್ ಮಾತುಗಳು, ಆದ್ರೆ ಈಗ ಯಾವ್ದು ಕೂಡ ಕಾಣ್ತಾ ಇಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದ್ಗಡೆ ಹೋಗ್ತಾ ಇದ್ದೀರತ್ತ ಅವುಗಳು. ಲಾಸ್ಟ್ ರಿಯಾಕ್ಷನ್ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕತ್ವಕ್ಕೇನು ಕೊರತೆ ಇಲ್ಲ. ಇವಾಗ ವಿಧಾನಸಭೆಯಲ್ಲಿ ಪ್ರಮುಖವಾಗಿ ವಿಧಾನಸಭೆಯನ್ನು ನಡೆಸುವಂಥ ಮುಖ್ಯಮಂತ್ರಿಗೆ ಹುದ್ದೆಗೆ ಒಂದು ಅವಕಾಶ ಫಸ್ಟ್ ಇದು.
ಅದು ಆದ ನಂತರ ವಿಪಕ್ಷ ನಾಯಕ ಅಂತ ಹೇಳುವಂಥದ್ದು ಸರಿ ಇದೆ, ಕಾನ್ಸ್ಟಿಟ್ಯೂಷನಲ್ ಒಂದು ಪೊಸಿಷನ್ ಇದೆ. ಆದರೆ ವಿಪಕ್ಷ ನಾಯಕನ ಆಯ್ಕೆಯಿಂದಲೇ ಪಕ್ಷ ನಡಿಬೇಕಂತ ಏನಿಲ್ಲ. ವಿರೋಧ ಪಕ್ಷ ವಿಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕು. ಇರಿಸು ಮುರುಸಲು ಒಂದು ವಿಪಕ್ಷ ನಾಯಕ ಇಲ್ಲ ಅಂತ ಬಂದಾಗ ನೀವು ಹೇಳುವಂತ ಸರಿ ಅಲ್ವಾ? ಇದ್ರೆ ಎಸ್, ನೀವು ಹೇಳುವಂತ ಸರಿ ಇದೆ. ಆದಷ್ಟು ಬೇಗನೆ ನಾವು ಈ ಕೆಲಸವನ್ನು ಮಾಡಬೇಕು, ಮಾಡ್ತೇವೆ ಅಂತ ಸಂಪೂರ್ಣ ಧೈರ್ಯ ಇದೆ. ಓಕೆ ಓಕೆ. ಕೊನೆಯದಾಗಿ ಒಂದು ಎಂ ಪಿ ವಿಚಾರವಾಗಿ, ಟಿಕೆಟ್ ವಿಚಾರವಾಗಿ ಈಗ ಚರ್ಚೆ ಆಯಿತು ಬಹಳಷ್ಟು, ಎಸ್ ಏನು ಹೇಳ್ತಾರೆ ನೋಡಿ. ಜನರ ಭಾವನೆಯನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಬಹಳಷ್ಟು ಜನರು ನಳಿನ್ ಕುಮಾರ್ ಕಟೀಲ್ರೆ ಇನ್ನು 4ನೇ ಬಾರಿಗೆ ಎಂ ಪಿ ಇಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬೇಕಂತ ಒತ್ತಾಸೆಯನ್ನು ಮಾಡಿದ್ದಾರೆ. ಈಗ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಎಂಬ ವಿಷಯ ಅಂತ ಬರುವಾಗ ಅದು ಪಕ್ಷಕ್ಕೆ ಬಿಟ್ಟ ನಿರ್ಣಯ, ಪಕ್ಷ ಅದನ್ನು ತಯಾರು ಮಾಡುವಂಥದ್ದು. ಅದರಲ್ಲಿ ನಮ್ಗ್ಯಾರಿಗೂ ಆ ಹಕ್ಕಿಲ್ಲ. ಬಟ್ ನಾವು ಹೇಳುವಂಥ ಹಕ್ಕು ನಮಗೆಲ್ರಿಗೂ ಇದೆ. ಹಾಗಿರುವಾಗ ಜನ ಅವರವರವರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರೊಬ್ಬರು ಜಿಲ್ಲೆಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ ಒಬ್ಬ ಸಜ್ಜನ ರಾಜಕೀಯ ವ್ಯಕ್ತಿ. ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅವರು ಮೂಡಬಿದ್ರೆಯಿಂದ ಸುಳ್ಯದವರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾರು, ಅವರ ಹೆಸರು, ಅವರ ವಿಳಾಸ, ಪ್ರತಿಯೊಂದು ಪರಿಚಯ ಇರುವ ಒಂದು ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಲಿಕ್ಕೆ ಧೈರ್ಯವಾಗಿ ಹೇಳ್ಬೋದು. ಅಂದರೆ ಅವರ ಕನೆಕ್ಟಿವಿಟಿ ಜನರ ಹತ್ರ ಆ ರೀತಿ ಇದೆ. ಹಾಗೆ 3 ಬಾರಿ ಅವರು ಸಂಸದರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಆದಷ್ಟು ಅನುದಾನಗಳನ್ನು ಈ ಜಿಲ್ಲೆಗೆ ತಂದಿದ್ದಾರೆ. ಅಂದರೆ ಇವತ್ತು ಬರೀ ನೆಗೆಟಿವಿಟಿಯಲ್ಲಿ ನಾವು ಮಾತಾಡಿದರೆ ಅವರು ಏನು ಮಾಡಿಲ್ವಾ ಅಂತ ಪ್ರಶ್ನೆ ಬರಬಹುದು. ಇಲ್ಲ, ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಬಹಳಷ್ಟು ಅನುದಾನಗಳನ್ನು ತಂದಿದ್ದಾರೆ. ಇವತ್ತು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕೋ ಅದನ್ನು ಮಾಡಿದ್ದಾರೆ. ಬಟ್ ಅಪೇಕ್ಷೆಗಳು ಬಹಳಷ್ಟಿದೆ, ಜನರ ಅಪೇಕ್ಷೆಗಳಿಗೆ ಏನು ಲಿಮಿಟ್ ಇಲ್ಲ, ಬಹಳಷ್ಟು ಅಪೇಕ್ಷೆಗಳಿವೆ, ಅದು ತಪ್ಪಲ್ಲ. ಆದರೆ ಒಬ್ಬ ರಾಜಕಾರಣಿಯಾಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಸಿಗುವಂತ ಒಬ್ಬ ರಾಜಕಾರಣಿ ಅಂತ ಯಾರಂತ ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಒಂದು ವಿಷಯ. ಮತ್ತೊಂದು ವಿಷಯ ಏನಂತ ಕೇಳಿದ್ರೆ ಸದಾ ಅವೈಲೇಬಲ್ ಎಲ್ರಿಗೂ, ಯಾರ ಹತ್ರನೂ ಅವರು ಅವರ ಕನೆಕ್ಷನ್ ಅನ್ನು ಬಿಟ್ಕೊಂಡಿಲ್ಲ. ಎಲ್ಲ ಕಾರ್ಯಕರ್ತರ ಹತ್ರ, ಪಕ್ಷದ ಒಂದು ಬಾಟಮ್ ಲೈನ್ ಕಾರ್ಯಕರ್ತರ ಹತ್ರ ಅವರ ಸಂಬಂಧವನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಿರುವಾಗ ಪಕ್ಷಕ್ಕೆ ಅವರು ಎಸೆಟ್ ಆಗಿದ್ರೆ ವಿನಃ ಅವರೇನು ನಮಗೆ ಮೈನಸ್ ಆಗಿಲ್ಲ. ಹಾಗಿರುವಾಗ 4ನೇ ಬಾರಿ ಅವರು ನಿಲ್ಲುವಂಥದ್ದು ಅಥವಾ ಪಕ್ಷದ ನಿರ್ಣಯ ಏನು, ಆ ಪಕ್ಷದ ನಿರ್ಣಯಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಬದ್ಧರು. ಹಾಗಿರುವಾಗ ಒಂದು ಪಕ್ಷದ ಸಿದ್ಧಾಂತದ ಮುಖಾಂತರ ಮಾತಾಡಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತ್ತು ಮೋದಿಯವರ ನಾಯಕತ್ವವನ್ನು ಬಲಪಡಿಸುವುದೇ ನಮ್ಮ ಪ್ರಥಮ ಗುರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಓಕೆ, ಜೊತೆಗೆ ತಮ್ಮಲ್ಲೇ ನಾನು ಕೇಳ್ತೀನಿ ಸರ್, ತಾವು ಇದ್ದೀರಾ ಹಾಗಾಗಿ ಪುತ್ತಿಲವರು ಯಾಕೋ ತಮ್ಮಗಳಿಗೆ ತಲೆಬಿಸಿ ಅಂತ ಅನ್ಸ್ಕೊಳ್ಳೋದಲ್ವ ಈ ಸಂದರ್ಭಗಳಲ್ಲಿ? ನೋಡಿ, ಅದು ವೈಯಕ್ತಿಕ ವಿಚಾರ, ಬಿಜೆಪಿಗೆ ಡ್ಯಾಮೇಜ್ ಆಗುವಂಥದ್ದು, ಕಾಂಗ್ರೆಸ್ಗೆ ಅಲ್ಲ. ಅಲ್ಲ, ಪುತ್ತಿಲರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಅನಿರೀಕ್ಷಿತವಾಗಿ ಅವರು ಒಂದು ರಾಜಕೀಯ ಒಂದು ಚದುರಂಗದಲ್ಲಿ ಬಂದರು, ಕಂಟೆಸ್ಟ್ ಮಾಡಿದರು. ಅದರಲ್ಲಿ ನೋಡಬೇಕಾದದ್ದು ಏನಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿಗೆ ಲಾಸ್ ಮಾಡಿ ಅವ್ರು ಗೇನ್ ಮಾಡಿದ್ದು ಯಾರಿಗೆ ಅಂತ, ಅವ್ರು ಗೇನ್ ಮಾಡಿದ್ದು ಯಾರಿಗೆ ಅಂತ ಹೇಳಿದರೆ ಕಾಂಗ್ರೆಸ್ ಪಾರ್ಟಿ. ಯಾಕೆ? ಸೊ ಅವರು ಇನ್ನು ಲೋಕಸಭಾ ಚುನಾವಣೆಗೆ ಅವರ ನಿರ್ಣಯಗಳು ಏನು ಅದು ನಾವು ಹೇಳಲಿಕ್ಕೆ ಅಸಾಧ್ಯ, ಅದು ಅವರಿಗೆ ಬಿಟ್ಟದ್ದು ವಿಷಯ. ಓಕೆ, ಆದರೆ ಖಂಡಿತವಾಗಿ ಹೇಳಬೇಕಾದ್ರೆ ಅವರು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಆದರೆ ಅವರು ಪಾರ್ಟಿಯ ಬೆಳವಣಿಗೆಯನ್ನು ನೋಡಬೇಕೇ ವಿನಃ ಅವರು ವೈಯಕ್ತಿಕ ಬೆಳವಣಿಗೆಯನ್ನು ನೋಡೋದು ತಪ್ಪು ಅಂತ ಕಾಣುತ್ತೆ. ಓಕೆ ಓಕೆ, ಸ್ವಲ್ಪ ಮಾತ್ರ ಟೆನ್ಷನ್, ಯಾಕಂದರೆ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಮಠಂದೂರು ಅವರಿಂದ ಹಿಡಿದು ಬಹಳಷ್ಟು ತಮ್ಮ ಘಟನುಘಟಿ ನಾಯಕರು ಅಲ್ಲಿ ಹೋಗಿ ಫೀಲ್ಡ್ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರು ಹೋಗಿದ್ರು, ಆದರೂ ಕೂಡ ಸೋತರು ಅಂತ ಬಂದಾಗ 3ನೇ ಸ್ಥಾನಕ್ಕೆ ಬಂತು ಬಿಕಾಸ್ ಆಫ್ ಪುತ್ತಿಲ ಅಂತ. ಒನ್ಸ್ ಅಗೇನ್ ಟೆನ್ಷನ್ ಅಲ್ವಾ, ಇದೇ ರೀತಿ ಟ್ರೆಂಡ್ ಮುಂದುವರೆದ್ರೆ? ಅಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ಆ ಲೋಕಸಭಾ ಚುನಾವಣೆ ಅಂದ್ರೆ ಹೇಳಿದ್ರೆ ಅದು ಎಲ್ಲ ಟೆನ್ಷನ್ ಇರುತ್ತೆ, ಅದಕ್ಕೇನು ಕಮ್ಮಿ ಇಲ್ಲ. ಬಟ್ ಒಂದು ರಾಜಕೀಯ ಪಕ್ಷವಾಗಿ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿಯು ಭಾರತೀಯ ಜನತಾ ಪಾರ್ಟಿಗೆ ಇದೆ. ಓಕೆ ಓಕೆ, ಹಾಗಾಗಿ ದೊಡ್ಡ ಟೆನ್ಷನ್ ಅಲ್ಲ ಅಂತ ಅನ್ಕೊಳ್ತೀರಿ? ಅಲ್ಲ, ಹಾಗಲ್ಲ, ಅದು ಹೇಗೆ ನಿಭಾಯಿಸಬೇಕು ಅದು ಪಾರ್ಟಿ ನಿರ್ಣಯ ಮಾಡುತ್ತದೆ. ಓಕೆ ಓಕೆ ಓಕೆ, ಎಸ್, ಉಳಿದ ಆಕಾಂಕ್ಷಿಗಳು ಕೂಡ ಇದ್ದಾರೆ, ಏನ್ ಹೇಳ್ತೀರಾ? ನ್ಯಾಚುರಲ್, ಯಾರು ಈ ಒಂದು ಪ್ರಜಾಸತ್ತೆಯಲ್ಲಿ ಯಾರು ಬೇಕಾದರೂ ಕ್ಯಾಂಡಿಡೇಟ್ ಅಂತ ಹೇಳಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅವರು ಹೇಳಬಹುದು. ಅಥವಾ ಅವರು ಅವರ ಉತ್ಸಾಹವನ್ನು ಹೇಳುವಂಥದ್ದು ತಪ್ಪನ್ನಲ್ಲ, ಎಲ್ರಿಗೂ ಇದೆ ಉತ್ಸಾಹ. ಓಕೆ, ನಾಳೆ ಪಾರ್ಟಿ ನನಗೆ ಕೊಟ್ಟರೆ ನನಗೂ ಆಗುತ್ತದೆ, ಎಸ್, ಯಾಕೆ ಕೊಡಬಾರ್ದು? ಹಾಗೆ ಕರೆಕ್ಟ್. ಹಾಗಿರುವ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಎಸ್ ಸರ್. ಕೊನೆಯದಾಗಿ ಸರ್, ಜಿತೇಂದ್ರ ಕುಂದೇಶ್ವರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಲಾಸ್ಟ್? ಈಗ ಟಾಪ್ 5 ನಮ್ಮ BL ಸಂತೋಷ್ ಹೈಕಮಾಂಡ್ BJP ಅದರ ಒಂದು ಪ್ರಭಾವಿ ಸ್ಥಾನದಲ್ಲಿದ್ದಾರೆ. ಅವರು ಏನು ಪುನಃ ಮುಂದುವರಿಸಿದ್ದಾರೆ ಅವರನ್ನು,
ಸಂಘದ ವತಿಯಿಂದ ಬಿಜೆಪಿಯನ್ನು ನೋಡ್ಕೊಳ್ಳಿಕ್ಕೆ, ಅದು ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕಿಂತಲೂ ಒಂದು ಕೈ ಮಿಗಿಲು ಅಂತ ಹೇಳ್ಬೋದು. ಅಂದ್ರೆ ಈವನ್ ಕೆಲವೊಮ್ಮೆ ಏನ್ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಒಮ್ಮೆ ಒಂದು ಹಂತದಲ್ಲಿ ಗುಜರಾತ್ನಲ್ಲಿ ಆವಾಗ ಮುಖ್ಯಮಂತ್ರಿ ಆವಾಗ ಸಂಜಯ್ ಜೋಶಿ ಅಂತೆಲ್ಲ ಇರಬೇಕು, ಅವರು ತಮ್ಮ ಪವರ್ ಅನ್ನ ತೋರಿಸಿದ್ರು. ಅಂದ್ರೆ ಅಷ್ಟು ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಅಷ್ಟು ಪವರ್ ಇಲ್ಲಿ. ಇವನ್ ರಾಜ್ಯದಲ್ಲಿ ಅರುಣ್ ರಾಜ್ಯ ಏನು ಸಂಘಟನಾ ಕಾರ್ಯದರ್ಶಿಗೆ ಅರುಣ್ ಅಂತ ಅರುಣ್ ಜಿ ಅಂತ ಇದ್ರು. ಅವರು ಸಿಕ್ಕಾಬಟ್ಟೆ ರಾಜಕೀಯ ವ್ಯಕ್ತಿಗಳಿಗೆ ಅಂದ್ರೆ ಕೂತ್ಕೊಂಡು ನಿಂತ್ಕೋ ಅಂದ್ರೆ ಪನಿಷ್ಮೆಂಟ್ ರೀತಿಯಲ್ಲಿ ನೋಡ್ತಾ ಇದ್ರೆ ಆ ಸಂಘದ ಒಂದು ಅಷ್ಟು ರೀತಿಯಾಗಿ ಈಗ ರಾಜೇಶ್ ಜಿ ಅವರು ಅವರು ಬಂದಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಅಂತ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಇವರು ನಡೆನುಡಿಗಳು ಮೃದುವಾಗಿರ್ಬೋದು ಸಂತೋಷಿ, ಆದ್ರೆ ನಿರ್ಧಾರಗಳು ಕಠಿಣವೇ ಆಗಿರ್ತದೆ. ಹಾಗಾಗಿ ಅವರು ಯಾರನ್ನು ರಕ್ಷಿಸಲಿಕ್ಕೆ ಅಂದ್ರೆ ಹೋಗ್ತಾರೆ, ಈಗ ನಳಿನನ್ನೇ ರಕ್ಷಿಸ್ತಾರೆ ಕೊನೆವರೆಗೆ ಅಂತ. ಪಕ್ಷದ ಹಿತದೃಷ್ಟಿಯಿಂದ ಏನು ದೇಶದ ಅವರ ಲೆಕ್ಕಾಚಾರದಲ್ಲಿ ದೇಶದ ಹಿತದೃಷ್ಟಿಯಿಂದ ಅವರು ಏನು ತೀರ್ಮಾನಗಳನ್ನು ಖಂಡಿತ ನಿಷ್ಪಕ್ಷಪಾತವಾಗಿ ಅಥವಾ ತಾರತಮ್ಯ ಇಲ್ಲದೆ ಕೈಗೊಳ್ತಾರೆ. ಅಂದ್ರೆ ಯಾವ ಈ ಸಂದರ್ಭದಲ್ಲಿ ಈ ಬಿಜೆಪಿಗೆ ಹೇಳುವುದಾದ್ರೆ ನಾನು ಫೇವರ್ ಅಂದ್ರೆ ಅವರ ಲೆಕ್ಕಾಚಾರದಲ್ಲಿ ಅವರಿಗೆ ಫೇವರ್ ಹೇಗೆ ಆಗ್ಬೋದು. ಈಗ ಪುತ್ತಿಲ್ ಅವರು ಇದ್ದಾರೆ, ಪುತ್ತಿಲ್ ಅವರಿಗೆ ಅಂದ್ರೆ ಸಿಡಿದೆದ್ದು ಬಿಜೆಪಿಗೆ ಸಮಸ್ಯೆ ಆಗಿದೆ. ಹಾಗಾದ್ರೆ ಮುಂದಿನ ದಿನಗಳು ಹಾನಿ ಮಾಡೋದಿಲ್ಲ ಅಂತ ಏನಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಖಂಡಿತ ತಾಲೂಕು ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಅವರ ಅಭ್ಯರ್ಥಿಗಳನ್ನ ಪುತ್ತೂರಲ್ಲಿ ಅದು ಖಂಡಿತ ನಿಲ್ಲಿಸ್ತಾರೆ, ವಿಸ್ತಾರ ಮಾಡ್ತಾರೆ. ಅವ್ರು ರಾಜಕೀಯ ಪಕ್ಷಕ್ಕೆ ಅಪ್ಲೈ ಹಾಕಿರ್ಲೂಬಹುದು, ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಳೆದ ಸಾರಿ ಪೆಟ್ಟಿಂದ ಅದು ಮೋಸ ಕೊಡ್ತೇನೆ ಅಂತ ಹೇಳಿ ಕೊಡದೇ ಇದ್ದಾರೆ ಹುದ್ದೆಗಳನ್ನ. ಈ ಸಾರಿ ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ, ಅವರು ನೆಟ್ವರ್ಕ್ ಗಳನ್ನು ಬೆಳೆಸ್ತಾನೆ ಇದ್ದಾರೆ, ಅದು ಪ್ರಭಾವಿಯಾಗಿ ಬೆಳೆಯುವಂತ ಎಲ್ಲ ಲಕ್ಷಣಗಳಿದೆ. ಮತ್ತೆ ಎಂತ ಸಂಘಟನಾತ್ಮಕ ನಾಯಕ, ಸ್ವಲ್ಪ ಏನು ಹೇಳಿದ್ದು ಕೇಳುದಿಲ್ಲ ಅಂದ್ರೆ ಒಂದು ಬಿಟ್ರೆ ಅಂದ್ರೆ ಹೈಕಮಾಂಡ್ ಅದೊಂದು ಬಿಟ್ರೆ ಅಷ್ಟು ಸಂಘಟನಾತ್ಮಕ ನಾಯಕನನ್ನ ಬಿಜೆಪಿ ಕಳೆದುಕೊಳ್ಳುವ ಅಗತ್ಯವೂ ಇಲ್ಲ. ಅಂದ್ರೆ ಇಷ್ಟು ಒಂದು ರೆಕಾರ್ಡ್ ಈ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಮತಗಳನ್ನ ಪಡೆದ ಯಾರಿಗೆ, ಅವರನ್ನು ಸರಿಯಾಗಿ ಸಮಾಧಾನ ಪಡಿಸಿಕೊಂಡ್ರೆ ಅದಾದ ನಂತರ ಇನ್ನು ಉಳಿದಂತೆ ಈ ಸತ್ಯಜಿತ್ ಸುರತ್ಕಲ್ ಇರ್ಬೋದು ಅವರಂತ ಅವರಿಗೂ ಸ್ವಲ್ಪ ಏನು ಸಿಗಬೇಕಾದಂತಹ ಸ್ಥಾನಮಾನ ಅವಕಾಶಗಳು ಸಿಗ್ಲಿಲ್ಲ. ಅವರನ್ನು ಸಹಿತ ಒಂದು ಒಂದು ನಾಯಕ ಅವರನ್ನು ಬಳಸ್ಕೊಳ್ಬೇಕು. ಒಂದು ಬಿಜೆಪಿಗೆ ಬಂದ್ರೆ ಅವು ಬಿಜೆಪಿಗೊಂದು ಲಾಭ ಇದೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಇದನ್ನ ಅಸಮಾಧಾನಗಳನ್ನು ಬಗೆಹರಿಸಿಕೊಳ್ಳಿ ಅಂದ್ರೆ ಇದೊಂದು ಒಳ್ಳೆಯ ಸಂದರ್ಭ ಎಲ್ಲ ಅಸಮಾಧಾನಗಳನ್ನು ಬಗೆಹರಿಸಿ ಅವರವರಿಗೆ ಬೇಕಾದಂತಹ ನ್ಯಾಯಗಳನ್ನು ಮಾಡುವಂಥದ್ದು. ಹಾಗಾಗಿ ಈವನ್ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಅಷ್ಟೇ, ಅವರೇ ಆಗಬೇಕು ಒಂದು ನೆಕ್ಸ್ಟ್ ಎಂ ಪಿಗೆ ಅಂತ ಹೇಳಿದ್ರೆ ಬಿಜೆಪಿ ಅದು ಲೆಕ್ಕಾಚಾರ ಮಾಡ್ತದೆ. ಬಿಜೆಪಿ ನೆಕ್ಸ್ಟ್ ಇವರಿಗೆ ಟಿಕೆಟ್ ಕೊಡುವುದಾದರೆ ಸುಮ್ಮನೆ ಎಂ ಪಿ ಆಗಲಿಕ್ಕೆ ಕೊಡುವುದಕ್ಕಿಂತ ಮುಂದಿನ ಸಚಿವ ಕೇಂದ್ರ ಸ್ಥಾನದಲ್ಲಿ ಆಡಳಿತ ಬಂದರೆ ಇಂಥವರಿಗೆ ಒಂದು ಮಿನಿಸ್ಟರ್ಶಿಪ್ ಕೊಡುವಂತಿದ್ದರೆ ದೃಷ್ಟಿಯಲ್ಲಿ ಮಾತ್ರ ಇವರನ್ನು ಟಿಕೆಟ್ ಕೊಡ್ಬೋದು. ಇಲ್ಲದ್ರೆ ಯಾರು ಹೊಸೊಬ್ಬರನ್ನು ಟ್ರೈ ಮಾಡಿ ನೋಡಬಹುದು ಅಂದರೆ ಹೇಳಿದ್ದು ಸುಮ್ಮನೆ ಎಂ ಪಿ ಕೊನೆ ಇವರಿಗೆ ಎಂ ಪಿ ಆ ಥರದ್ದು ಪ್ರಯೋಗಗಳು ಬೇಡ. ನೀವು ಹೇಳಿದಾಗೆ ಬದಲಾವಣೆಗಳು ಇರಬೇಕು. ಒಂದು ಮೂರು ವರ್ಷಗಳಲ್ಲಿ ಮೂರು ಅವಧಿಗಳಲ್ಲಿ ಮಾಡಿದ್ಮೇಲೆ ಅವ್ರು ನೆಕ್ಸ್ಟ್ ಎಂ ಪಿ ಸಚಿವರಾಗುವಂಥ ಅರ್ಹತೆ ಇದ್ದವರು ಅಥವಾ ಕೆಪಾಸಿಟಿ ಇದ್ದವರು ಅಥವಾ ಅಂಥವ್ರಿಗೆ ಕೊಡಬೇಕು. ಇಲ್ಲದಿದ್ದರೆ ಕಂಟಿನ್ಯೂಸ್ 5-6-7-8 ಅವಧಿಯಲ್ಲಿ ಆಗುವಂಥದ್ದು ಬೇಡ. ಹಾಗಾಗಿ ಬಿಜೆಪಿ ಕೂಡ ಅವರು ಆಲೋಚನೆ ಮಾಡ್ತಾರೆ, ಬಹಳ ಬುದ್ಧಿವಂತರಿದ್ದಾರೆ. ಈ ವಿಚಾರಗಳು ಸಣ್ಣ ಅಂದರೆ ಈಗಿನ ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ನಾವು ಮಾತಾಡಿದಂಥ ಎಲ್ಲ ವಿಚಾರಗಳನ್ನು ಅವರು ಖಂಡಿತ ಹೈಕಮಾಂಡ್ ಗ್ರಹಿಸ್ತಾರೆ. ಇವರು ವಕ್ತಾರರು ಹೇಳಿದರೂ ಕೂಡ ಇನ್ನೊಂದು ಕಡೆಯಿಂದ ಗಮನಿಸ್ತಾ ಇರ್ತಾರೆ. ಆದರೆ ಅವರಿಗೆ ಅಭಿಪ್ರಾಯಗಳು ಶೇಖರಣೆ ಆಗ್ತದೆ, ಅವರು ಮುಂದಿನ ಹಂತದಲ್ಲಿ ಖಂಡಿತ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ತಾರೆ. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ಕೇಳ್ತದೆ ನಿಮ್ಮಲ್ಲಿ. ಅವ್ರ ಜೊತೆ ಕೇಳಲಿಕ್ಕಾಗಲ್ಲ, ಸೊ ದಟ್ಸ್ ವೈ ನೀವು ಆನ್ಸರ್ ಕೊಡಬಹುದು, ಕೊಡದೇ ಇರಬಹುದು. ನಳಿನ್ ಕುಮಾರ್ ಕಟೀಲ್ ಅವರು ಜೊತೆಗೆ ಪುತ್ತಿಲ, ಬ್ರಿಜೇಶ್ ಚೌಟ, ಸತ್ಯಜಿತ್ ಅವರು, ತಮ್ಮ ಒಂದು ಆಯ್ಕೆಗಳು ಅಂತ ಬಂದಾಗ ಬರಬಹುದಾ? ಏನು ನಾಲ್ವರಲ್ಲಿ ಆಯ್ಕೆಗಳು ಅಂತ ಬಂದಾಗ? ನಾಲ್ವರಲ್ಲಿ ಆಯ್ಕೆಗಳು ಅಂತ ಬಂದಾಗ ನಾನು ಗುಪ್ತ ಮತದಾನಕ್ಕೆ ಹೋಗ್ತೇನೆ. ಓಕೆ, ಎನಿವೆ ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಕ್ಲಿಷ್ಟಕರವಾಗಿರುವಂತ ಒಂದು ವಿಚಾರ, ಸೊ ದಟ್ಸ್ ವೈ ಎನಿವೆ ಇದು ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಐ ಆಮ್ ವೆರಿ ಸಾರಿ, ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ 2 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಮಾಡಿದ್ವಿ, ಇನ್ನೂ ಕೂಡ ಕರೆಗಳು ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ, ಬಹಳಷ್ಟು ಓಟ್ಗಳು ನಡೀತಾ ಇದೆ. ಕರೆಗಳ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಜೊತೆಗೆ ಪುತ್ತಿಲ ಅವರಿಗೆ ಬಹಳಷ್ಟು ಕರೆಗಳು, ಜೊತೆಗೆ ಬ್ರಿಜೇಶ್ ಚೌಟ ಅವರಿಗೆ, ಜೊತೆಗೆ ಸತ್ಯಜಿತ್ ಅವರಿಗೆ. ಅದೇ ರೀತಿ ಕಮೆಂಟ್ಸ್ಗಳಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಜೊತೆಗೆ ಪುತ್ತಿಲ ಅವರಿಗೆ ಬಹಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಯಾರು ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡ್ತಾರೆ, ಅಥವಾ ಮುಂದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿ ಯಾರು ಅನ್ನುವಂಥ ಪ್ರಶ್ನೆಗಳಿಗೆ ಏನೇನು ಗೊತ್ತಾಗ್ಲಿಕ್ಕಿದೆ, ಇವೆಲ್ಲದರ ಜೊತೆಗೆ ಸದ್ಯಕ್ಕೆ ಬಂದಿರುವಂಥ ಕ್ಲಿಯರ್ ಕಟ್ ಆಗಿರೋ ಪಿಕ್ಚರ್ಗಳು, ಬಿ ಎಲ್ ಸಂತೋಷ್ ಅವರು ಮತ್ತೆ ಆಯ್ಕೆ ಆಗಿದ್ದಾರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತ ಬಂದಾಗ, ರಾಷ್ಟ್ರೀಯ ಮಟ್ಟದ ಹುದ್ದೆ ಮತ್ತೆ ಆಯ್ಕೆ ಆಗಿದ್ದಾರೆ ಅಂತ ಬಂದಾಗ, ನಳಿನ್ ಕುಮಾರ್ ಕಟೀಲ್ ಅವರು ಬಹಳಷ್ಟು ಫಿಕ್ಸ್ ಈ ಬಾರಿಯು ಅನ್ನುವಂತಹ ವಿಚಾರ. ಯಾಕಂದ್ರೆ ಪುತ್ತಿಲ್ ಅವರು ಇನ್ನೊಂದು ಕಡೆ ಬಂಡಾಯ ಎದ್ದಿದ್ದಾರೆ, ಇನ್ನೊಂದು ಕಡೆ ಆಕಾಂಕ್ಷೆಯಲ್ಲಿರುವಂಥವರು
ಬ್ರಿಜೇಶ್ ಔಟರ್ ಜೊತೆಗೆ ಸತ್ಯಜಿತ್ ಅವರ ಹೆಸರು ಕೂಡ ಇದೆ. ಇವೆಲ್ಲದರ ಜೊತೆಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಜೊತೆಗೆ ಒಟ್ಟಿನಲ್ಲಿ ಒಂದಾನೊಂದು ಕಾಲಘಟ್ಟಗಳಲ್ಲಿ ಬಹಳಷ್ಟು ಪ್ರಬಲವಾಗಿ ಅರಳಿದಂತಹ ಕಮಲ ಈ ಬಾರಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನಿಲ್ಲದೆ ಅಟ್ ದ ಸೇಮ್ ಟೈಮ್ ರಾಜ್ಯದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಬಿಜೆಪಿ ಪಡೆದುಕೊಳ್ಳುತ್ತೆ ಅಂತ ಬಂದಾಗ ಬಾಡಿತ ಕಮಲ ಅನ್ನುವಂತಹ ಪ್ರಶ್ನೆ ಬರುವಂಥದ್ದು ಸಹಜ. ಆ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚೆಯನ್ನು ಮಾಡಿರುವಂಥದ್ದು. ಜೊತೆಗೆ ಬಹಳಷ್ಟು ಕರೆಗಳು, ಬಹಳಷ್ಟು ರೆಸ್ಪಾನ್ಸ್ಗಳು ಇವೆಲ್ಲದರ ಜೊತೆಗೆ ನಾನು ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಾಯ್ನ್ ಆಗಿರುವಂಥದ್ದು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ರವಿಶಂಕರ್ ಮೀಜರ್ ಅವರು ಬಿಜೆಪಿ ವಕ್ತರು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7.